ೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೌ ಆರ್ ಯು ಆಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ನಾವು ಸೊಲ್ಯೂಷನ್ ಚಾಪ್ಟರ್ದು ಸಮರಿನ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಸಮರಿ ಆಗಿರೋದ್ರಿಂದ ಯಾವುದೇ ಟಾಪಿಕ್ ಅಲ್ಲಿ ಫುಲ್ ಡೀಪ್ ಆಗಿ ಹೋಗಲ್ಲ ಅಂಡ್ ಒಂದು ಓವರ್ ವ್ಯೂಲಿ ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ ನಿಮಗೆ ಸೊ ಇಫ್ ಯು ಹ್ಯಾವ್ ನಾಟ್ ಸ್ಟಡಿ ದಿಸ್ ಚಾಪ್ಟರ್ ದೆನ್ ಕೈಂಡ್ಲಿ ವಾಚ್ ಅದ ವಿಡಿಯೋಸ್ ಅದರಲ್ಲಿ ಡೀಪ್ ಆಗಿ ಹೇಳ್ಕೊಟ್ಟಿರೋ ತರ ನೀವ್ ನನ್ನ ಜೊತೆ ಓಕೆ ಮ್ಯಾಮ್ ಸಮ್ಮರಿ ಆದರೂ ಆಗಿರಲಿ ನಾನು ಬೇಗ 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 ಓದಬೇಕು ನಾನು ನಿಮ್ಮ ಜೊತೆ ನಾನು ಬೇಗ ಬೇಗ ಫಾಸ್ಟಾಗಿ ಆಗಿ ಕಲಿತೀನಿ ಅಂತ ಹೇಳಂಗಿದ್ರೆ ಯು ಕ್ಯಾನ್ ಫಾಲೋ This video. Okay, so without any further wait, let us start today's session. So even session now we need bage tivi first So we will discuss about water solution solutions, solutions andre types of solutions bage matar And next Raoul's law and vapor pressure bage matar solubility and Henry's law bage And next is colligative properties and van't Hoff factor. And and bardhirado. ಏನಂತ ಹೇಳಿದ್ರೆ ದಟ್ ಈಸ್ ರಿಲೇಟೆಡ್ ಟು ಇಟ್ ವೇಬರ್ ಪ್ರೆಷರ್ ಅರ್ಥ ಮಾಡಿಕೊಂಡ್ರೆ ರೌಲ್ ಸ್ಲೋ ಅರ್ಥ ಆಗುತ್ತೆ ಸಾಲಿಬಿಲಿಟಿ ಅರ್ಥ ಮಾಡಿಕೊಂಡ್ರೆ ಹೆನ್ರಿ ಸ್ಲೋ ಅರ್ಥ ಆಗತ್ತೆ ಪ್ರಾಪರ್ಟೀಸ್ ಅರ್ಥ ಮಾಡಿಕೊಂಡ್ರೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ನಿಮಗೆ ಅರ್ಥ ಆಗುತ್ತೆ ಸೊ ಬಿಫೋರ್ ಸ್ಟಾರ್ಟಿಂಗ್ ಟು ಡೇ ಸೆಷನ್ ನಿಮಗೆ ಒಂದು ಚಾಪ್ಟರ್ದು ಓವರ್ ನೀವು ಟಾಪಿಕ್ಸ್ನ ಆ್ಯಕ್ಚುಲಿ ಕವರ್ ಮಾಡಬೇಕು ಅಂಡ್ ಯಾವ್ಯಾವ ಯಾವ ನಾನು ಇಲ್ಲಿ ಕವರ್ ಮಾಡ್ತೀನಿ ಸೊ ಯು ಅಂಡರ್ಸ್ಟ್ಯಾಂಡ್ ಇಟ್ ಸೊ ಈ ಒಂದು ಚಾಪ್ಟರ್ ತಗೊತಾ ಹೋದ್ರೆ ಸೊ ದ ಬೇಸಿಕ್ ಫೋರ್ ಸೊ ಫಸ್ಟ್ ಪಾರ್ಟ್ ಈಸ್ ಯೋರ್ ಬೇಸಿಕ್ಸ್ ಸೆಕೆಂಡ್ ಪಾರ್ಟ್ ವಿಲ್ ಬಿ ಯೋರ್ ವೇಪರ್ ಪ್ರೆಷರ್ ಆ್ಯಂಡ್ ದ ಥರ್ಡ್ ಪಾರ್ಟ್ ಈಸ್ ಯೋರ್ ಸೊಲ್ಯೂಬಿಲಿಟಿ ಅಂಡ್ ದ ಫೋರ್ತ್ ಪಾರ್ಟ್ ಈಸ್ ಯೋರ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಈಗ ಬರೋಣ ಬೇಸಿಕ್ಸಲ್ಲಿ ಏನೇನು ನೀವು ಓದ್ತಾ ಹೋಗ್ತೀರಾ ಸೊ ಬೇಸಿಕ್ಸಲ್ಲಿ ಬಂದರೆ ಫಸ್ಟ್ ಒಂದು ಈಸ್ ಯೋರ್ ಕಾನ್ಸನ್ಟ್ರೇಷನ್ ಟರ್ಮ್ಸ್ ಅದನ್ನ ಇಲ್ಲಿ ಡಿಸ್ಕಸ್ ಮಾಡಲ್ಲ ಇಫ್ ಯು ಡು ನಾಟ್ ನೋ ದೆನ್ ಯು ಹ್ಯಾವ್ ಟು ರೆಫರ್ ಯೋರ್ ಫಸ್ಟ್ ಪ್ಯೂ ಸಿಲೆಬಸ್ ಆಯ್ತಾ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ನಿಮಗೆ ಮೋಲ್ ಅಂದ್ರೇನು ಮೊಲಾರಿಟಿ ಅಂದ್ರೇನು ಮೋಲ್ ಫ್ರ್ಯಾಕ್ಷನ್ ಅಂದ್ರೇನು ನಾರ್ಮಾಲಿಟಿ ಅಂದ್ರೇನು ಗೊತ್ತಾದ್ರೆ ಸಾಕು ಇನ್ನು ಮಿಕ್ಕಿದೇನು ಇಲ್ಲಿ ಇನ್ಫಾರ್ಮೇಷನ್ ಬೇಕಾಗಿರಲ್ಲ ಅಂಡ್ ದ ನೆಕ್ಸ್ಟ್ ಇಸ್ ಟೆಂಪರೇಚರ್ ಡಿಪೆಂಡೆನ್ಸ್ ಯಾವ ಕಾನ್ಸಂಟ್ರೇಷನ್ ಟರ್ಮ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತದೆ ಅಂಡ್ ಯಾವ ಕಾನ್ಸಂಟ್ರೇಷನ್ ಟರ್ಮ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತಿಲ್ಲ ಅದರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು ಅಂಡ್ ಯು ಆಲ್ ನೋ ದಟ್ ಯಾವುದೇ ಕಾನ್ಸನ್ಟ್ರೇಷನ್ ಟರ್ಮ್ ಅಲ್ಲಿ ವಾಲ್ಯೂಮ್ ಅನ್ನೋ ಒಂದು ಟರ್ಮ್ ಇದ್ರೆ ದಟ್ ವಿಲ್ ಡಿಪೆಂಡ್ ಆನ್ ಟೆಂಪರೇಚರ್ ಓಕೆ ನೆಕ್ಸ್ಟ್ ಬರ್ತಾ ಹೋದರೆ ವಾಟರ್ ಸೊಲ್ಯೂಷನ್ ಸೊಲ್ಯೂಷನ್ ಅಂದ್ರೆ ಏನು ಅದನ್ನ ಇಲ್ಲಿ ಅರ್ಥ ಮಾಡಿಸ್ತೀನಿ ಅಂಡ್ ನೆಕ್ಸ್ಟ್ ಇಸ್ ಟೈಪ್ಸ್ ಆಫ್ ಸೊಲ್ಯೂಷನ್ ಸೊಲ್ಯೂಷನ್ಸ್ ಅಂದ್ರೆ ಏನೋ ಅರ್ಥ ಆಯಿತು ಅದರಲ್ಲೂ ಟೈಪ್ಸ್ ಯಾವುದು ಅಂಡ್ ನೆಕ್ಸ್ಟ್ ಬಂದ್ರೆ ವೇಪರ್ ಪ್ರೆಷರಲ್ಲಿ ಅಲ್ಲಿ ಯಾವ್ಯಾವ ಸಬ್ ಟಾಪಿಕ್ಸ್ ಸೊ ದ್ ಈಸ್ ಫಸ್ಟ್ ಒಂದು ಮೀನಿಂಗ್ ವೇಪರ್ ಪ್ರೆಷರ್ನ ಫಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಹಂಗಂದ್ರೆ ಏನು ಅಂಡ್ ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವೇಪರ್ ಪ್ರೆಷರ್ ವೇಪರ್ ಪ್ರೆಷರ್ಗೆ ಯಾವ್ಯಾವ ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ ಅದರದ್ದು ಇನ್ಕ್ರೀಸು ಡಿಕ್ರೀಸ್ ಆಗಲಿಕ್ಕೆ ಏನೇನು ಕಾರಣಗಳಿದಾವೆ ನೆಕ್ಸ್ಟ್ ಬಂದ್ಬಿಟ್ಟು ರೌಲ್ಸ್ ಲಾ ಅರ್ಥ ಮಾಡ್ಕೊಂಡಿರ ಇಷ್ಟು ಅರ್ಥ ಆದ್ಮೇಲೆ ರೌಲ್ಸ್ ಲಾ ಹೋಗ್ಬೇಕು ಅಂಡ್ ಆಫ್ಟರ್ ದಟ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಡಿಫ್ರೆನ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ನಾನ್ ಐಡಿಯಲ್ ಸೊಲ್ಯೂಷನ್ ಟೈಪ್ಸ್ ಇದಾವೆ ಅದನ್ನ ಅರ್ಥ ಮಾಡ್ಕೊಬೇಕು ಅಂಡ್ ಲಾಸ್ಟ್ ಅಂಡ್ ಇಟ್ಸ್ ಟೈಪ್ಸ್ ನೆಕ್ಸ್ಟ್ ಬಂದ್ರೆ ಸಾಲಬಿಲಿಟಿ ಸಾಲ ಫಸ್ಟ್ ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಅನ್ಸ್ಯಾಚುರೇಟೆಡ್ ಅಂದ್ರೆ ಅಂದ್ರೇನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂಡ್ ಸೂಪರ್ ಸ್ಯಾಚುರೇಟೆಡ್ ಸಲ್ಯೂಷನ್ ಅಂದ್ರೇನು ಅದಾದಮೇಲೆ ಯಾವ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅದನ್ನು ನೋಡಬೇಕು ಅಂಡ್ ಫೈನಲಿ ಯು ವಿಲ್ ರೀಚ್ ಟು ಹೆನ್ರಿಸ್ ಲಾ ನೆಕ್ಸ್ಟ್ ಕ್ವಾಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ಸೊ ದ ಫಸ್ಟ್ ಮಂತ್ ಈಸ್ ಯುವರ್ ರಿಲೇಟಿವ್ ಲೋಯರಿಂಗ್ ಆಫ್ ಪೇಪರ್ ಪ್ರೆಷರ್ ನೆಕ್ಸ್ಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್ ಲಾಸ್ಟ್ ಮಂತ್ ವಿಲ್ ಬಿ ವ್ಯಾಂಟ್ ಆಫ್ ಫ್ಯಾಕ್ಟರ್ ಸೊ ಇಷ್ಟು ಈ ಚಾಪ್ಟರ್ ಅಲ್ಲಿ ಇರತಕ್ಕಂಡ್ ಇದರಲ್ಲಿ ನಿಮ್ ಬೋರ್ಡ್ಸ್ ಇಂಪಾರ್ಟೆಂಟ್ ಯಾವುದು ಅಂಡ್ ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯೋರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅದ್ರ ಬಗ್ಗೆನು ಹೇಳ್ತೀನಿ ಸೊ ದ ಫಸ್ಟ್ ಮಂತ್ ಬಂದ್ರೆ ಟೆಂಪರೇಚರ್ ಡಿಪೆಂಡೆನ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬರ್ತಾ ಹೋದ್ರೆ ದಟ್ ಈಸ್ ಯೋರ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಥರ್ಡ್ ಟೈಪ್ ಈಸ್ ರೋಲ್ಸ್ ಲಾ ತುಂಬಾ ಇಂಪಾರ್ಟೆಂಟ್ ನಿಮ್ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದರೆ ಸ್ಟೇಟ್ಮೆಂಟ್ ನ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಮಧ್ಯದಲ್ಲಿ ಡಿಫ್ರೆನ್ಸ್ ಕೂಡ ಕೇಳಿದ್ದಾರೆ ಅಂಡ್ ದೆನ್ ದೇ ಹ್ಯಾವ್ ಆಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಮಧ್ಯದಲ್ಲಿ ಇರೋ ಡಿಫ್ರೆನ್ಸು ಕೇಳಿದ್ದಾರೆ ಆಸ್ ದಿಯೋ ಗೆ ಎಕ್ಸಾಂಪಲ್ಸ್ ಕೇಳಿದ್ದಾರೆ ಸೊ ಯು ಹ್ಯಾವ್ ಟು ಬಿ ಶೋರ್ ವಿತ್ ದಟ್ ಅಂಡ್ ನೆಕ್ಸ್ಟ್ ಹೆನ್ರೀಸ್ ಲಾ ಮೇಲೆ ಕ್ವಶನ್ಸ್ ಬರಬಹುದು ಅಥವಾ ನಿಮಗೆ ಅದರ ಸ್ಟೇಟ್ಮೆಂಟ್ ಕೂಡ ಕೇಳಬಹುದು ಆ್ಯಂಡ್ ಕ್ವಾಲಿಗೇಟಿವ್ ಪ್ರಾಪರ್ಟಿ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಯಾವುದೇ ಇದರಲ್ಲಿ ಡೌಟೇ ಇಲ್ಲ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್

ಫಸ್ಟ್ ಒಂದು ಹೈ ಹವ್ ಟೇಕನ್ ಸೋಲ್ಯೂಟ್ ಅಂಡ್ ನೆಕ್ಸ್ಟ್ ಐ ಹವ್ ಟೇಕನ್ ಹಿಯರ್ ಸಾಲ್ವೆಂಟ್ ಸೊ ಸಾಲ್ವೆಂಟ್ ವಾಟರ್ ಆಗಿ ತಗೊಂಡಿದ್ದೀನಿ ಅಂತ ಅನ್ಕೋಳೋಣ ಅಂಡ್ ನೆಕ್ಸ್ಟ್ ಏನು ಮಾಡಿದೆ ಇವೆರಡೂನು ನಾನು ಮಿಕ್ಸ್ ಮಾಡ್ತಾ ಹೋದೆ ಮಿಕ್ಸ್ ಮಾಡಾದ್ಮೇಲೆ ನನ್ಗೆ ಏನ್ ಸಿಕ್ತು ಒಂದು ಮಿಕ್ಸ್ಚರ್ ಸಿಕ್ತು ಅಂಡ್ ಮೇಕ್ ಶೋರ್ ಈ ಮಿಕ್ಸ್ಚರ್ ಏನಾಗಿರ್ಬೇಕು ನಿಮ್ದು ಹೋಮೋಜಿನಸ್ ಮಿಕ್ಸ್ಚರ್ ಆಗಿರಬೇಕು ಈ ಹೋಮೋಜಿನಿಯಸ್ ಮಿಕ್ಸ್ಚರ್ ನ ನೀವೇನು ಕರಿತೀರಾ ಯು ವಿಲ್ ಕಾಲ್ ಇಟ್ ಆಸ್ ಸಲ್ಯೂಷನ್ ಸೊ ಸಲ್ಯೂಷನ್ ಡಿಫೈನ್ ಹೇಗೆ ಮಾಡಬಹುದು ಯು ಕ್ಯಾನ್ ಡಿಫೈನ್ ಇಟ್ ಆಸ್ ಇಟ್ ಅ ಹೋಮೋಜಿನ ಮಿಕ್ಸ್ಚರ್ ಅದೇನಾಗಿದೆ ಒಂದು ಹೋಮೋಜೀನಿಯಸ್ ಮಿಕ್ಸ್ಚರ್ ಆಗಿದೆ ಆಗಿದೆ ಪುಟ್ಟ ಮ್ಯಾಮ್ ಎರಡು ಅಥವಾ ಮೂರು ಕಾಂಪೋನೆಂಟ್ ಸೊ ಇಟ್ ಈಸ್ ಅ ಹೋಮೋಜೀನಿಯಸ್ ಮಿಕ್ಸ್ಚರ್ ಆಫ್ ಟು ಆರ್ ಮೋರ್ ಪ್ಯೂರ್ ಸಬ್ಸ್ಟೆನ್ಸ್ ಅಥವಾ ಕಾಂಪೋನೆಂಟ್ಸ್ ಆಗಿದೆ ಹೂಸ್ ಕಂಪೋಸಿಷನ್ ಮೇ ಬಿ ಆಲ್ಟರ್ಡ್ ವಿತ್ ಇನ್ ಸರ್ಟನ್ ಲಿಮಿಟ್ಸ್ ಇಸ್ ಟರ್ಮ್ಡ್ ಆ ಸೊಲ್ಯೂಷನ್ ಸೊ ನಿಮ್ಗೆ ಏನಾದ್ರು ಕಂಡೀಷನ್ ಇರತ್ತಾ ಇರುತ್ತ ನೀವು ಇಷ್ಟೇ ಹಾಕಬೇಕು ಸಾಲ್ವೆಂಟ್ನ ನ ಇಷ್ಟೇ ಹಾಕಬೇಕು ಸೊ ಸ್ವಲ್ಪ ಆದ್ರೂ ಚೇಂಜಸ್ ಮಾಡ್ಬೋದು ಬಟ್ ಒಂದು ಲಿಮಿಟ್ ಇರುತ್ತೆ ಅಲ್ವಾ ಸೊ ದಾಟ್ ಈಸ್ ವಾಟ್ ಯುವರ್ ಸೊಲ್ಯೂಷನ್ಸ್ ಈಗ ಎಷ್ಟೋ ಜನ ಕನ್ಫ್ಯೂಸನ್ ಏನಿರುತ್ತೆ ಅಂತ ಹೇಳಿದ್ರೆ ಮ್ಯಾಮ್ ಸಾಲ್ಯೂಟ್ ಯಾವ್ದು ಸಾಲ್ವೆಂಟ್ ಯಾವುದು ಹೇಗ್ ಐಡೆಂಟಿಫೈ ಮಾಡೋದು ಇದಕ್ಕೆ ಒಂದು ಉತ್ತರ ಹೇಳ್ತೀನಿ ನೋಡಿ ಸೊ ಫಸ್ಟ್ ನೀವೇನು ನೋಡಬೇಕು ಫಿಸಿಕಲ್ ಸ್ಟೇಟ್ ಏನಾಗಿದೆ ಡಿಫ್ರೆಂಟ್ ಇದೆಯಾ ಸೇಮ್ ಇದೆಯಾ ಸೊ ಸಾಲ್ಯೂಟ್ ಸಾಲ್ವೆಂಟ್ ಫಿಸಿಕಲ್ ಸ್ಟೇಟ್ ಡಿಫ್ರೆಂಟ್ ಆಗಿದ್ರೆ ಅಂದ್ರೆ ಒಂದು ಲಿಕ್ವಿಡ್ ಇನ್ನೊಂದು ಸಾಲಿಡು ಅಥವಾ ಒಂದು ಸಾಲಿಡು ಇನ್ನೊಂದು ಲಿಕ್ವಿಡು ಗ್ಯಾಸ್ ಈ ತರ ಡಿಫ್ರೆಂಟ್ ಇದ್ದಾಗ ನೀವು ಏನ್ ಮಾಡ್ತೀರಾ ಸೊ ಯಾವ್ದು ಪ್ಯೂರ್ ಫಾರ್ಮ್ ಇಲ್ಲ ತನ್ನ ಒರಿಜಿನಲ್ ಫಾರ್ಮಲ್ ಇಲ್ಲ ಅದನ್ನೇನ್ ತಗೋತೀರಾ ಸೊಲ್ಯೂಟ್ ತಗೊಂತೀರಾ ಅಂಡ್ ಯಾವ್ದು ತಮ್ಮ ಒರಿಜಿನಲ್ ಫಾರ್ಮ್ ಅಲ್ಲಿ ಇರುತ್ತೆ ಸೊ ಅದನ್ನೇನ್ ತಗೊಂತೀರಾ ಯು ವಿಲ್ ಟೇಕ್ ಇಟ್ ಆಸ್ ಸಾಲ್ವೆಂಟ್ ಲೇಟ್ ಎರಡರದು ಫಿಸಿಕಲ್ ಸ್ಟೇಟ್ ಸೇಮ್ ಇದೆ ಎರಡು ಏನಾಗಿದೆ ಲಿಕ್ವಿಡ್ ಇದೆ ಅಥವಾ ಎರಡು ಏನಾಗಿದೆ ಸಾಲಿಡ್ ಇದೆ ಆ ಕೇಸಲ್ಲಿ ಏನ್ ಮಾಡ್ತೀರಾ ಸೊ ಇಫ್ ಫಿಸಿಕಲ್ ಸ್ಟೇಟ್ ಸೇಮ್ ಇದ್ದಾಗ ಯಾವ್ದ್ರದ ಕ್ವಾಂಟಿಟಿ ಕಡಿಮೆ ಇದೆ ದ ಕಾಂಪೋನೆಂಟ್ ವಿಚ್ ಇಸ್ ಹ್ಯಾವಿಂಗ್ ಅ ಲೆಸ್ ಕ್ವಾಂಟಿಟಿ ಅದನ್ನ ಏನ್ ಕರಿತೀರಾ ಪುಟ ಯು ವಿಲ್ ಆಸ್ ಸಾಲ್ಯೂಟ್ ಅಂಡ್ ಯಾವ್ದ್ರದ್ದು ಕ್ವಾಂಟಿಟಿ ಜಾಸ್ತಿ ಇದೆ ಎಕ್ಸೆಸ್ ಕ್ವಾಂಟಿಟಿ ಯಾವ್ದ್ರದ್ದು ಇದೆ ಅದನ್ನೇನು ಕರಿತೀರಾ ಪುಟ ಸಾಲ್ವೆಂಟ್ ಕರಿತೀರಾ ಸೊ ದಿಸ್ ಇಸ್ ಎಬೌಟ್ ದಿ ಓವರ್ ವ್ಯೂ ಆಫ್ ವಾಟ್ ಆರ್ ಸೊಲ್ಯೂಷನ್ಸ್ ಬಗ್ಗೆ ಅಂಡ್ ನೆಕ್ಸ್ಟ್ ಮಾತಾಡ್ತಾ ಹೋದ್ರೆ ಟೈಪ್ಸ್ ಆಫ್ ಸೊಲ್ಯೂಷನ್ ಸಲ್ಯೂಷನ್ ಟೈಪ್ಸ್ ನಾವು ಬೇಸ್ಡ್ ಅಪಾನ್ ನಮ್ದು ಯಾವ ಸಾಲ್ವೆಂಟ್ ಮೇಲ್ಗಡೆ ತಗೊಂಡು ಹೋಗಿ ನಾವು ಏನ್ ಮಾಡಿದೀವಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಿದ್ವಿ ಸೊ ಫಸ್ಟ್ ಯಾವ್ಯಾವು ವಿಲ್ ಬಿ ಯೋರ್ ಗೇಷಿಯಸ್ ಸೊಲ್ಯೂಷನ್ ಸೆಕೆಂಡ್ ವಿಲ್ ಬಿ ಯೋರ್ ಲಿಕ್ವಿಡ್ ಸೊಲ್ಯೂಷನ್ ಅಂಡ್ ಥರ್ಡ್ ವಿಲ್ ಬಿ ಯೋರ್ ಸಾಲಿಡ್ ಸೊಲ್ಯೂಷನ್ ಸೊ ನಾನು ಹೇಳಿದೆ ನಿಮಗೆ ಬೇಸಿಸ್ ಬೇಸಿಸ್ ಮೇಲ್ಗಡೆ ಆನ್ ದ ಆಫ್ ಸಾಲ್ವೆಂಟ್ ಸೊ ಇವಾಗ ಸಾಲ್ವೆಂಟ್ ಆಗಿರ್ಬೇಕು ಗ್ಯಾಸ್ ಆಗಿರ್ಬೇಕು ಲಿಕ್ವಿಡ್ ಸೊಲ್ಯೂಷನ್ ಲಿಕ್ವಿಡ್ ಆಗಿರ್ಬೇಕು ಸಾಲಿಡ್ ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ಏನಾಗಿರ್ಬೇಕು ಸಾಲಿಡ್ ಆಗಿರ್ಬೇಕು ಕರೆಕ್ಟ್ ಅಂಡ್ ನೆಕ್ಸ್ಟ್ ಸಾಲ್ವೆಂಟ್ ಆಯ್ತು ಸಾಲ್ಯೂಟ್ ಮೇಲ್ಗಡೆ ಇನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು ಎಸ್ ಖಂಡಿತ ಮಾಡ್ಬೋದು ಸೊ ಈ ಗೇಷರ್ ಸೊಲ್ಯೂಷನ್ ಇವಾಗ ಕಾಂಪನಿ ತಗೊತೀನಿ ಸಲ್ಯೂಟ್ ನ ಸಾಲ್ಯೂಟ್ ಎಷ್ಟು ಸ್ಟೇಟ್ ಅಲ್ಲಿ ಇರ್ಬೋದು ಪುಟ ಸೊ ಆಲ್ ದ ತ್ರೀ ಸ್ಟೇಟ್ ಇಟ್ ಕ್ಯಾನ್ ಎಕ್ಸಿಸ್ಟ್ ಸೊ ಲೈಕ್ವಿಡ್ ಸಾಲಿಡು ಆಗಿರ್ಬೋದು ಇವಾಗ ನಾನು ನಾನೇನ್ ಮಾಡ್ತಿದ್ದೀನಿ ಗ್ಯಾಸ್ ಒಳಗಡೆ ಮಿಕ್ಸ್ ಮಾಡ್ತಿದ್ದೀನಿ ಸೊ ಈ ತರ ಸಲ್ಯೂಷನ್ ಏನ್ ಕರೀತೀರಾ ಯು ವಿಲ್ ಕಾಲ್ ಇಟ್ ಆಸ್ ಸಾಲಿಡ್ ಇನ್ ಗ್ಯಾಸ್ ಸೊ ಎಕ್ಸಾಂಪಲ್ ಯಾವುದು ಸೊ ಎಕ್ಸಾಂಪಲ್ ಈಸ್ ಯೋರ್ ಸ್ಮೋಕ್ ಸ್ಟಾನ್ಸ್ ಸೊ ಎಲ್ಲ ಗಾಳಿ ಎಲ್ಲ ಬರುತ್ತಲ್ವಾ ಗಾಡಿಯಲ್ಲಿ ಏನಾಗಿರುತ್ತೆ ನಿಮ್ದು ಸೊ ಸ್ಟೋನ್ಸ್ ಸ್ಯಾಂಡು ಮಿಕ್ಸ್ ಆಗಿರುತ್ತೆ ವಿಚ್ ಇನ್ ಸಾಲಿಡ್ ಸ್ಟೇಟ್ ಏರ್ ಪುಟ ದಟ್ ಈಸ್ ಯೋರ್ ಗ್ಯಾಸ್ ಸೊ ಎರಡು ಏನಾಯ್ತು ಮಿಕ್ಸ್ ಆಯ್ತು ಸೊ ದಾಟ್ ಈಸ್ ಯೋರ್ ಸಾಲಿಡ್ ಇನ್ ಗ್ಯಾಸ್ ಗೆ ಎಕ್ಸಾಂಪಲ್ ನೆಕ್ಸ್ಟ್ ತಗೊಂತ ಹೋದ್ರೆ ಲಿಕ್ವಿಡ್ ಸೊ ಲಿಕ್ವಿಡ್ ನ ನೀವೇನಾದ್ರೂ ಗ್ಯಾಸ್ ಒಳಗಡೆ ಮಿಕ್ಸ್ ಮಾಡಿದಾಗ ಏನ್ ಸಿಗುತ್ತೆ ನಿಮ್ಗೆ ಲಿಕ್ವಿಡ್ ಇನ್ ಗ್ಯಾಸ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಸೊ ಎಕ್ಸಾಂಪಲ್ ಏನು ಮಿಸ್ಟ್ ಸೊ ಎಲ್ಲಾರ್ಗು ಯಾರ್ಯಾರು ಅವರಿಗಂತೂ ಗೊತ್ತೇ ಇದೆ ಮಿಸ್ ಏನು ನಿಮ್ಮ ಹುಡುಗರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಬಾಟಲ್ ಒಳಗಡೆ ಏನು ತಗೊಳ್ಳಿ ನೀವು ಒಂದು ವಾಟರ್ ತಗೊಂಡಿ ದಟ್ ಈಸ್ ಯುವರ್ ಲಿಕ್ವಿಡ್ ಕರೆಕ್ಟ್ ಸೊ ನಿಮ್ ಸುತ್ತಮುತ್ತ ಏನಿದೆ ಪುಟ ದರ್ ಈಸ್ ದ ಗ್ಯಾಸ್ ಸೊ ಇಲ್ಲಿ ಇವಾಗ ಆ ಬಾಟಲ್ ಇರೋ ವಾಟರ್ ನ ನೀವೇನ್ ಮಾಡ್ರಿ ಸ್ಪ್ರಿಂಗ್ ಮಾಡ್ರಿ ಸೊ ವಾಟ್ ವಿಲ್ ಹ್ಯಾಪನ್ ಸೊ ದಿಸ್ ಸ್ಮಾಲ್ ಲಿಕ್ವಿಡ್ ಪಾರ್ಟಿಕಲ್ಸ್ ಏನಿತ್ತು ವಾಟರ್ ಪಾರ್ಟಿಕಲ್ಸ್ ಸೊ ನಿಮ್ದು ಏಲ್ ಅಲ್ಲ ಏನಾಯ್ತು ಮಿಕ್ಸ್ ಆಯ್ತು ಸೊ ದಟ್ ಈಸ್ ವಾಟ್ ಮಿಸ್ಟ್ ಈಸ್ ಅದು ಅಂಡ್ ನೆಕ್ಸ್ಟ್ ಈಸ್ ಯೋರ್ ಗ್ಯಾಸ್ ಸೊ ಗ್ಯಾಸ್ ಬರ್ತಾ ಏನ್ ಮಾಡ್ತೀರಾ ಎಕ್ಸಾಂಪಲ್ ಯಾವುದು ಸುತ್ತಮುತ್ತ ಏರ್ ಸುತ್ತಮುತ್ತ ಏರ್ ಎಕ್ಸಾಂಪಲ್ ಆಗಿದೆ ಏರ್ ಅಲ್ಲಿ ಬರೀ ಆಕ್ಸಿಜನ್ ಇದೆಯಾ ನೋ ದೇರ್ ಇಸ್ ಮಿಕ್ಸ್ಚರ್ ಆಫ್ ಅದರ್ ಗ್ಯಾಸಸ್ ಕಾರ್ಬನ್ ಡೈಆಕ್ಸೈಡ್ ಇದೆ ನೈಟ್ರೋಜನ್ ಇದೆ ಆಕ್ಸಿಜನ್ ಇದೆ ಅಂಡ್ ಸಮ್ ಅದರ್ ಪೊಲ್ಯೂಟೆಂಡ್ ಎಷ್ಟೊಂದು ಇದಾವೆ ಕರೆಕ್ಟ್ ಸೊ ದಟ್ ಈಸ್ ಅ ಗ್ಯಾಸ್ ಇನ್ ಗ್ಯಾಸ್ ಮಿಕ್ಸ್ಚರ್ ಆಗಿದೆ ಇದೇ ರೀತಿ ಲಿಕ್ವಿಡ್ ಸೊಲ್ಯೂಷನ್ ಡಿವೈಡ್ ಮಾಡಬಹುದಾ ಖಂಡಿತ ಡಿವೈಡ್ ಮಾಡ್ಬೋದು ಕಣಪ್ರಿ ಸೊ ಏನ್ ಮಾಡ್ತೀನಿ ನಾನು ಸಾಲ್ಯೂಟ್ ಬೇಸಿಸ್ ಮೇಲ್ಗಡೆ ಮೂರು ರೀತಿಯಾಗಿ ಡಿವೈಡ್ ಮಾಡ್ತೀನಿ ಸೊ ಫಸ್ಟ್ ಮಂತ್ ಅಗೇನ್ ಸಾಲಿಡ್ ಇದನ್ನೇನು ಕರಿತೀನಿ ಸಾಲಿಡ್ ಇನ್ ಲಿಕ್ವಿಡ್ ಸೊ ಲಿಕ್ವಿಡ್ ಒಳಗಡೆ ಸಾಲಿಡ್ ನ ಹಾಕ್ತಿದ್ದೀರಾ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ವಾಟ್ ಸಾಲ್ಟ್ ಇನ್ ವಾಟರ್ ಸಾಲ್ಟ್ ಏನು ಸಾಲಿಡ್ ವಾಟರ್ ಏನು ಲಿಕ್ವಿಡ್ ಲಿಕ್ವಿಡ್ ಒಳಗಡೆ ಏನ್ ಮಾಡ್ತೀನಿ ನಾನು

ಸೊ ಅದಕ್ಕೆ ಯಾವ್ದು ಬೆಸ್ಟ್ ಎಕ್ಸಾಂಪಲ್ ಸೋಡಾ ವಾಟರ್ ಸೊ ಎಲ್ಲಾರು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕುಡಿತಾನೆ ಇರ್ತೀರಾ ಕರೆಕ್ಟ್ ಎಲ್ಲಾರ್ಗು ಕೋಕೋಕುಲ ಥಮ್ಸ್ ಅಪ್ ಲಿಮ್ಕಾ ಎಲ್ಲ ಇಷ್ಟ ಕರೆಕ್ಟ್ ಸೊ ಇದರಲ್ಲಿ ಏನಾಗಿರುತ್ತೆ ಸೊ ವಾಟ್ ಇಟ್ ಅದು ಓಪನ್ ಮಾಡಿದಾಗ ವೇಪರ್ಸ್ ಆಗಿ ಈಚೆ ಬರುತ್ತೆ ಸೊ ವೈ ಇಟ್ ವಿಲ್ ಕಮ್ ದ ರೀಸನ್ ಈಸ್ ಅದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ನ ಅವರು ಹಾಕಿರ್ತಾರೆ ಸೊ ದಾಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯೋರ್ ಗ್ಯಾಸ್ ಇನ್ ಲಿಕ್ವಿಡ್ ಲಿಕ್ವಿಡ್ ಇತ್ತು ಲಿಕ್ವಿಡ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ನ ಅವರು ಮಿಕ್ಸ್ ಮಾಡಿದ್ದಾರೆ ಓಕೆ ಸೊ ನೆಕ್ಸ್ಟ್ ಬಂದ್ರೆ ಸಾಲಿಡ್ ಸೊಲ್ಯೂಷನ್ ಬರೋಣ ಸೊ ಈಗ ಇದ್ರಲ್ಲೂ ಈ ತರ ಮಾಡ್ಬೋದಾ ಎಸ್ ಮಾಡಬಹುದು ಸೊ ಏನ್ ಮಾಡ್ತೀರಾ ಸಲ್ಯೂಟ್ ನ ಮೂರ್ ಸ್ಟೇಟ್ ನ ತಗೊತಾ ಹೋಗ್ತೀರಾ ಸೊ ಫಸ್ಟ್ ಬಂದಿ ಸಾಲಿಡ್ ಏನಪ್ಪಾ ಸಾಲಿಡ್ ಒಳಗಡೆ ಸಾಲಿಡ್ ಅನ್ನೇ ಆಡ್ ಮಾಡ್ಬೇಕು ಸೊ ಎನ್ ಅಲೋಯ್ ಬಗ್ಗೆ ಮಾತಾಡ್ತಾ ಹೋಗೋಣ ಆಯ್ತಾ ಒಂದು ಗೋಲ್ಡ್ ಇದೆ ಅನ್ಕೊಳ ಒಂದು ಕಾಪರ್ ಇದೆ ಮಿಕ್ಸ್ ಮಾಡಿದ್ರೆ ಒಂದು ಅಲಾಯ್ ಆಯ್ತು ಸೊ ಎಕ್ಸಾಂಪಲ್ ಏನ್ ಹೇಳ್ತೀರಾ ಅಲಾಯ್ಸ್ ಹೇಳ್ತೀರಾ ನೆಕ್ಸ್ಟ್ ಏನು ಪುಟ ಲಿಕ್ವಿಡ್ ಲಿಕ್ವಿಡ್ ನ ನೀವೇಂದ್ರಲ್ಲಿ ಮಿಕ್ಸ್ ಮಾಡ್ತಿದ್ದೀರಾ ಸಾಲಿಡ್ ಒಳಗಡೆ ಸೊ ಲಿಕ್ವಿಡ್ ಇನ್ ಸಾಲಿಡ್ ಯಾವ್ದು ಎಕ್ಸಾಂಪಲ್ ಆಗಿರತ್ತೆ ಅಮ್ಯಾಲ್ಗಮ್ಸ್ ಸೊ ನೀವು ಮರ್ಕ್ಯೂರಿ ಅಮ್ಯಾಲ್ಗಮ್ ಎಲ್ಲ ಕೇಳಿಸ್ಕೊಂಡಿದ್ದೀರಾ ರೈಟ್ ಸೊ ದಟ್ ಈಸ್ ಎಕ್ಸಾಂಪಲ್ ಹಿಯರ್ ನೆಕ್ಸ್ಟ್ ಬರ್ತಾ ಹೋದ್ರೆ ದಟ್ ಈಸ್ ಗ್ಯಾಸ್ ಸಾಲಿಡ್ ಒಳಗಡೆ ಗ್ಯಾಸ್ ಆಗ್ತೀರಾ ಸೊ ರಿಡಕ್ಷನ್ ಮಾಡ್ಬೇಕಾದ್ರೆ ಯೂಶಲಿ ನೀವು ಕೇಳ್ತೀರಾ ದಟ್ ಹೈಡ್ರೋಜನ್ ಇನ್ ಪೆಲಾಡಿಯಂ ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಹಿಯರ್ ಸೊ ದಟ್ ಈಸ್ ಹೈಡ್ರೋಜನ್ ಓವರ್ ಪೆಲಾಡಿಯಂ ಪೆಲಾಡಿಯಂ ಸರ್ಫೇಸ್ ಮೇಲ್ಗಡೆ ಹೈಡ್ರೋಜನ್ ನಾವೇನ್ ಮಾಡ್ತೀವಿ ಆ್ಯಡ್ ಮಾಡ್ತೀವಿ ಸೊ ದಿಸ್ ಈಸ್ ಆಲ್ ಯೋರ್ ಟೈಪ್ಸ್ ಆಫ್ ಸೊಲ್ಯೂಷನ್ ಐ ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಸಮರಿ ಆಗಿರೋದ್ರಿಂದ ಐ ಹೋಪ್ ಯು ರಿಮೆಂಬರ್ಡ್ ನೆಕ್ಸ್ಟ್ ಟಾಪಿಕ್ಗೆ ಬರ್ತಾ ಹೋದ್ರೆ ಅದಕ್ಕಿಂತ ಮುಂಚೆ ದಿಸ್ ಈಸ್ ವಾಟ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನು ನಿಮಗೆ ಈ ತರ ವೇಲ್ ಕೊಟ್ಟಿದ್ದಾರೆ ಅಂಡ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಅವ್ರು ನಿಮಗೆ ಕೊಡ್ತಾ ಹೋಗಿದ್ದಾರೆ ಸೊ ನೆಕ್ಸ್ಟ್ ಬಂದ್ರೆ ವೇಪರ್ ಪ್ರೆಷರ್ ಬಗ್ಗೆ ಮಾತಾಡೋಣ ವೇಪರ್ ಪ್ರೆಷರ್ ಅಂದ್ರೆ ಏನು ಸೊ ಹಿಯರ್ ಫಾರ್ ದಾಟ್ ವಾಟ್ ಐ ಹವ್ ಟೇಕನ್ ಹಿಯರ್ ಈಸ್ ಒಂದು ಕಂಟೈನರ್ ತಗೊಂಡಿದ್ದೀನಿ ಆಯ್ತಾ ಈ ಕಂಟೈನರ್ ಕಂಟೈನರ್ನ ನಾನೇನು ಮಾಡಿದೆ ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಕಂಟೈನರ್ ಇದೆ ಓಕೆ ಸೊ ಈಗ ಈ ಕಂಟೈನರ್ ಅಲ್ಲಿ ಲೆಟ್ ಏನು ತಗೊಂಡಿದ್ದೀನಿ ವಾಟರ್ ತಗೊಂಡಿದ್ದೀನಿ ಸೊ ವಾಟರ್ ಮಾಲಿಕ್ಯೂಲ್ಸ್ ಏನಾಗಿದಾವೆ ಈ ಒಂದು ಲಿಕ್ವಿಡ್ ಯಾವ ಸರ್ಫೇಸ್ ಅಲ್ಲಿ ಇದೆ ಯಾವ ಏರಿಯಾದಲ್ಲಿ ಇದೆ ಅದರಲ್ಲಿ ಇದೆ ನಂದು ವಾಟರ್ ಮಾಲಿಕ್ಯೂಲ್ಸ್ ಅಂಡ್ ಆಲ್ಸೋ ಯಾವ್ದ್ರಲ್ಲಿ ವೇಕೆಂಟ್ ಸ್ಪೇಸ್ ಇತ್ತು ಆ ಕಂಟೈನರ್ ಒಳಗಡೆ ಅಲ್ಲಿ ವಾಟರ್ದು ವೀಪರ್ಸ್ ಇದಾವೆ ಆಯ್ತಾ ವಾಟರ್ದು ವೀಪರ್ ಮಾಲಿಕ್ಯೂಲ್ಸ್ ಗಳಿದಾವೆ ಕರೆಕ್ಟ್ ಸೊ ಈಗ ವೀಪರ್ ಪ್ರೆಷರ್ ಕಣ್ಣಿಡಿಬೇಕು ಅಂತ ಹೇಳಿದ್ರೆ ಒಂದ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು ಆ ಕಂಡೀಷನ್ ಏನು ಸೊ ಕ್ಲಿಯರ್ ಆಗಿ ನೋಡ್ರಿ ಸೊ ಎಷ್ಟು ಮಾಲಿಕ್ಯೂಲ್ಸ್ ಈ ಒಂದು ಸೊಲ್ಯೂಷನ್ ಇಂದ ಎವಾಪರೇಟ್ ಆಗ್ತಾ ಇದೆ ಸೊ ಲೆಟ್ಸ್ ಸೇ ತ್ರೀ ಮಾಲಿಕ್ಯೂಲ್ಸ್ ಏನಾದ್ರು ಎವಾಪರೇಟ್ ಆಗ್ತಾ ಇದ್ರೆ ತ್ರೀ ಮಾಲಿಕ್ಯೂಲ್ಸ್ ಏನಾಗಬೇಕು ಎವಾಪರೇಟ್ ಆಗಿರೋ ಮಾಲಿಕ್ಯೂಲ್ಸ್ ಮತ್ತೆ ಸೊಲ್ಯೂಷನ್ ಒಳಗಡೆ ಬರಬೇಕು ದಟ್ ಈಸ್ ಕಂಡೆನ್ಸ್ ಆಗಬೇಕು ಸೊ ವಾಟ್ ಯು ಕ್ಯಾನ್ ಸೇ ಹಿಯರ್ More molecules evaporate way more molecules condense So here you can say at equilibrium, rate of evaporation will be equal to your rate of condensation. So no condensation way ಆಯ್ತಾ ಆಯ್ತು ಓಕೆ ಮ್ಯಾಮ್ ಮೇಂಟೈನ್ ಆಗಿರ್ಬೇಕು ಇಕ್ವಿಲಿಬ್ರಿಯಾ ಮೇಂಟೈನ್ ಆಗಿರ್ಬೇಕು ಅಂತ ಹೇಳಿದ್ರೆ ದಟ್ ಈಸ್ ರೇಟ್ ಆಫ್ ಇವಾಪರೇಷನ್ ಏನಾಗಿರ್ಬೇಕು ಮಸ್ಟ್ ಬಿ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್ ಬಟ್ ವೇಪರ್ ಪ್ರೆಷರ್ ಏನು ಮ್ಯಾಮ್ ಸೊ ದೇರ್ ಮೂವ್ಮೆಂಟ್ ಹಿಯರ್ ಕರೆಕ್ಟ್ ಸೊ ಈಗ ವಾಟರ್ ವೀಪರ್ಸ್ ಏನ್ ಅಪ್ಪರ್ ಸರ್ಫೇಸ್ ಅಲ್ಲಿ ವಾಟರ್ ವೀಪರ್ಸ್ ಅವ್ರು ಏನ್ ಮಾಡ್ತಾರೆ ನೋ ಫ್ರೀ ಟು ಮೂವ್ ಮೂವ್ ಕರೆಕ್ಟ್ ಏನಾಗುತ್ತೆ ಆ ಒಂದು ಕಂಟೈನರ್ ವಾಲ್ ಏನಿದೆ ಈ ವಾಲ್ ಮೇಲ್ಗಡೆ ಪ್ರೆಷರ್ ಪುಟ್ ಮಾಡ್ತಾರೆ ಕರೆಕ್ಟ್ ಸೊ ಇದನ್ನ ನೀವೇನು ಹೇಳ್ತೀರಾ ವೇಪರ್ ಪ್ರೆಷರ್ ಅಂತ ಹೇಳ್ತಾ ಹೋಗ್ತೀರಾ ಅಷ್ಟೇ ಆಯ್ತಾ ಸೊ ವಾಟ್ ಈಸ್ ವೇಪರ್ ಪ್ರೆಷರ್ मॉलिकूल कंटेनर मेलगढ़ हिट तो दैट वाज़ योर वेपर प्रेशर सो हाउ यू कैन डिफाइन वेपर प्रेशर ऑफ लिक्विड और एनी सल्यूशन इज द प्रेशर एक्सर्टेड बाय दी वेपर्स इन इिब्रियम विथ ಲಿಕ್ವಿಡ್ ಸೊಲ್ಯೂಷನ್ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಲಿಕ್ವಿಡ್ ಸೊಲ್ಯೂಷನ್ ಜೊತೆ ಏನಾಗಿರ್ಬೇಕು ಈ ವೇಪರ್ ಇರಬೇಕು ಆಗ ಈ ವೇಪರ್ಸ್ ವೇಪರ್ ಕ್ರಿಯೇಟ್ ಮಾಡ್ತಿದ್ದಾರೆ ವಿಲ್ ಬಿ ಯೋರ್ ವೇಪರ್ ಪ್ರೆಷರ್ ಕ್ಲಿಯರ್ ಓಕೆ ಅಂಡರ್ಸ್ಟುಡ್ ಅರ್ಥ ಆಯ್ತಾ ಸೊ ದೇರ್ ಇಸ್ ಅನ್ ಹಿಯರ್ ನನಗೆ ಇಲ್ಲಿ ಏನಾಗಿದೆ ನಂದೇ ಪಿಕ್ಚರ್ ನನಗೆ ಇಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ತದೆ ಇಲ್ಲಿ ಕ್ಯಾಮ್ರಾ ಇದೆ ಐ ಐಟಲ್ ಕನ್ಫ್ಯೂಸ್ಡ್ ನೆಕ್ಸ್ಟ್ ಬರೋಣ ಅಫೆಕ್ಟಿಂಗ್ ವೇಪರ್ ಪ್ರೆಷರ್ ವೇಪರ್ ಅಫೆಕ್ಟ್ ಮಾಡ್ತಾ ಹೋಗ್ತವೆ ಸೊ ಈಸ್ ನೇಚರ್ ಆಫ್ ಲಿಕ್ವಿಡ್ ಲಿಕ್ವಿಡ್ ದ ಮಾಡುತ್ತೆ ಲಿಕ್ವಿಡ್ ನೇಚರ್ ಯಾವ ತರ ಅಫೆಕ್ಟ್ ಮಾಡುತ್ತೆ ಒಂದು ಲಿಕ್ವಿಡ್ ಒಳಗಡೆ ಏನಾಗಿರುತ್ತೆ ಒಂದೊಂದು ಮಾಲಿಕ್ಯೂಲ್ಸ್ ಇರ್ತವೆ ಆ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಇಂಟರಾಕ್ಷನ್ಸ್ ಇರುತ್ತೆ ಆ ಇಂಟರಾಕ್ಷನ್ಸ್ ಏನಾಗಿದೆ ವೀಕ್ ಇದ್ದಷ್ಟು ಎಷ್ಟು ವೀಕ್ ಇಂಟರಾಕ್ಷನ್ ಇರುತ್ತೆ ಅಷ್ಟು ಬೇಗ ಆ ಒಂದು ಪರ್ಸನ್ ನಾನು ಏನ್ ಮಾಡ್ಬೋದು ಈಚೆ ಲೆಟ್ಸ್ ತೆಗಿಬಹುದು ಲೈನ್ ಆಗಿ ನಿಂತ್ಕೊಂಡಿದ್ದೀರಾ ಗಟ್ಟಿ ಗೋಪು ಕೈ ಇಟ್ಕೊಂಡ್ಬಿಟ್ಟಿದೀರಾ ಸೊ ದಟ್ ಮೀನ್ಸ್ ಯೋರ್ ಎಾಲಿಕ್ಯೂಲ್ ಅಂಡ್ ದೇರ್ ಇಸ್ ಅ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಯು ಅಂಡ್ ಈಗ ಅದರಲ್ಲಿ ಒನ್ ಪರ್ಸನ್ ನಾನು ತೆಗಿಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಮಿ

टेमरेचर हे मैम सो नो टेमप्रेचर इंक्रीज मेरे आ मॉलीक्यूल बरतनेटिकनर्जी सॉलीक्यूल करेक्ट सो कईनेटिकनर्जी सिद्ध्री और मूमेंट इना फास्ट आगता हम आेषर् इनक्रीज आगे सो दफ्ई द टेपरचर ऐन कैनटिर्जी आफ् दि मॉलिकूल इंक्रीस इफ्त कईनेटिकनर्जी आफ् मॉलिकूल इनक्रीस वाट विल हेपर प्रेशर विल आटोमैटिकली

ಸೊ ರೌಲ್ಸ್ ನೋ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಸೊ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್ ಇವಾಗ ಏನ್ ತಗೊಂಡಿದ್ದೀನಿ ಒಂದು ಕಂಟೈನರ್ ತಗೊಂಡಿದ್ದೀನಿ ಆಯ್ತಾ ಈ ಕಂಟೈನರ್ ಅಲ್ಲಿ ಗ್ಯಾಸ್ ಗ್ಯಾಸ್ ಬಿ ಎರಡು ಮಿಕ್ಸ್ ಮಾಡಿದ್ದೀನಿ ಸೊ ಲೈಟ್ಸ್ ಸೇ ನಂದು ಏನಾಗಿದೆ ಯೆಲ್ಲೋ ಕಲರ್ ಎ ಆಗಿದೆ ಅಂಡ್ ರೆಡ್ ಕಲರ್ ಬಿ ಆಗಿದೆ ಎನಿ ಒನ್ ಎರಡು ಗ್ಯಾಸ್ ನ ತಗೊಂಡಿದ್ದೀನಿ ಎರಡನ್ನು ಏನ್ ಮಾಡಿದ್ದೀನಿ ನಾನು ಇವಾಗ ಮಿಕ್ಸ್ ಮಾಡಿದ್ದೀನಿ ಸೊ ಇಟ್ ಕ್ಯಾನ್ ಬಿ ಗ್ಯಾಸ್ ಇಟ್ ಕ್ಯಾನ್ ಬಿ ಲಿಕ್ವಿಡ್ ಎನಿಥಿಂಗ್ ಐ ವಿಲ್ ಜಸ್ಟ್ ನಿಮ್ ಇಟ್ ಆಸ್ ಅ ಕಾಂಪೋನೆಂಟ್ ನಾನು ತಗೊಂಡಿದ್ದೀನಿ ಆಯ್ತಾ ಸೊ ಮಿಕ್ಸ್ಚರ್ ಆಫ್ ಎ ಅಂಡ್ ಬಿ ಕಾಂಪೊನೆಂಟ್ ಆಗಿದೆ ಈಗ ಟೋಟಲ್ ಪ್ರೆಷರ್ ಏನಿದೆ ಅಂತ ಕೇಳಿದ್ರೆ ನೀವು ಏನ್ ಹೇಳ್ತೀರಾ ಯಾರ ಯಾರು ಈ ಪ್ರೆಷರ್ಗೆ ಅವರು ತನ್ನ ಭಾಗನ ಕೊಡ್ತಾ ಇದ್ದಾರೆ ಯಾರ್ ಕೊಡ್ತಿದ್ದಾರೆ ಸೊ ಎ ಕಾಂಪೋನೆಂಟು ಕೊಡ್ತಾ ಇದೆ ಬಿ ಕಾಂಪೋನೆಂಟು ಕ್ರಿಯೇಟ್ ಮಾಡ್ತಿದೆ ಪ್ರೆಷರ್ ಸೊ ಈ ಪಿ ಟೋಟಲ್ ಏನಾಗಿರುತ್ತೆ ಇಟ್ ವಿಲ್ ಬಿ ಪಾರ್ಷಿಯಲ್ ವೀಪರ್ ಪ್ರೆಷರ್ ಆಫ್ ಪಾರ್ಷಿಯಲ್ ವೀಪರ್ ಪ್ರೆಷರ್ ಆಫ್ ಬಿ ಪಾರ್ಷಿಯಲ್ ಅಂತ ಹೇಳಿದ್ರೆ ಈ ಗ್ಯಾಸ್ ಪರ್ಟಿಕ್ಯುಲರ್ ಈ ಕಾಂಪೋನೆಂಟ್ ಪ್ರೆಷರ್ ಇನ್ ಮಿಕ್ಸ್ಚರ್ ಪಾರ್ಷಿಯಲ್ ಅಂದ್ರೆ ಮಿಕ್ಸ್ಚರ್ ಒಳಗಡೆ ಅದರದು ಎಷ್ಟು ಭಾಗ ಇದೆ ಟೋಟಲ್ ಪ್ರೆಷರ್ ಸೊ ಈ ಒಂದು ಮಿಕ್ಸ್ಚರ್ ಒಳಗಡೆ ಈ ಒಂದು ಮಿಕ್ಸ್ಚರ್ ಒಳಗಡೆ ಈ ಕಾಂಪೋನೆಂಟ್ ಎಷ್ಟು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ಇದೆ ಅರ್ಥ ಆಯ್ತಾ ಓಕೆ ಏನ್ ಮಾಡ್ತಾರೆ ಇದ್ರದ್ದು ಇವಾಗ ಪ್ರೆಷರ್ ಪಾರ್ಶಿಯಲ್ ವೇಪರ್ ಈಗ ಆಗ್ಬೇಕು ಬಟ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದೊಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ರೌಲ್ಸ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಓಕೆ ಸೇಮ್ ಎರಡು ತಗೊಳ್ಳಿ ಎರಡ್ ಕಂಟೈನರ್ ತಗೊಂಡೆ ಆಮೇಲೆ ಹೇಳ್ತಾರೆ ಇದರಲ್ಲಿ ಎಷ್ಟು ಎ ಕಾಂಪೊನೆಂಟ್ ಹಾಕಿದೀರ ಅಷ್ಟೇ ಎ ಕಾಂಪೋನೆಂಟ್ ಸಪರೇಟ್ ಹಾಕಿದೀರ ಅಷ್ಟೇ ಬಿ ಕಾಂಪೋನೆಂಟ್ ಏನ್ ಮಾಡ್ರಿ ಸಪರೇಟ್ಲಿ ಹಾಕಿ ಅಂತ ಹೇಳ್ತಾರೆ ಅವ್ರ ಏನ್ ಮಾಡ್ತಾರೆ ಹಾಕ್ಬಿಡ್ತಾರೆ ಕಾಂಪೋನೆಂಟ್ ಎ ಅಂಡ್ ಬಿ ಸಪರೇಟ್ ಆಗಿ ಈಗ ಅವ್ರು ಹೇಳ್ತಾರೆ ಈಗ ಈ ದು ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡ್ರಿ ಅವ್ರ ಏನ್ ಮಾಡ್ತಾರೆ ಪ್ರೆಷರ್ ನ ಅವರು ನೋಟ್ ಔನ್ ಮಾಡ್ತಾರೆ ಸಿಮಿಲರ್ಲಿ ಇದೇ ಕಂ ಈ ಕಂಟೈನರ್ದು ಏನ್ ಮಾಡ್ತಾರೆ ಅವರು ಪ್ರೆಷರ್ನ ಏನು ಮಾಡ್ತಾರೆ ನೋಟ್ ಡೌನ್ ಮಾಡ್ತಾರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಹಾಕಿದ್ದೀನಿ ಅದಂತೂ ನಾನೇನು ಹೇಳಿದೆ ಸೊ ಇದರಲ್ಲಿ ಎಷ್ಟು ಎ ಕಾಂಪೋನೆಂಟ್ ಹಾಕಿದ್ದೀರಾ ಅಷ್ಟೇ ಎ ಕಾಂಪೊನೆಂಟ್ ಅಲ್ಲೂ ಇರಬೇಕು ಸೊ ದಾಟ್ ಮೀನ್ಸ್ ಇಲ್ಲಿ ಎಕ್ಸ್ ಎ ಮೋಲ್ ಫ್ರಾಕ್ಷನ್ ಅಷ್ಟೇನಾದರೂ ಏನಾದರೂ ಅಮೌಂಟ್ ಎ ಕಾಂಪೋನೆಂಟ್ ಇದ್ರೆ ಇದರಲ್ಲೂ ಏನಾಗಿರಬೇಕು ಎಕ್ಸ್ ಎ ಅಮೌಂಟ್ ಎ ಕಾಂಪೋನೆಂಟ್ ಇರಬೇಕು ಸಿಮಿಲರ್ಲಿ ಹಿಯರ್ ಓಕೆ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿದ್ರು ಏನ್ ಅದನ್ನ ನೋಟ್ ಡೌನ್ ಮಾಡಿದೆ ನಾನು ಪಿ ನಾಟ್ ಎ ಹಂಗಂದ್ರೆ ಏನು ಎ ಕಾಂಪೊನೆಂಟ್ ಬರೀ ಬರೀ ಎ ಕಾಂಪೊನೆಂಟ್ ಇರೋದ್ರದ್ದು ಪ್ರೆಷರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಎ ಕರೆಕ್ಟ್ ಸೊ ಸಿಮಿಲರ್ಲಿ ಇದನ್ನ ಏನ್ ಕರಿಬಹುದು ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಯೋರ್ ಬಿ ಆಯ್ತಾ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಎ ಆಂಡ್ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಬಿ ಕರ್ತಾ ಹೋದೆ ಈಗ ಏನ್ ಹೇಳ್ತಾರೆ ಸೊ ವಾಟ್ ವಿಲ್ ಬಿ ಯೋರ್ ಪಾರ್ಶಿಯಲ್ ವೇಪರ್ ಪ್ರೆಷರ್ ಆಫ್ ಎ ಅವ್ರು ಹೇಳ್ತಾರೆ ಈ ಪಾರ್ಷಲ್ ವೇಪರ್ ಪ್ರೆಷರ್ ಆಫ್ ಎ ವಿಲ್ ಬಿ ಈಕ್ವಲ್ ಟು ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಎ ಮಲ್ಟಿಪ್ಲೈಡ್ ಬೈ ಮೋಲ್ ಫ್ರಾಕ್ಷನ್ ಆಫ್ ಎ ಇದೇ ಸ್ಟೇಟ್ಮೆಂಟ್ ಏನಾಗಿದೆ ರೌಲ್ಸ್ ಸ್ಲಾತ್ ಆಗಿರೋದು ಸೊ ರೌಲ್ಸ್ ಸ್ಲಾತ್ ಮೇನ್ ಏನ್ ಏಮ್ ಏಮ್ ಏನಾಗಿತ್ತು ಈ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಐಡೆಂಟಿಫೈ ಮಾಡುದು ಸೊ ಸಿಮಿಲರ್ಲಿ ಬಿರ ಬರೀಬಹುದು ಯು ಕ್ಯಾನ್ ರೈಟ್ ಇಟ್ ಆಸ್ ಪಾರ್ಶಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಇಸ್ ಈಕ್ವಲ್ ಟು ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಬಿ ಇಂಟು ಮೋಲ್ ಫ್ರಾಕ್ಷನ್ ಆಫ್ ಬಿ ಕರೆಕ್ಟ್ ಸೊ ಇದನ್ನ ಸ್ಟೇಟ್ಮೆಂಟ್ ವೈಸ್ ನಾವು ನೋಡ್ಕೊಂತ ಹೋಗೋಣ ಇವಾಗ ಸೊ ಸ್ಟೇಟ್ಮೆಂಟ್ ಅಲ್ಲಿ ಯಾವ ತರ ಬರೀಬಹುದು ಅದಕ್ಕಿಂತ ಮುಂಚೆ ಇಲ್ಲಿ ಪಿ ಟೋಟಲ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ ಸೊ ಪಿ ಟೋಟಲ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಈ ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದೆ ಆ್ಯಂಡ್ ಪಾರ್ಶಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಏನು ಮಾಡ್ತೀನಿ ಈ ಇಕ್ವೇಷನ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸೊ ಮಾಡಿದೀವಿ ಸೊ ವಾಟ್ ದಿಸ್ ಈಕ್ವೇಷನ್ ಈಸ್ ಇದೇ ಇಕ್ವೇಶನ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅದ್ರ ಬಗ್ಗೆನು ಮಾತಾಡ್ತಾ ಹೋಗೋಣ ಸೊ ಈಗ ಸ್ಟೇಟ್ಮೆಂಟ್ ಕೇಳ್ತಾರೆ ಸ್ಟೇಟ್ಮೆಂಟ್ಗೆ ಯಾವ ಥರ ಆನ್ಸರ್ ಬರೀತೀವಿ ಸೊ ಏನು ಈಕ್ವೇಶನ್ ಇತ್ತಲ್ವಾ ಅದನ್ನೇ ಬರೆಯೋದು ನೀಟಾಗಿ ನೋಡ್ರಿ ಲೈನ್ ಬೈ ಲೈನ್ ಹೇಳ್ತೀನಿ ಮತ್ತೆ ಹೇಳಿರೋದೇ ಇರುತ್ತೆ ನೋಡಿ ಸೊ ಏನ್ ಸ್ಟೇಟ್ ಮಾಡ್ತಿದೆ ಪಾರ್ಶಿಯಲ್ ವೇಪರ್ ಪ್ರೆಷರ್ ಇನ್ ಅ ಸಲ್ಯೂಷನ್ ಆರ್ ಅಚರ್ ಸೊ ಯಾವುದೇ ಸಾಲ್ವೆಂಟ್ ಇದೆ ಅದ್ರದ್ದು ಪಾರ್ಶಿಯಲ್ ವೇಪರ್ ಪ್ರೆಷರ್ ಏನಾಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿರೋದು ಹೇಳಿದೀನಿ ಸೊ ಪಾರ್ಶಿಯಲ್ ವೇಪರ್ ಪ್ರೆಷರ್ ಸಾಲ್ವೆಂಟ್ ಏನಾಗಿರತ್ತೆ ಪುಟ್ಟ ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಏನ್ ಹೇಳಿದ್ದಾರೆ ಆರ್ ಐಡೆಂಟಿಕಲ್ ಟು ವೇಪರ್ ಪ್ರೆಷರ್ ಆಫ್ ಪ್ಯೋರ್ ಸಾಲ್ವೆಂಟ್ ಪ್ಯೋರ್ ಸಾಲ್ವೆಂಟ್ ಏನ್ ವೇಪರ್ ಪ್ರೆಷರ್ ಇತ್ತು ಮಲ್ಟಿಪ್ಲೈಡ್ ಬೈಟ್ ಫ್ರಾಕ್ಷನ್ ಕರೆಕ್ಟಾ ಅದು ಬಂದಿತ್ತಾ ನಮ್ಗೆ ಸೊ ಮಲ್ಟಿಪ್ಲೈಡ್ ಬೈಟ್ ಮೋಲ್ ಫ್ರಾಕ್ಷನ್ ಕರೆಕ್ಟ್ ಸೊ ಅದೇ ನನ್ಗಿಲಿ ಇದಿದು ಈಗ ಮ್ಯಾಥಮೆಟಿಕಲಿ ಯಾವ ತರ ಬರಿಬಹುದು ಇಲ್ಲಿ ಬಂದಿರೋದೇ ಈಕ್ವೇಶನ್ ಸೊ ದಟ್ ಈಸ್ ಪಿ ಟೋಟಲ್ ಏನಾಗಿತ್ತು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಪ್ಲಸ್ ಪಾರ್ಶಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಏನ್ ಬರುತ್ತೆ ಪಿ ಟೋಟಲ್ ಅವಾಗ ಈ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದೆ ಯು ವಿಲ್ ಗೆಟ್ ಲೈಕ್ ದಿಸ್ ನೋಡಿ ಪಾರ್ಶಿಯಲ್ ವಿಪ್ರೆಷರ್ ಆಫ್ ಎ ನಾನು ಏನ್ ಬರದೆ ಎಕ್ಸ್ ಎ ಇಂಟು ಪಿ ನಾಟ್ ಎ ಪಾರ್ಶಿಯಲ್ ವಿಪರ್ ಪ್ರೆಷರ್ ಆಫ್ ಬಿ ನಾನು ಏನ್ ಬರದೆ ಎಕ್ಸ್ ಬಿ ಪಿ ನಾಟ್ ಬಿ ಕ್ಲಿಯರ್ ಓಕೆ ಸೊ ಈಗ ಬರೋಣ ಈ ಸಾಲ್ಯೂಟ್ ಮೇಲ್ಗಡೆ ಡಿಫ್ರೆನ್ಶಿಯೇಟ್ ಮಾಡ್ರಿ ಸೊ ಸೊಲ್ಯೂಟ್ ಏನಾಗಿರ್ಬೋದು ನಾನು ಹಾಕ್ತಿರೋದು ಇಟ್ ಮೇ ಬಿ ಅ ಟೈಮ್ ಆರ್ ಇಟ್ ಮೇ ಬಿ ನಾನ್ ವೋಲಟೈಲ್ ವೋಲಟೈಲ್ ಅಂದ್ರೆ ಏನು ಯಾವುದು ಎವಾಪರೇಟ್ ಈಸಿಲಿ ಆಗೋಗುತ್ತೆ ಇಫ್ ಇಟ್ ಎವಾಪರೇಟ್ ದೆನ್ ವೇಪರ್ಸ್ ಕ್ರಿಯೇಟ್ ಆಗುತ್ತೆ ವೇಪರ್ಸ್ ಕ್ರಿಯೇಟ್ ಆದ್ರೆ ವೇಪರ್ ಪ್ರೆಷರ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ನಾನ್ ವೋಲಟೈಲ್ ಅಂದ್ರೆ ಏನು ಪುಟ ಸೊ ಇಟ್ ವಿಲ್ ನಾಟ್ ಎವಾಪರೇಟ್ ಎವಾಪರೇಷನ್ ಆಗಲ್ಲ ಅದು ಅಂತ ಹೇಳಿದ್ರೆ ವೇಪರ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ ನೋ ವೇಪರ್ಸ್ ವೇಪರ್ಸ್ ಇಲ್ಲ ಅಂತ ಹೇಳಿದ್ರೆ

ಪ್ಯೋರ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಸಾಲ್ವೆಂಟ್ಸ್ಲಿ ಝೀರೋ ಆಗಿರತ್ತೆ ನಾಟ್ ಈಕ್ವಲ್ ಟು ಝೀರೋ ಸೊ ಈ ಕಡೆ ಏನಾಗಿದೆ ನಾನ್ ವೊಲಟೈಲ್ ಆಗಿರೋದ್ರಿಂದ ಸೊ ನೋ ಇವರೇಷನ್ ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಝೀರೋ ವೇರ್ ಆರ್ ಸಾಲ್ವೆಂಟ್ ಅಂತೂ ನಾನ್ ವೊಲಟೈಲ್ ಆಗಿರುತ್ತೆ ಸೊ ಇಟ್ ವಿಲ್ ಬಿ ನಾಟ್ ಈಕ್ವಲ್ ಟು ಝೀರೋ ನಾಟ್ ಈಕ್ವಲ್ ಟು ಝೀರೋ ಅಂದ್ರೇನು ಅದು ಎವಾಪರೇಟ್ ಆಗುತ್ತೆ ವೇಪರ್ಸ್ ಫಾರ್ಮೇಷನ್ ಆಗುತ್ತೆ ಅಂಡ್ ಹೆನ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಟೋಟಲ್ ವೇಪರ್ ಪ್ರೆಷರ್ಗೆ ಝೀರೋ ಅಂದ್ರೆ ಏನು ಎವಾಪರೇಟ್ ಆಗಲ್ಲ ವೇಪರ್ಸ್ ಕ್ರಿಯೇಟ್ ಆಗಲ್ಲ ಅಂಡ್ ಇಫ್ ನಾಟ್ ವೇಪರ್ಸ್ ಇಸ್ ದೇರ್ ದೆನ್ ನೋ ಕಾಂಟ್ರಿಬ್ಯೂಷನ್ ಟು ಟೋಟಲ್ ವೇಪರ್ ಪ್ರೆಷರ್ ಕ್ಲಿಯರ್ ಇಷ್ಟ ಅರ್ಥ ಆಯಿತು ಈಗ ಆ ಇಕ್ವೇಶನ್ ಈಗ ಬರೋಣ ಸೊ ರೌಲ್ಸ್ ಲಾ ಏನು ಹೇಳಿತು ಪಿ ಟೋಟಲ್ ವಿಲ್ ಬಿ ಈಕ್ವಲ್ ಟು ಪಾರ್ಶಿಯಲ್ ವೇಪರ್ ಪ್ರೆಷರ್ ಆಫ್ ಎ ಅಂಡ್ ಪಾರ್ಶಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಸೊ ಎರಡಕ್ಕೂ ಆ ಥರ ಬರೆದಿದ್ದೀನಿ ನೆಕ್ಸ್ಟ್ ಏನು ಮಾಡಿದೀವಿ ನಾವು ಇವಾಗ ಪಾರ್ಶಿಯಲ್ ವೇಪರ್ ಪ್ರೆಷರ್ ನ ರೌಲ್ಸ್ ಲಾ ಅವರು ಏನ್ ಹೇಳಿದ್ರು ಇಟ್ ವಿಲ್ ಬಿ ಈಕ್ವಲ್ ಟು ಯೋರ್ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಎ ಮಲ್ಟಿಪ್ಲೈಡ್ ಬೈ ಇಟ್ ಅದೇನಿ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಎ ಮಲ್ಟಿಪ್ಲೈಡ್ ಬೈ ಫ್ರಾಕ್ಷನ್ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಬಿ ಮಲ್ಟಿಪ್ಲೈಡ್ ಬೈ ಫ್ರಾಕ್ಷನ್ ಇಲ್ಲೂ ಇದೇ ತರ ಬರಿಬೋದಾ ಎಸ್ ಬಟ್ ಇಲ್ಲಿ ಪುಟ ಪ್ಯೋರ್ ವೇಪರ್ ಪ್ರೆಷರ್ ಆಫ್ ಸೋಲ್ಯೂಟ್ ಆಗಿದೆ ಸೊ ಮೀನ್ಸ್ ಪಿ ಬಿ ಏನಾಗಿರೋದು ಸೊ ಝೀರೋ ಆಗಿರೋದ್ರಿಂದ ಏನ್ ಮಾಡ್ತೀನಿ ಅದನ್ನ ಝೀರೋ ಇಂಟು ಎನಿಥಿಂಗ್ ಝೀರೋ ಆಗಿರುತ್ತೆ ಸೊ ಈ ಈಕ್ವೇಶನ್ ಬರಿಬೋದಾ ಕರೆಕ್ಟ್ ಕ್ಯಾನ್ ಯು ರೈಟ್ ಇಟ್ ಎಸ್ ಯು ಕ್ಯಾನ್ ರೈಟ್ ದಿಸ್ ಈಕ್ವೇಶನ್ ಸೊ ಫೈನಲ್ ಇಕ್ವೇಶನ್ ವೊಲಟೈಲ್ ಸೊಲ್ಯೂಟ್ ನಾನ್ ವೊಲಟೈಲ್ ಸೊಲ್ಯೂಟ್ ಯೂಸ್ ಮಾಡಿದಾಗ ಇದು ಸಿಗುತ್ತೆ ಆ್ಯಂಡ್ ಫಾರ್ ವೊಲಟೈಲ್ ಸೊಲ್ಯೂಟ್ ಮಾಡಿದಾಗ ಇದು ಸಿಗ್ತಾ ಹೋಗುತ್ತೆ ಕ್ಲಿಯರ್ ಅರ್ಥ ಆಯ್ತಾ ಸೊ ವಾಟ್ ಈಸ್ ಹ್ಯಾಪನಿಂಗ್ ಇಲ್ಲಿ ಒಂದು ಕಾಂಪೊನೆಂಟ್ ಆಡ್ ಆಗ್ತಿದೆ ದಟ್ ಮೀನ್ಸ್ ಟೋಟಲ್ ವೇಪರ್ ಪ್ರೆಷರ್ ಒಬ್ವಿಯಸ್ಲಿ ಇಲ್ಲಿ ಜಾಸ್ತಿ ಇರಬೇಕು ಅಂಡ್ ಇಲ್ಲಿ ಆ ಕಾಂಪೋನೆಂಟೇ ಹೊಲ್ಟ್ ಹೋಗಿದೆ ದಟ್ ಮೀನ್ಸ್ ಟೋಟಲ್ ವೇಪರ್ ಪ್ರೆಷರ್ ಅಲ್ಲಿ ಕಡಿಮೆ ಆಗಿದೆ ಸೊ ಹಿಯರ್ ಇಟ್ ಕಮ್ಸ್ ದ ಕಾನ್ಸೆಪ್ಟ್ ಆಫ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಕ್ಲಿಯರ್ ಓಕೆ ಮ್ಯಾಮ್ ಇದು ಅರ್ಥ ಆಯಿತು ಅಂಡ್ ದೆನ್ ಎನ್ ಅದರ್ ಟರ್ಮ್ ಯು ವಿಲ್ ಹರ್ಡ್ ದಟ್ ಈಸ್ ಮೋಲ್ ಫ್ರಾಕ್ಷನ್ ಇನ್ ವೇಪರ್ ಫೇಸ್ ನಿಮಗೆ ಕೇಳಿಸ್ಕೊಂತೀರಾ ಕರೆಕ್ಟ್ ನೀವು ಈ ಒಂದು ಟರ್ಮಿನಾಲಜಿನ ಆ್ಯಂಡ್ ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ ಎಷ್ಟೊಂದು ಸ್ಟೂಡೆಂಟ್ ಇದನ್ನ ಒಂದೇ ಸರ್ತಿ ಕ್ಲಿಯರ್ ಮಾಡ್ತೀನಿ ನೋಡಿ ಸೊ ಏನ್ ತಗೊಂಡಿದ್ದೀನಿ ಸೊಲ್ಯೂಷನ್ ತಗೊಂಡಿದ್ದೀನಿ ಆಯ್ತಾ ಸೊ ಒಂದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಕೆಲವೊಂದು ಮಾಲಿಕ್ಯ್ಯೂಲ್ಸ್ ಇದೆ ಇನ್ನೊಬ್ಬ ಕೆಲವೊಂದು ಮಾಲಿಕ್ಯೂಲ್ಸ್ ವೇಪರ್ ಸ್ಟೇಟ್ ಅಲ್ಲಿ ಇದಾವೆ ಸೊ ಏನಾದ್ರೂ ಈ ಒಂದು ಲಿಕ್ವಿಡ್ ಪ್ಲಸ್ ವೇಪರ್ ಸ್ಟೇಟ್ ಎರಡೂ ತಗೊಂಡ್ಬಿಟ್ಟು ಎಷ್ಟು ಟೋಟಲ್ ಮಾಲಿಕ್ಯೂಲ್ಸ್ ಗಳಿದಾವೆ ಅದನ್ನ ನಾನು ಆಡ್ ಮಾಡಿದ್ರೆ ವಿಲ್ ಬಿ ಯೋರ್ ಮೋಲ್ ಫ್ರಾಕ್ಷನ್ ನಾರ್ಮಲ್ ಆಯ್ತಾ ಸೊ ಫುಲ್ ಸಿಸ್ಟಮ್ ಇರೋ ಮೋಲ್ ಫ್ರಾಕ್ಷನ್ ಬಗ್ಗೆ ಮಾತಾಡ್ತಿರೋದು ವೇರ್ ಆಸ್ ವೇಪರ್ ಫೇಸ್ ಅಂದ್ರೆ ಯಾವ್ದು ಮಾಲಿಕ್ಯೂಲ್ಸ್ ಯಾವ ವೇಪರ್ ಸ್ಟೇಟ್ ಅಲ್ಲಿ ಇದಾವೆ ತಮ್ಮ ಗ್ಯಾಸ್ ಸ್ಟೇಟ್ ಅಲ್ಲಿ ಇದಾವೆ ಅವ್ರದ್ದು ಮೋಲ್ ಫ್ರಾಕ್ಷನ್ ಏನಾಗಿರುತ್ತೆ ಅದ್ರದ್ದು ಎಮೌಂಟ್ ಏನಾಗಿರುತ್ತೆ ಮೋಲ್ ಫ್ರಾಕ್ಷನ್ ಇನ್ ವೇಪರ್ ಫೇಸ್ ಆಗಿರುತ್ತೆ ಈಗ ಯಾವ ರೀತಿ ಡಿನೋಟ್ ಮಾಡ್ತೀರಾ ಸೊ ದಿಸ್ ಮೋಲ್ ಫ್ರಾಕ್ಷನ್ ಯು ಕ್ಯಾನ್ ಡಿನೋಟ್ ಬೈ ನಾರ್ಮಲ್ ವಾಟ್ ರೌಲ್ಡ್ಸ್ ಲಾ ಸೊ ನಾರ್ಮಲ್ ರೌಲ್ಡ್ಸ್ ಲಾ ನ ಹಾಕ್ತಾ ಹೋಗಿಲಿ

ಕ್ಲಿಯರ್ ಸೊ ನಿಮ್ಗೆ ಅರ್ಥ ಆಯ್ತು ಮೋಲ್ ಫ್ರಾಕ್ಷನ್ ಇನ್ ವೇಪರ್ ಫೇಸ್ ಯಾವ ರೀತಿ ಕಂಡು ಓಕೆ ಸೊ ನೆಕ್ಸ್ಟ್ ನಾವು ಮಾತಾಡ್ಬೋದು ದಟ್ ಈಸ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಈಗ ರೌಲ್ಸ್ ಅಂತೂ ಅವ್ರು ಲಾ ಕೊಟ್ಬಿಟ್ರು ಬಟ್ ಈ ಲಾ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗತ್ತಾ ಆಗೋದಿಲ್ಲ ಅಲ್ವಾ ಸೊ ಅದರ ಬೇಸಸ್ ಮೇಲ್ಗಡೆ ಏನು ಮಾಡ್ತೀವಿ ಇವಾಗ ಎರಡು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಡಿವೈಡ್ ಮಾಡ್ತೀವಿ ಸೊ ಫಸ್ಟ್ ಒಂದ್ ಈಸ್ ಯುವರ್ ಐಡಿಯಲ್ ಸೊಲ್ಯೂಷನ್

Non-ideal solution, they do not obey Raoult's law. Raoult's law obey madala. That means our equation in Agala equate madak agala. So we will say in non-ideal solution, partial vapor pressure of A is not equal to pure vapor pressure of A multiplied by its mole fraction. ಅರ್ಥ ಆಯ್ತಾ ನೆಕ್ಸ್ಟ್ ಬರೋಣ ಐಡಿಯಲ್ ಸೊಲ್ಯೂಷನ್ಗಳಲ್ಲಿ ಸೊ ದಾಟ್ ಈಸ್ ಡೆಲ್ಟಾ ಹೆಚ್ ಮಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಆಗಿರುತ್ತೆ ಸೊ ದಾಟ್ ಮೀನ್ಸ್ ಏನಂದ್ರೆ ಎರಡು ಸೊಲ್ಯೂಷನ್ ಇದೆ ಸೊ ಎರಡು ಸೊಲ್ಯೂಷನ್ ನಾವು ಮಿಕ್ಸ್ ಮಾಡಿದಾಗ ಎಷ್ಟು ಟೆಂಪರೇಚರ್ ಇತ್ತು ಇನಿಷಿಯಲಿ ಅಷ್ಟೇ ಟೆಂಪರೇಚರ್ ಆ ಒಂದು ಮಿಕ್ಸ್ಚರ್ ಅಲ್ಲೂ ಕೂಡ ಇರುತ್ತೆ ಅರ್ಥ ಆಯ್ತಾ ಸೊ ಅದ್ರ ಸೊಲ್ಯೂಷನ್ ಟೆಂಪರೇಚರ್ ಇನ್ಕ್ರೀಸು ಆಗಲ್ಲ ಡಿಕ್ರೀಸು ಆಗಲ್ಲ ದಟ್ ಮೀನ್ಸ್ ಅಬ್ಸಾರ್ಬ್ಷನ್ ಆಗಲ್ಲ ಅಂಡ್ ನಮಗೆ ರಿಲೀಸ್ ಆಗಲ್ಲ ಹೀಟ್ ಸೊ ಹೀಟ್ ಈಸ್ ನಾಟ್ ಅಬ್ಸಾರ್ಬ್ ನಾರ್ ರಿಲೀಸ್ಡ್ ಡ್ಯೂರಿಂಗ್ ಡಿಸಲ್ಯೂಷನ್ ಅಂದರೆ ಮಿಕ್ಸ್ ಮಾಡಿದಾಗ ವೆರಸ್ ಇಲ್ಲಿ ಏನಾಗಿರುತ್ತೆ ನಾಟ್ ಈಕ್ವಲ್ ಟು ಝೀರೋ ಸೊ ಇಲ್ಲಿ ಕೆಲವೊಂದ್ಸತಿ ಅಬ್ಸಾರ್ಬ್ ಆಗ್ಬೋದು ಕೆಲವೊಂದ್ಸತಿ ಹೀಟ್ ರಿಲೀಸ್ ಕೂಡ ಆಗ್ಬೋದು ಮ್ಯಾಮ್ ಮಬ್ಸಾರ್ಬ್ ರಿಲೀಸ್ ಹೇಗೆ ಅರ್ಥ ಆಗುತ್ತೆ ಈಗ ಒಂದು ಕಂಟೈನರ್ ಎರಡು ಕಂಟೈನರ್ ತಗೊಳ್ಳಿ ಆಯ್ತಾ ಅದನ್ನ ಮುಟ್ಟಿ ನೋಡಿದ ತಕ್ಷಣ ಟೆಂಪರೇಚರ್ ಒಂದು ಸ್ವಲ್ಪ ಐಡಿಯಾ ಬಂದ್ಬಿಡತ್ತೆ ಅದನ್ನ ಮುಟ್ಟಿದಾಗ ಎಷ್ಟು ಕೋಲ್ಡ್ ಆಗಿತ್ತು ಅನ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಆ ಸೊಲ್ಯೂಷನ್ ಕಂಟೈನರ್ ನ ಮುಟ್ಟಿದಾಗ ಸ್ವಲ್ಪ ಬಿಸಿ ಆಗಿದೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ಹೀಟ್ ಹ್ಯಾಸ್ ಬೀನ್ ರಿಲೀಸ್ಡ್ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಸೊ ಏನಾಯ್ತು ಮುಂಚೆ ಇದ್ದಿದ್ದು ಟೆಂಪರೇಚರ್ ಏನಾಗಿತ್ತು ಆ ಸಿಸ್ಟಮ್ದು ಸ್ವಲ್ಪ ಕಡಿಮೆ ಇತ್ತು ವೆನ್ ಇಟ್ ಮಿಕ್ಸ್ಡ್ ಆ ಒಂದು ಸಿಸ್ಟಮ್ ಟೆಂಪರೇಚರ್ ಏನಾಯ್ತು ಜಾಸ್ತಿ ಆಗೋಯ್ತು ಸೊ ಹಿಯರ್ ಯು ಕ್ಯಾನ್ ಸೇ ಹೀಟ್ ಮೇ ಬಿ ಅಬ್ಸಾರ್ಬ್ ಆರ್ ರಿಲೀಸ್ ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ನೆಕ್ಸ್ಟ್ ಬಂದರೆ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಇಸ್ ಈಕ್ವಲ್ ಟು ಝೀರೋ ಜೀರೋ ಎಮ್ ಎಲ್ ಸೊಲ್ಯೂಷನ್ ಎ ಎಮ್ ಎಲ್ ಸೊಲ್ಯೂಷನ್ ಬಿ ನ ಮಿಕ್ಸ್ ಮಾಡಿದಾಗ ಎಷ್ಟು ಬರುತ್ತೆ ಯು ವಿಲ್ ಸೇಮ್ ಫೈವ್ ಪ್ಲಸ್ ಫೈವ್ ಟೆನ್ ಬರುತ್ತೆ ಬಟ್ ಇದು ಆಗೋದು ಓನ್ಲಿ ಇನ್ ಕೇಸ್ ಆಫ್ ಯುವರ್ ಐಡಿಯಲ್ ಸೊಲ್ಯೂಷನ್ ಆಸ್ ನಾನ್ ಐಡಿಯಲ್ ಸೊಲ್ಯೂಷನ್ ಅದು ಇನ್ಕ್ರೀಸು ಆಗ್ಬೋದು ಡಿಕ್ರೀಸು ಕೂಡ ಆಗ್ಬೋದು ಬಟ್ ಇಟ್ ವಿಲ್ ನೆವರ್ ಬಿ ಯೋರ್ ಝೀರೋ ಸೊ ಏನಾಗಲ್ಲ ಝೀರೋ ಅಂದ್ರೆ ಏನು ದಟ್ ಈಸ್ ಫೈನಲ್ ಮೈ ಡೆಲ್ಟಾ ವಿ ಮಿಕ್ಸ್ ನಮ್ದು ಫೈನಲ್ ಇನಿಷಿಯಲ್ ಇಲ್ಲಿ ಇನಿಷಿಯಲ್ ಏನಾಗಿತ್ತು ಫೈವ್ ಪ್ಲಸ್ ಫೈವ್ ಆಗಿತ್ತು ಫೈನಲ್ ಏನಾಗಿತ್ತು ಟೆನ್ ಆಗಿತ್ತು ಟೆನ್ ಮೈನಸ್ ಟೆನ್ ಝೀರೋ ಆಗಿರುತ್ತೆ ಬಟ್ ಹಿಯರ್ ಇಟ್ ವಿಲ್ ಬಿ ನಾಟ್ ಝೀರೋ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬರ್ತಾ ಹೋದ್ರೆ ಇದರ ನೀವು ಸೆಪರೇಟ್ ಮಾಡಬಹುದು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ವೆರಾಸ್ ಇದರ ನೀವೇನು ಮಾಡೋಕ್ಕಾಗಲ್ಲ ಸಪರೇಟ್ ಮಾಡೋಕ್ಕಾಗಲ್ಲ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ಇನ್ನೊಂದು ಡಿಫ್ರೆನ್ಸ್ ಏನು ಹೇಳಿದ್ರೆ ಈಗ ಎ ಆ್ಯಂಡ್ ಬಿ ನಾನು ಹಾಕಿದ್ದೀನಿ ಈ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಏನಾಗತ್ತ ಹೇಳಿದ್ರೆ ಎ ಆ್ಯಂಡ್ ಬಿ ಮಧ್ಯದಲ್ಲಿ ಏನು ಇಂಟರಾಕ್ಷನ್ ಇರತ್ತೆ ಅದೇ ಥರ ಸೇಮ್ ಇಂಟರಾಕ್ಷನ್ ಎಲ್ಲಿರತ್ತೆ ಎ ಆ್ಯಂಡ್ ಎ ಮಧ್ಯದಲ್ಲಿರತ್ತೆ ಬಿ ಆ್ಯಂಡ್ ಬಿ ಮಧ್ಯದಲ್ಲಿರತ್ತೆ ಸೊ ಇಂಟರಾಕ್ಷನ್ ಬಿಟ್ವೀನ್ ಆಲ್ ವಿಲ್ ಬಿ ಸೇಮ್ ಬಟ್ ಇಲ್ಲಿ ಸೇಮ್ ಇರೋದಿಲ್ಲ ಸೊ ಮಧ್ಯದಲ್ಲಿ ಎಷ್ಟೇ ಇಂಟರಾಕ್ಷನ್ ಇತ್ತು ಅಷ್ಟೇ ಎ ನಡುವೆ ಇರಬೇಕು ನೆಸೆಸಿಟಿ ಇಲ್ಲ ಓಕೆ ಈಗ ಮ್ಯಾಮ್ ಇಲ್ಲಿ ನಾಟ್ ಈಕ್ವಲ್ ಟು ಝೀರೋ ಬಂತು ದಟ್ ಮೀನ್ಸ್ ನೆಗೆಟಿವ್ ಹೋಗ್ಬೋದು ವ್ಯಾಲ್ಯೂ ಪಾಸಿಟಿವ್ ಹೋಗ್ಬೋದು ಆಬ್ವಿಯಸ್ಲಿ ಹೋಗ್ಬೋದು ಸೊ ಅದರ ಬೇಸಸ್ ಮೇಲ್ಗಡೆ ನಾವು ಏನು ಮಾಡ್ತೀವಿ ಇವಾಗ ನಾನ್ ಐಡಿಯಲ್ ಸೊಲ್ಯೂಷನ್ನ ಟೂ ವೇಸಲ್ಲಿ ಅಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಸೊ ಫಸ್ಟ್ ಒನ್ ಕಮ್ಸ್ ಯುವರ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಅಂಡ್ ನೆಕ್ಸ್ಟ್ ಯೋರ್ ನೆಗೆಟಿವ್ ಡಿಯೇಷನ್ ಲಾ ಈ ಒಂದು ವ್ಯಾಲ್ಯೂಸ್ ಪಾಸಿಟಿವ್ ಅಂದ್ರೆ ಡಿಫ್ರೆನ್ಸ್ ವ್ಯಾಲ್ಯೂ ಏನಾಗಿತ್ತು ದಟ್ ವಿಲ್ ಬಿ ಪಾಸಿಟಿವ್ ಇನ್ ನೆಗೆಟಿವ್ ಅಂದ್ರೆ ಏನು ಪುಟ ಡಿಫ್ರೆನ್ಸ್ ವ್ಯಾಲ್ಯೂ ನೆಗೆಟಿವ್ ಅಷ್ಟೇ ಸೊ ಈಗ ಒನ್ ಬೈ ಒನ್ ನೋಡ್ಕೊಂತ ಹೋಗಿ ಸೊ ಪಾಸಿಟಿವ್ ಡಿವಿಯೇಷನ್ ಅಂದ್ರೆ ಏನು ಪುಟ ಸೊ ಈ ಕೇಸಲ್ಲಿ ಡೆಲ್ ಹೆಚ್ ಮಿಕ್ಸ್ ಏನಾಗಿರತ್ತೆ ಪುಟ

ಆ ಸಿಸ್ಟಮ್ ಎನರ್ಜಿ ಏನಾಗ್ತಿದೆ ಎಂಥಾಲ್ಪಿ ಇನ್ಕ್ರೀಸ್ ಆಗ್ತಾ ಇದೆ ಸೊ ದಾಟ್ ಮೀನ್ಸ್ ಇಲ್ಲಿ ಏನಾಗಿರುತ್ತೆ ಎಂಡೋಥರ್ಮಿಕ್ ಆಗಿರುತ್ತೆ ಅರ್ಥ ಆಯ್ತಾ ಹೀಟ್ ನ ಅಬ್ಸಾರ್ಬ್ ಮಾಡ್ಕೊಂಡಿದೆ ನೆಕ್ಸ್ಟ್ ಬಂದ್ರೆ ನೆಗೆಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಅಂದ್ರೆ ಏನು ಪುಟ ಸೊ ಇಲ್ಲಿ ಏನಾಗಿರುತ್ತೆ ಡೆಲ್ ಹೆಚ್ ವ್ಯಾಲ್ಯೂ ಡಿಫ್ರೆನ್ಸ್ ವ್ಯಾಲ್ಯೂ ಫೈನಲ್ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಏನಾಗಿರ್ಬೇಕು ನೆಗೆಟಿವ್ ಆಗಿರ್ಬೇಕು ನೆಗೆಟಿವ್ ಯಾವಾಗ ಆಗುತ್ತೆ ಇನಿಷಿಯಲಿ ಆ ಎನ್ ಸಿಸ್ಟಮ್ದು ಎಂಥಾಲ್ಪಿ ಏನಾಗಿರಬೇಕಾಗಿತ್ತು ಜಾಸ್ತಿ ಇರಬೇಕಾಗಿತ್ತು ಇಫ್ ಎಂಥಾಲ್ಪಿ ಕಡಿಮೆ ಆಗ್ತಿದೆ ಎಂಥಾಲ್ಪಿ ಯಾವಾಗ ಕಡಿಮೆ ಆಗುತ್ತೆ ಪುಟ್ಟ ಹೀಟ್ ರಿಲೀಸ್ ಆದಾಗ ಸಿಸ್ಟಮ್ ಹೀಟ್ ಈಚೆ ಬಿಟ್ಟಾಗ ಈಚೆ ಬಿಡೋದನ್ನ ಏನು ಏನ್ ಹೇಳ್ತೀರಾ ಪುಟ ಎಕ್ಸೋಥರ್ಮಿಕ್ ಅಂತ ಕರೀತೀರಾ ಸೊ ಈ ಕೇಸಲ್ಲಿ ಏನಾಗಿರುತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ನಡೆಯುತ್ತೆ ಎಕ್ಸೋಥರ್ಮಿಕ್ ಡಿಸಲ್ಯೂಷನ್ ಆಗುತ್ತೆ ದಾಟ್ ಮೀನ್ಸ್ ಹೀಟ್ ಈಸ್ ರಿಲೀಸ್ಡ್ ಯಾವ ಕೇಸಲ್ಲಿ ನೆಗೆಟಿವ್ ಡಿವಿಯೇಷನ್ ಕೇಸಲ್ಲಿ ನೆಕ್ಸ್ಟ್ ಬಂದ್ರೆ ಡೆಲ್ ವಿ ಮಿಕ್ಸ್ ದಟ್ ಈಸ್ ಮಿಕ್ಸ್ ಮಾಡಾದ್ಮೇಲೆ ವಾಲ್ಯೂಮ್ ಏನಾಗಿರುತ್ತೆ ಕತೆ ಸೊ ಇದೇನಾದರೂ ಪಾಸಿಟಿವ್ ಆಗಿದೆ ಅಂದ್ರೆ ಏನು ವಿ ಫೈನಲ್ ಮೈನಸ್ ವಿ ಇನಿಷಿಯಲ್ ಸೊ ಫೈನಲ್ ಸೊಲ್ಯೂಷನ್ ಏನು ಸಿಗ್ತಿದೆ ಅದರಲ್ಲಿ ವಾಲ್ಯೂಮ್ ಜಾಸ್ತಿ ಆಗಿದೆ ಅರ್ಥ ಆಯ್ತಾ ಸೊ ವಾಲ್ಯೂಮ್ ಏನಾಗುತ್ತೆ ಮಿಕ್ಸ್ ಮಾಡಾದ್ಮೇಲೆ ಇನ್ಕ್ರೀಸ್ ಆದರೆ ಫೈ ಎಮ್ ಎಲ್ ಎ ಫೈ ಎಮ್ ಎಲ್ ಬಿ ತಗೊಂಡೆ ಎಕ್ಸ್ಪೆಕ್ಟೆಡ್ ಏನು ಹತ್ತು ಎಮ್ ಎಲ್ ಬರಬೇಕು ಇಫ್ ಹತ್ತಕ್ಕಿಂತ ಜಾಸ್ತಿ ನನಗೆ ಎಮ್ ಎಲ್ ಫೈನಲ್ ಆಗಿ ಸಿಗ್ತಾ ಹೋದರೆ ದ್ಯಾಟ್ ಮೀನ್ಸ್ ಇಟ್ ಈಸ್ ಅ ಪಾಸಿಟಿವ್ ಡಿವಿಯೇಷನ್ ಅದೇ ಉಲ್ಟ ಆದರೆ ಕಡಿಮೆ ಆದರೆ ಫೈವ್ ಎಮ್ ಎಲ್ ಎ ಫೈವ್ ಎಮ್ ಎಲ್ ಬಿನ ಮಿಕ್ಸ್ ಮಾಡಿದೆ ಬಟ್ ಹತ್ತಕ್ಕಿಂತ ಕಡಿಮೆ ನನಗೆ ಫೈನಲ್ ಸೊಲ್ಯೂಷನ್ದು ವಾಲ್ಯೂಮ್ ಸಿಗ್ತಾ ಇದೆ ದಾಟ್ ಮೀನ್ಸ್ ವಾಲ್ಯೂಮ್ ವಿಲ್ ಡಿಕ್ರೀಸ್ ಆಫ್ಟರ್ ಡಿಸಲ್ಯೂಷನ್ ಅರ್ಥ ಆಯಿತಾ ದಾಟ್ ಈಸ್ ಯುವರ್ ನೆಗೆಟಿವ್ ಡಿವಿಯೇಷನ್ ಆ್ಯಂಡ್ ನೆಕ್ಸ್ಟ್ ಬರ್ತಾ ಹೋದರೆ ನೀವೇನು ಬರೀತೀರಾ ರೌಲ್ಸ್ ಲೋ ಅಕಾರ್ಡಿಂಗ್ ಬರೀತೀರಾ ರೌಲ್ಸ್ ಲೋ ಏನಾಗಿತ್ತು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಈಸ್ ಈಕ್ವಲ್ ಟು ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಎ ಇನ್ ಟು ಮೋಲ್ ಫ್ರಾಕ್ಷನ್ ಆಫ್ ಎ ಅದು ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಸೊ ದಾಟ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಏನಾಗಿರುತ್ತೆ ಗ್ರೇಟರ್ ಇರುತ್ತೆ ದ್ಯಾನ್ ದಿಸ್ ವ್ಯಾಲ್ಯೂ ಸಿಮಿಲರ್ಲಿ ಫಾರ್ ಯೋರ್ ಬಿ ಅಂಡ್ ಇಲ್ಲಿ ಅದರದ್ದು ಉಲ್ಟಾ ಆಗಿರುತ್ತೆ

ವೀಕ್ ಇದೆ ಅಪ್ಪ ಇಂಟ್ರಾಕ್ಷನ್ ಅದಕ್ಕೆ ಒಂದೊಂದು ಕೈ ಇಷ್ಟಿಷ್ಟು ದೂರ ದೂರ ಎಲ್ಲರೂ ನಿಂತಿದ್ದೀರಾ ಅರ್ಥ ಆಯ್ತಾ ಸೊ ಇದರಲ್ಲಿ ನಾನು ಇಷ್ಟು ಈ ಥರ ಕೈ ಇಟ್ಕೊಂಡು ಹತ್ತು ಜನ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಎಷ್ಟು ಸ್ಪೇಸ್ ತೊಗೊತೀರಾ ಅದರ ಮೈಂಡಲ್ಲಿ ಇಟ್ಕೊಳ್ಳಿ ಈಗ ಬೇರೆ ರೂಮಿಗೆ ಹೋಗ್ತೀನಿ ಇವಾಗ ಏನು ಹೇಳ್ತೀನಿ ಹತ್ತು ಜನಕ್ಕೆ ನೀವು ಪೂರಾ ಕ್ಲೋಸ್ ಆಗಿ ಹಿಂಗೆ ನಿಂತ್ಕೊಳ್ಳಿ ಪಕ್ಕ ಪಕ್ಕ ನಿಂತ್ಕೊಳ್ಳಿ ಫುಲ್ ಈಗ ನನ್ಗೆ ಹೇಳ್ರಿ ಯಾರು ಜಾಸ್ತಿ ಸ್ಪೇಸ್ನ ತಗೊತಾರೆ ಟು ಅರೇಂಜ್ ಅವ್ರು ನಿಲ್ಲೋದಕ್ಕೋಸ್ಕರ ಆ ಲೈನ್ ಆಗೋದಕ್ಕೋಸ್ಕರ ಸ್ಪೇಸ್ ಜಾಸ್ತಿ ಯಾರು ತಗೊತಾರೆ ಒಬ್ವಿಯಸ್ಲಿ ಯಾರ ಮಧ್ಯೆ ಇಂಟ್ರ್ಯಾಕ್ಷನ್ ವೀಕ್ ಇರೋರ್ ಕರೆ ಅಲ್ಲ ಸೊ ವೀಕ್ ಇಂಟ್ರ್ಯಾಕ್ಷನ್ ಎಲ್ಲಿದೆ ಪುಟ ಇಲ್ಲಿ ಹೇಳ್ಬಿಡಿ ನೋಡೋಣ ಎ ಆ್ಯಂಡ್ ಬಿ ನಡುವೆ ವೀಕ್ ಇಂಟ್ರ್ಯಾಕ್ಷನ್ ಎಲ್ಲಿರ್ಬೋದು ಇರ್ಬೋದು ಒಬ್ವಿಯಸ್ಲಿ ಎಲ್ಲಿ ವಾಲ್ಯೂಮ್ ಜಾಸ್ತಿ ಆಗಿದೆ ಸೊ ಈ ಕೇಸಲ್ಲಿ ಏನಾಗಿರತ್ತೆ ಎ ಆ್ಯಂಡ್ ಬಿ ನಡುವೆ ಇರೋ ಇಂಟ್ರ್ಯಾಕ್ಷನ್ಸ್ ಕಡಿಮೆ ಇರುತ್ತೆ ದ್ಯಾನ್ ಯೋರ್ ಪಿಯೋರ್ ಎ ಆ್ಯಂಡ್ ಪಿಯೋರ್ ಬಿ ವೆರ್ ಆಸ್ ಹಿಯರ್ ಸೊ ವಾಲ್ಯೂಮ್ ಕಡಿಮೆ ಆಗಿರೋದ್ರಿಂದ ದಟ್ ಮೀನ್ಸ್ ಅವ್ರು ಇಂಟ್ರ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ ತುಂಬ ಹತ್ರ ಹತ್ತಿರ ಬಂದ್ಬಿಟ್ಟಿದ್ದಾರೆ ಸೊ ದಟ್ಸ್ ವಾಟ್ ಹಿಯೋರ್ ಹ್ಯಾಪನ್ಸ್ ಸೊ ಯೂಶಲಿ ನೀವೇನು ಹೇಳ್ತೀರಾ ಅಂತ ಹೇಳಿದ್ರೆ ಯಾವುದ್ರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಅದರಲ್ಲಿ ನೆಗೆಟಿವ್ ಡಿವಿಯೇಷನ್ನ ನೀವು ನೋಡ್ತೀರಾ ಖಂಡಿತ ಆ್ಯಂಡ್ ನೆಕ್ಸ್ಟ್ ಬರೋಣ ಫಾರ್ ಯೋರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಶನ್ಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಡೆ ಪ್ರೆಷನ್ನ ತಗೊತೀವಿ ವೈ ಆಕ್ಸಸ್ ಅಲ್ಲಿ ಎಕ್ಸ್ ನಾನು ಏನ್ ತಗೊಂಡೆ ತಗೊಂಡೆ ದ ಡಿಫ್ರೆನ್ಸ್ ಇಯರ್ ಈಸ್ ಎರಡು ಆಕ್ಸಸ್ ತ ಬರ್ತಿದ್ದೀನಿ ದ ರೀಸನ್ ಈಸ್ ಒಂದು ಕಡೆ ನಾನು ಎ ಕಾಂಪೊನೆಂಟ್ದು ದು ವೀಪರ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಸೊ ಪಾರ್ಷಿಯಲ್ ವೀಪರ್ ಪ್ರೆಷರ್ ಆಫ್ ಇನ್ನೊಂದು ಕಡೆ ಪಾರ್ಷಿಯಲ್ ವೀಪರ್ ಪ್ರೆಷರ್ ಆಫ್ ಬಿ ದ ವ್ಯಾಲ್ಯೂಸ್ನ ನಾನು ಬರ್ಕೊತಾ ಹೋಗ್ತೀನಿ ಆಯ್ತಾ ಸೊ ಈ ಕಡೆ ಎಕ್ಸ್ ಏನ್ ಮಾಡ್ತೀನಿ ಪುಟ ಎ ಅಂಡ್ ಬಿ ಕಾಂಪೊನೆಂಟ್ ಎರಡು ಆಗಿರೋದ್ರಿಂದ ಎರಡನ್ನೂ ಕಾಂಪೊನೆಂಟ್ ತಗೊತೀನಿ ಬಟ್ ವ್ಯಾಲ್ಯೂಸ್ ಯಾವ ತರ ಬಡ್ಕೊಂತೀನಿ ನೋಡಿ ಮಾಡ್ತಿದ್ದೀನಿ ಇವಾಗ ಸೊ ಈ ಕಡೆಯಿಂದ ಎಕ್ಸ್ ಎ ಕಾಂಪೊನೆಂಟ್ ನ ಡಿಕ್ರೀಸ್ ಮಾಡ್ತಾ ಹೋಗ್ತಿದ್ದೀನಿ ಸೊ ಒನ್ ಇಂದ ಜೀರೋ ಹೋಗ್ತಾ ಇದೆ ಅಂಡ್ ನೆಕ್ಸ್ಟ್ ಈ ಕಡೆ ಏನ್ ಮಾಡ್ತಿದ್ದೀನಿ ಪುಟ ಬಿ ಕಾಂಪೊನೆಂಟ್ ನ ಈ ಕಡೆಯಿಂದ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದೀನಿ ಅರ್ಥ ಆಯ್ತಾ ಸೊ ಏನಾದರೂ ಗ್ರಾಫಲ್ ಇ ಪಾಯಿಂಟ್ನ ತಗೊತಿದ್ರೆ ಏನು ಪುಟ ಇಲ್ಲಿ ಅರ್ಥ ಸೊ ಎ ಕಾಂಪೊನೆಂಟ್ ಜಾಸ್ತಿ ಇದೆ ಬಿ ಕಾಂಪೊನೆಂಟ್ ಝೀರೋ ಹತ್ತಿರ ಇರೋದ್ರಿಂದ ಏನರ್ಥ ಬಿ ಕಾಂಪೊನೆಂಟ್ ತುಂಬ ಕಡಿಮೆ ಇದೆ ದಾಟ್ಸ್ ಹೌ ಯು ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ಈಗ ಏನು ಮಾಡ್ತೀನಿ ನಾನು ಇದೇ ಎ ಕಾಂಪೊನೆಂಟ್ದು ಪ್ಯೂರ್ ವೇಪರ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡಿದೆ ಕರೆಕ್ಟ್ ರೋಲ್ಸ್ ಲೋದಲ್ಲಿ ಅದೇ ಥರ ಪ್ಯೂರ್ ವೇಪರ್ ಪ್ರೆಷರ್ ಏನಾಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು ಪಾಯಿಂಟ್ ಇಡ್ತೀನಿ ಆಯ್ತಾ ಇದೇ ರೀತಿ ನಾನು ಏನ್ ಮಾಡ್ತೀನಿ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಬಿ ನ ಕಣ್ಣು ಹಿಡಿತೀನಿ ಅಂಡ್ ಅದ್ರದ್ ಒಂದು ಪಾಯಿಂಟ್ ಇಡ್ತಾ ಹೋಗ್ತೀನಿ ಈ ಗ್ರಾಫ್ ಮೇಲ್ಗಡೆ ಆಮೇಲೆ ಸೊ ಆಸ್ ಇಟ್ ಈಸ್ ಯೋರ್ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಎ ಇದನ್ನ ಏನ್ ಹೋಗ್ತೀನಿ ನಾನು ಸೊ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಎ ಅಂಡ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಇಲ್ ತಗೊಂಡಿಂದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ವಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ಮೋಲ್ ಫ್ರಾಕ್ಷನ್ ಆಫ್ ಎ ಅಂಡ್ ಇಲ್ಲಿ ಮೋಲ್ ಫ್ರಾಕ್ಷನ್ ಆಫ್ ಎ ಏನಾಗ್ತಿದೆ ಪುಟ್ಟ ಹೋಗ್ತಾ ಹೋಗ್ತಾ ಟೈಮ್ ಹೋಗ್ತಾ ಹೋಗ್ತಾ ಏನಾಗ್ತಿದೆ ಡಿಕ್ರೀಸ್ ಆಗ್ತಾ ಇದೆ ಸೊ ಪಾರ್ಶಿಯಲ್ ವೀಪರ್ ಪ್ರೆಷರ್ ಏನಾಗಬೇಕು ಪುಟ ಡಿಕ್ರೀಸ್ ಆಗಬೇಕಾ ಸೊ ಏನು ಬರೀತೀನಿ ಡಿಕ್ರೀಸ್ ಆಗ್ತಾ ಇದೆ ಅಂತ ಬರಿತೀನಿ ಆಯ್ತಾ ಸಿಮಿಲರ್ಲಿ ಬಿ ಬರಿಬೋದಾ ಸೊ ಇಲ್ಲಿ ಏನಾಗ್ತಿದೆ ಪುಟ್ಟ ಪುಟ ಬಿ ಇಲ್ಲಿ ಮ್ಯಾಕ್ಸಿಮಮ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಪಾರ್ಶಲ್ ಪ್ರೆಷರ್ ಅಂಡ್ ಇಲ್ಲಿ ಕಡಿಮೆ ಆಗ್ತಾ ಆಗ್ತಾ ಹೋಗೋದ್ರಿಂದ ವಿಪರ್ ಪ್ರೆಷರ್ ಏನಾಗ್ತಿರತ್ತೆ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಸೊ ಹಿಯರ್ ಆಲ್ಸೋ ನಾನೇನು ತಗೊಂಡಿದ್ದೀನಿ ಕಡಿಮೆ ಆಗ್ತಿರೋದನ್ನ ಮಿಕ್ಸ್ ಮಾಡಾದ್ಮೇಲೆ ಸೊಲ್ಯೂಷನ್ದು ಸಲ್ಯೂಷನ್ ಗ್ರಾಫ್ ಇರುತ್ತೆ ಎಕ್ಸ್ಪೆಕ್ಟೆಡ್ ಆ ಗ್ರಾಫ್ ಏನಿರತ್ತೆ ಇದ್ರದ್ದು ಇದ್ರದ್ದು ಪಾಯಿಂಟ್ ನ ಮರ್ಜ್ ಮಾಡದೆ ಏನಾಗಿರುತ್ತೆ ಸೊ ಇಟ್ ವಿಲ್ ಬಿ ಫಾರ್ ಯೋರ್ ಸೊಲ್ಯೂಷನ್ದು ಯಾವ ತರ ಚೇಂಜ್ ಆಗುತ್ತೆ ಅರ್ಥ ಆಯ್ತಾ ಸೊ ಇದು ನಿಮ್ದು ನಿಮ್ದೇನು ಪುಟ ಐಡಿಯಲ್ ಸೊಲ್ಯೂಷನ್ಗೆ ಇರದ ಗ್ರಾಫು ಬಟ್ ಇದನ್ನೇ ನಾನೇನಾದ್ರೂ ನಾನ್ ಐಡಿಯಲ್ ಸೊಲ್ಯೂಷನ್ಗೆ ತಗೊಂಡ್ರೆ ಫಸ್ಟ್ ಮಂತ್ ಏನು ತಗೊಂಡಿದ್ದೀನಿ ಪುಟ ನಾನು ಪಾಸಿಟಿವ್ ಡೀವಿಯೇಷನ್ ಗೆ ತಗೊಂಡಿದ್ದೀನಿ ಸೊ ನಾನು ನಾರ್ಮಲ್ ಆಗಿ ಇದೇ ಗ್ರಾಫ್ನ ಬರ್ಕೊಂಡೆ ಆಯಿತಾ ನಾರ್ಮಲ್ ಆಗಿ ಹೇಗೆ ಡಿಕ್ರೀಸ್ ಆಗಿತ್ತು ಆ ಥರ ಪಾಸಿಟಿವ್ ಡಿವಿಯೇಷನ್ ಆಗಿರೋದ್ರಿಂದ ನಾನೇನು ಹೇಳಿದೆ ವ್ಯಾಲ್ಯೂಸ್ ಏನಾಗಿರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ ದ್ಯಾನ್ ಎಕ್ಸ್ಪೆಕ್ಟೆಡ್ ಕರೆಕ್ಟ್ ಸೊ ಈ ಒಂದು ಪಾರ್ಷಲ್ ಆಫ್ ಬಿ ಏನಾಗಿರುತ್ತೆ ಇಟ್ ವಿಲ್ ಬಿ ಗ್ರೇಟ್ ಸ್ವಲ್ಪ ಮೇಲ್ಗಡೆ ಸಿಮಿಲರ್ಲಿ ಐಡಿಯಲ್ ಡೀವಿಯೇಷನ್ ಇನ್ ಸೊಲ್ಯೂಷನ್ ಇವೆರಡು ಇನ್ಕ್ರೀಸ್ ಆಗ್ತಿದ್ರೆ ಸೊಲ್ಯೂಷನ್ ಸುಮ್ಮನೆ ಇರುತ್ತ ನೋ ಸಲ್ಯೂಷನ್ ಏನ್ ಮಾಡುತ್ತೆ ತನ್ನ ಕೂಡ ಇನ್ಕ್ರೀಸ್ ಮಾಡ್ಕೊಳತ್ತೆ ಸೊ ದಾಟ್ ಈಸ್ ಯುವರ್ ಅಬೌಟ್ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಏನಾಗ್ಬೋದು ಇದರಿಂದ ಖಂಡಿತ ಉಲ್ಟಾ ಸೊ ಹಿಯರ್ ಸಿ ಪೂರಾ ಉಲ್ಟಾ ಆಗಿರುತ್ತೆ ಅಷ್ಟೇ ಇಟ್ ವಿಲ್ ಡಿಕ್ರೀಸ್ ಆಗುತ್ತೆ ಅರ್ಥ ಆಯ್ತಾ ಓಕೆ ಸೊ ಇದು ಅರ್ಥ ಆದ್ಮೇಲೆ ಯು ಆರ್ ಗುಡ್ ಟು ಗೋ ವಿತ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಬೇಕು ಈ ಎಕ್ಸಾಂಪಲ್ಸ್ ಅಲ್ಲಿ ಎಕ್ಸಾಮಿನೇಷನ್ ಕ್ವೆಶನ್ ಬರೋದು ಇದನ್ನ ಬಿಟ್ಟು ಯಾವ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಕೇಳೋದಿಲ್ಲ ಯು ಕ್ಯಾನ್ ಮಾರ್ಕ್ ಮೈ ವರ್ಡ್ಸ್ ಸೊ ಫಸ್ಟ್ ಬರೋಣ ಐಡಿಯಲ್ ಸೊಲ್ಯೂಷನ್ಸ್ ಗೆ ಎಕ್ಸಾಂಪಲ್ ಸೊ ನೋಡಿ ಯಾವುದೇ ಒಂದು ಸಿಮಿಲರ್ ಟೈಪ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಏನಾಗಿದೆ ಈ ಇದೆ ಈಥೈಲ್ ಇದೆ ಎರಡು ಆಲ್ಕೈಲ್ ಗ್ರೂಪ್ ಸೇಮ್ ಆಗಿದೆ ಆ್ಯಂಡ್ ಇಲ್ಲಿ ಕ್ಲೋರೈಡ್ ಇದೆ ಬ್ರೋಮೈಡ್ ಇದೆ ಎರಡು ಆಲ್ಕೈಲ್ ಹ್ಯಾಲೈಡೆ ಆಗಿದೆ ಆ್ಯಂಡ್ ಅದು ಸೇಮ್ ಆಲ್ಕೈಲ್ ಗ್ರೂಪ್ ಆಗಿದೆ ನೆಕ್ಸ್ಟ್ ಒಂದು ಏನೋ ಪುಟ್ಟ ಎನ್ ಹೆಕ್ಸೇನ್ ಅಂಡ್ ಎನ್ ಹೆಪ್ಟಿನ್ ಎರಡು ಹೈಡ್ರೋಕಾರ್ಬನ್ ಆಗಿದೆ ನೆಕ್ಸ್ಟು ಬೆನ್ಸಿನ್ ಅಂಡ್ ಟಾಲಿನ್ ಎರಡು ಆರೋಮ್ಯಾಟಿಕ್ ಕಾಂಪೌಂಡ್ ಆಗಿದ್ದಾವೆ ಸೊ ಎರಡರಲ್ಲಿ ಸ್ವಲ್ಪ ಸಿಮಿಲಾರಿಟಿ ನೀವು ಕಾಣಿಸಿದ ತಕ್ಷಣ ಐಡಿಯಲ್ ಸೊಲ್ಯೂಷನ್ ಹಾಕ್ಬಿಡಿ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಏನ್ಪುಟ್ಟ ಇರತಕ್ಕಂತ ಇಂಟ್ರಾಕ್ಷನ್ ಕಡಿಮೆ ಆಗಿರತ್ತೆ ಕಡಿಮೆ ಯಾವಾಗ ಆಗ್ಬೋದು ಯೂಶ್ಯಲಿ ಬಲ್ಕಿ ಗ್ರೂಪ್ ನೋಡ್ತೀರಾ ನೀವು ಆಯ್ತಾ ಸೊ ಫಸ್ಟ್ ಸೈಕ್ಲೋ ಹೆಕ್ಸೆನ್ ಅಂಡ್ ಎಥೆನಾಲ್ ಎಥೆನಾಲ್ ಅಲ್ಲಿ ಸ್ವಲ್ಪ ಆದ್ರೂ ಹೈಡ್ರೋಜನ್ ಬಾಂಡಿಂಗ್ ಇತ್ತು ಬಟ್ ಏನು ಮಾಡ್ತು ಸೈಕ್ಲೋ ಹೆಕ್ಸೆನ್ ಮಾಡ್ತು ಬಲ್ಕಿ ಗ್ರೂಪ್ ಅಂತೂ ಡಿಸ್ಟರ್ಬ್ ಮಾಡ್ಬಿಡ್ತು ಅಸೆಟೋನ್ ಅಂಡ್ ಎಥೆನಾಲ್ ಸಿಮಿಲರ್ ಪ್ಯಾಟರ್ನ್ ವಾಟರ್ ಅಂಡ್ ಎಥೆನಾಲ್ ವಾಟರ್ ಅಂಡ್ ಎಥೆನಾಲ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸೊ ಇದನ್ನ ಪೂರಾ ಒಂದು ಹೈಲೈಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಆಯ್ತಾ ಸಿ ಸಿ ಎಲ್ ಫೋರ್ ಅಂಡ್ ಸಿ ಎಸ್ ಸಿ ಎಲ್ ತ್ರೀ ಅಸಿಟೋನ್ ಸಿ ಎಸ್ ಟು ಅಸಿಟೋನ್ ಅಂಡ್ ಬೆನ್ಸಿನ್ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ಯೂಜಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಅಸಿಟೋನ್ ಅಂಡ್ ಅಲಿನಿನ್ ಹೆಚ್ ಸಿ ಎಲ್ ಅಂಡ್ ವಾಟರ್ ಹೆಚ್ ಟೋಸ ಫೋರ್ ಅಂಡ್ ವಾಟರ್ ಹೆಚ್ ಎನ್ ಓ ತ್ರೀ ಅಂಡ್ ವಾಟರ್ ಅಸಿಟೋನ್ ಅಂಡ್ ಕ್ಲೋರೋಫಾರ್ಮ್ ಪೀರಿಡಿನ್ ಅಂಡ್ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಆಯ್ತಾ ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ ಬೇಕಾಗುತ್ತೆ ಎಕ್ಸಾಂಪಲ್ಸ್ ಡೆಫಿನೆಟ್ಲಿ ಸೊ ಈ ಕೊಟ್ಟಿರೋಂಥ ಎಕ್ಸಾಂಪಲ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ ಇದಕ್ಕಿಂತ ಎಕ್ಸ್ಟ್ರಾ ನೆನ್ಪಿಟ್ಕೊಳತ್ ಎಲ್ಲ ನೆಸಸರಿ ಖಂಡಿತ ಇಲ್ಲ ಸೊ ನೆಕ್ಸ್ಟ್ ಬರೋಣ ದಟ್ ಈಸ್ ಯೋರ್ ಅಜಿಯೋ ಟೋಪ್ ಇದರಲ್ಲಿ ಲಾಸ್ಟ್ ಟಾಪಿಕ್ ಗೆ ಬರೋಣ ಸೊ ಅಜಿಯೋ ಟಾಪ್ ಅಲ್ಲಿ ಮಾಡಿದೆ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಎ ಆ್ಯಂಡ್ ಬಿ ಕಾಂಪೊನೆಂಟ್ ತಗೊಂಡಿದೆ ಇಲ್ಲಿ ಎಕ್ಸ್ ಆ್ಯಂಡ್ ವೈ ಕಾಂಪೊನೆಂಟ್ ತಗೊಂಡಿದ್ದೀನಿ ಬಟ್ ಈ ಸತಿ ಏನು ಮಾಡಿದೀನಿ ಪುಟ ಕರ್ ನಾನು ವಿತ್ ರೆಸ್ಪೆಕ್ಟ್ ಟು ಯುವರ್ ಟೆಂಪರೇಚರ್ ನ ತೆಗೆದಿದ್ದೀನಿ ಸೊ ಒಂದು ಮಾತು ನೆನ್ಪಿಟ್ಕೊಂಡಿರಿ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆದಷ್ಟು ಆದಷ್ಟು ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ ವೇಪರ್ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅರ್ಥ ಆಯ್ತಾ ಸೊ ಈಗ ಮಾಡಿದಾಗ ಒಂದು ಕರ್ವ್ ಸಿಕ್ತು ಆಯ್ತಾ ಸೊ ಏನಾಯ್ತು ಸೊ ಇನಿಷಿಯಲಿ ಏನಾಗ್ತಿದೆ ನೋಡಿ ಇಲ್ಲಿ ಸೊ ಇನಿಷಿಯಲಿ ಎಕ್ಸ್ ಕಾಂಪೋನೆಂಟ್ ಏನಾಗಿದೆ ಪುಟ್ಟ ಝೀರೋ ಆಗಿದೆ ಝೀರೋ ಇಂದ ಹಂಡ್ರೆಡ್ ಪರ್ಸೆಂಟೇಜ್ಗೆ ಹೋಗ್ತಾ ಇದೆ ಸೊ ಏನಾಗಬೇಕು ವೇಪರ್ ಪ್ರೆಷರ್ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು ಟೆಂಪರೇಚರ್ ಏನಾಗುತ್ತೆ ಇನ್ವರ್ಸ್ಲಿ ಪ್ರಪೋಷನ್ ಆಗಿರೋದ್ರಿಂದ ಡಿಕ್ರೀಸ್ ಆಗ್ತದೆ ಆಗ್ತಾ ಇದೆಯೋ ಅಟ್ ದ ಟೈಮ್ ಎಸ್ ಆ್ಯಂಡ್ ಸಿಮಿಲರ್ಲಿ ವೈ ಕಾಂಪೊನೆಂಟ್ ಏನಾಗ್ತಿರತ್ತೆ ಅದು ಕೂಡ ಡಿಕ್ರೀಸ್ ಆಗ್ತಾ ಇರುತ್ತೆ ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ ಓಕೆ ಅಂಡ್ ಒಂದು ಪಾಯಿಂಟ್ ಬರುತ್ತೆ ಇವಾಗ ಇಲ್ಲಿ ಸೊ ಈ ಪಾಯಿಂಟ್ ಅಲ್ಲಿ ಹೇಳಿದ್ರೆ ಎರಡು ಎರಡು ಏನಾಗುತ್ತೆ ಇವಾಗ ಮರ್ಜ್ ಆಗುತ್ತೆ ಸೊ ಎಕ್ಸ್ ಅಂಡ್ ವೈ ಕಾಂಪೊನೆಂಟ್ ಎರಡರದ ಕಾಂಪೋನೆಂಟ್ ಕರ್ವ್ ಏನಾಗುತ್ತೆ ಮರ್ಜ್ ಆಗುತ್ತೆ ಅಂಡ್ ಈ ಪಾಯಿಂಟ್ ಅಲ್ಲಿ ಈ ಕಂಪೋಸಿಷನ್ ಅಲ್ಲಿ ಏನ್ ಸೊಲ್ಯೂಷನ್ ಇರುತ್ತೆ ಅದನ್ನೇ ಅಸ್ಜಿಯೋ ಟ್ರೋಪ್ ಕರಿತೀರಾ ಕಂಪೋಸಿಷನ್ ಅಂದ್ರೆ ಏನು ಮ್ಯಾಮ್ ಸೊ ನಾನೇನು ಹೇಳಿದೆ ಪುಟ್ಟ ಎಕ್ಸ್ ಆಕ್ಸಸ್ ಅಲ್ಲಿ ಎಷ್ಟು ಅಮೌಂಟ್ ತಗೊಂಡಿದ್ದೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಸೊ ಈ ಒಂದು ಪಾಯಿಂಟ್ ತೊಗೊತಿದ್ರೆ ಈ ಪಾಯಿಂಟ್ ಅಲ್ಲಿ ಅಂದ್ಕೊಳ್ಳಿ ಎಕ್ಸ್ ಫೋರ್ಟಿ ಫೈವ್ ಪರ್ಸೆಂಟೇಜ್ ಇದೆ ವೈ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಇದೆ ಹಾಗಾದ್ರೆ ಎಕ್ಸ್ ಕಾಂಪೋನೆಟ್ನ ಲೆಟ್ ಸುಮ್ಮನೆ ಎಕ್ಸಾಂಪಲ್ ತಗೊಂತಿರೋದು ಈ ತರ ಎಕ್ಸಾಂಪಲ್ ಆಗೋದಿಲ್ಲ ಫಾರ್ ಫಾರ್ ಯುವರ್ ಇನ್ಫಾರ್ಮೇಷನ್ ಸೊ ನಾನೇನು ತಗೊಂತಿದ್ದೀನಿ ಒಂದು ಸಾಲ್ಟ್ ತಗೊತಾ ಇದ್ದೀನಿ ಅಂಡ್ ಒಂದು ವಾಟರ್ ತೊಗೊತಾ ಇದ್ದೀನಿ ಆಯ್ತಾ ಎಕ್ಸ್ ಅಂಡ್ ವೈ ಅಂದ್ಕೊಳ್ಳಿ ಫಾರ್ಟಿ ಫೈವ್ ಪರ್ಸೆಂಟೇಜ್ ತಗೋತಿದ್ದೀನಿ ವಾಟರ್ ಅನ್ಕೊಳ್ಳಿ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ನ ಹಾಕ್ತಿದ್ದೀನಿ ಅದ್ ಆಕ್ ಆದ್ಮೇಲೆ ನಾನು ಏನ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ದಾಟ್ ಈಸ್ ಯೋರ್ ಅಝ್ಯೋಟ್ರೋಪ್ ಆಯ್ತಾ ಕರ್ವ್ ನನ್ಗೆ ಇಲ್ಲಿ ಏನಾಗಬೇಕು ಮರ್ಜ್ ಆಗ್ಬೇಕು ಓಕೆ ಮ್ಯಾಮ್ ಕರ್ವ್ ಮರ್ಜ್ ಆಗ್ಬೇಕು ಇದ್ರ ಅರ್ಥ ಏನು ಅಝ್ಯೋಟ್ರೋಪ್ ಪಿಕ್ಚರ್ ಅಂತ ಕರೆದ್ರಿ ಕರ್ವ್ ಮರ್ಜ್ ಆಯ್ತು ಬಟ್ ಇದ್ರ ಅರ್ಥ ಏನು ನೋಡ್ಕೊಳ್ಳಿ ಸೊ ಇದ್ರ ಅರ್ಥ ಏನಂದ್ರೆ ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ ನೋಡ್ರಿ ಸೊ ಒಂದು ಕಂಟೈನರ್ ಅಲ್ಲಿ ನಾನು ಈ ಒಂದು ಕಂಪೋಸಿಷನ್ದು ನಾನು ಏನು ತಗೊಂಡೆ ಕಾಂಪೋನೆಂಟ್ ಎಕ್ಸ್ ಎಂಡ್ ವೈನ ತಗೊಂಡೆ ಈಗ ಇದನ್ನ ನಾನೇನಾದ್ರೂ ಏನ್ ಮಾಡ್ತಿದ್ದೀನಿ ಹೀಟ್ ಮಾಡಿದಾಗ ಹೀಟ್ ಮಾಡಿದಾಗ ಒಂದು ಥರ್ಟಿನ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಬಾಯ್ಲಿಂಗ್ ಪಾಯಿಂಟ್ ವ್ಯಾಲ್ಯೂ ರೀಚ್ ಆಗಬೇಕು ಅಲ್ವಾ ಪಾಯಿಂಟ್ ರೀಚ್ ಆದಾಗ ಅದು ಕನ್ವರ್ಟ್ ಆಗುತ್ತೆ ಇವಪರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಎರಡು ಕಾಂಪೋನೆಂಟ್ ಡಿಫ್ರೆಂಟ್ ಆಗಿರೋದ್ರಿಂದ ಒಂದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಬೇರೆದಿರುತ್ತೆ ಇನ್ನೊಂದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಬೇರೆದಿರುತ್ತೆ ದ್ಯಾಟ್ ಈಸ್ ಆರ್ ಎಕ್ಸ್ಪೆಕ್ಟೇಷನ್ ಬಟ್ ವಾಟ್ ವಿಲ್ ಹ್ಯಾಪನ್ ವಿಲ್ ಸರ್ಪ್ರೈಸ್ ಯು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಎರಡು ಇವಪರೇಟ್ ಆಗಿಬಿಡ್ತವೆ ಒಂದೇ ಸತಿಗೆ ಸೊ ಐಡಿಯಲಿ ಏನಾಗಬೇಕಾಗಿತ್ತು ಒಂದು ಫಸ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಆದ್ಮೇಲೆ ಇವಪರೇಟ್ ಆಗಿರ್ಬೇಕಾಗಿತ್ತು ಬಿಕಾಸ್ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆಂಟ್ ಇರುತ್ತೆ ಅದಕ್ಕೋಸ್ಕರ ಬಟ್ ಹಿಯರ್ ವಾಟ್ ಹ್ಯಾಪನ್ಸ್ ಬಾಯ್ಲಿಂಗ್ ಪಾಯಿಂಟ್ ಎರಡರದು ಸೇಮ್ ಆಯ್ತು ಬೋತ್ ಸ್ಟಾರ್ಟ್ ಟು ಬಾಯ್ಲ್ ಅಟ್ ಸೇಮ್ ಟೆಂಪರೇಚರ್ ಆ್ಯಂಡ್ ಇದನ್ನೇ ಹೇಳೋದು ಅಝಿಯೋ ಟ್ರೋಪ್ ಅಂತ ಕರಿತೀರಾ ಅರ್ಥ ಆಯ್ತಾ ಸೊ ಏನು ಹೇಳ್ಬೋದು ಡೆಫಿನೇಷನ್ ನೀವು ಅ ಮಿಕ್ಸ್ಚರ್ ಆಫ್ ಟು ರಿಯಲ್ ಮಿಸಸಿಬಲ್ ಲಿಕ್ವಿಡ್ಸ್ ಎರಡು ಮಿಕ್ಸ್ ಅಂತ ಲಿಕ್ವಿಡ್ಸ್ ಮಿಸಿಸಿಬಲ್ ಅಂತ ಹೇಳಿದ್ರೆ ಮಿಕ್ಸ್ ಆಗಬೇಕು ಲೈಕ್ ವಾಟರ್ ಅಂಡ್ ನೀವು ಪೆಟ್ರೋಲ್ ಹಾಕಿದಾಗ ಮಿಕ್ಸ್ ಆಗಲ್ಲ ಲೇಯರ್ಸ್ ಕ್ರಿಯೇಟ್ ಆಗುತ್ತೆ ಫೇಸ್ ಕ್ರಿಯೇಟ್ ಆಗುತ್ತೆ ಸೊ ದಟ್ ಈಸ್ ನಿಮ್ ಮಿಸಿಬಲ್ ಲಿಕ್ವಿಡ್ಸ್ ಇಲ್ಲಿ ಏನಾಗುತ್ತೆ ಮಿಕ್ಸ್ ಆಗುತ್ತೆ ಈ ಮಿಕ್ಸ್ ಆಗಂತ ಲಿಕ್ವಿಡ್ಸ್ ಅಲ್ಲಿ ಡೆಫಿನೆಟ್ ಕಂಪೋಸಿಷನ್ ಅಲ್ಲಿ ಏನಾಗುತ್ತೆ ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಒಂದೇ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿತೌಟ್ ಅಂಡರ್ ಗೋಯಿಂಗ್ ಎನಿ ಚೇಂಜ್ ಇನ್ ಕಂಪೋಸಿಷನ್ ಅದ್ರ ಕಂಪೋಸಿಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಲ್ಲ ಒಂದೇ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಇಂಥ ಮಿಕ್ಸ್ಚರ್ ನ ಏನ್ ಕರೀತೀರಾ ಅಸ್ಡಿಯೋಟೋಪಿಕ್ ಮಿಕ್ಸ್ಚರ್ ಅಂತ ಕರೀತೀರಾ ಈಗ ಈ ಅಸ್ಡಿಯೋಟೋಪಿಕ್ ಮಿಕ್ಸ್ಚರ್ ಅಲ್ಲಿ ಒಂದೇ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗೋದ್ರಿಂದ ಫ್ರಾಕ್ಷನ್ ಡಿಸ್ಟಿಲೇಷನ್ ಮಾಡ್ಬೋದಾ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾನ್ಸೆಪ್ಟೇ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಅಲ್ಲಿ ಆಗಿರೋದು ಸೊ ಯು ನಾಟ್ ಡು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಈಗ ಮಾತಾಡೋಣ ಇದರಲ್ಲಿ ಟೈಪ್ಸ್ ಇರ್ಬೋದಾ ಖಂಡಿತ ಇರ್ಬೋದು ಏನ್ ಟೈಪ್ಸ್ ಇರ್ಬೋದು ಮ್ಯಾಮ್ ಹಂಗಾರೆ ನೋಡಿ ನಾನು ಏನಾದರೂ ವಾಟರ್ ತೊಗೊಂಡಿದ್ದೀನಿ ವಾಟರ್ ಒಳಗಡೆ ಒಂದು ಕಾಂಪೋನೆಂಟ್ನ ಮಿಕ್ಸ್ ಮಾಡಿದೆ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ ಏನು ಬಿಟ್ಟ ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ಅಲ್ವಾ ಏನಾದರೂ ಆ ಕಾಂಪೋನೆಂಟ್ ಮಿಕ್ಸ್ ಮಾಡಾದ್ಮೇಲೆ ಹಂಡ್ರೆಡ್ಗಿಂತ ಜಾಸ್ತಿ ಟೆಂಪರೇಚರಲ್ಲಿ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ಕರೀತೀರಾ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಆಯ್ತಾ ಏನಾದರೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಎರಡೂ ಕಾಂಪೋನೆಂಟ್ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಪುಟ ಯು ವಿಲ್ ಕಾಲ್ ಇಟ್ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಷ್ಟೇ ಆಯ್ತಾ ಸೊ ಇಲ್ಲಿ ಏನಾಗಿದೆ ನೋಡಿ ಇಲ್ಲಿ ಸೊ ಎ ಪ್ಯೂರ್ ಎಕ್ಸ್ ಪ್ಯೂರ್ ವಾಯ್ದು ಬಾಯ್ಲಿಂಗ್ ಪಾಯಿಂಟ್ ಇಷ್ಟಿದೆ ಅಂಡ್ ನನ್ನ ಅಸಿಯೋಟ್ರೋಪ್ ಏನಾಗಿದೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ದಾಟ್ ಮೀನ್ಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯೋರ್ ಮಿನಿಮಮ್ ಬಾಯ್ಲಿಂಗ್ ಬಾಯ್ಲಿಂಗ್ ಮ್ಯಾಕ್ಸಿಮಮ್ ಏನಾಗುತ್ತೆ ಪುಟ್ಟ ಪುಟ್ಟ ಸೊ ಇದೇ ಹೋಗುತ್ತೆ ಮೇಲ್ಗಡೆಗೆ ಆಯ್ತಾ ಮೇಲ್ಗಡೆ ಎರಡರದು ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿದ್ರೆ ಆ ಒಂದು ಅಜಿಯೋಟ್ರಾಪ್ ಬಾಯ್ಲಿಂಗ್ ಪಾಯಿಂಟ್ ಮೇಲಿರತ್ತೆ ಇರುತ್ತೆ ದಾಟ್ಸ್ ಆಲ್ ನಾನಿಲ್ಲಿ ಬರೆಯಕ್ಕೆ ಆಗೋದಿಲ್ಲ ದಟ್ಸ್ ವೈ ಐ ಆಮ್ ನಾಟ್ ರೈಟಿಂಗ್ ಯು ನೆಕ್ಸ್ಟ್ ಬರೋಣ ಇದರ ಮಧ್ಯದಲ್ಲಿ ಇರೋ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಡಿಫ್ರೆನ್ಸ್ ಏನು ಫಸ್ಟ್ ಒಂದು ಡಿಫ್ರೆನ್ಸ್ ಅದೇ ಸೊ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಅಝಿಯೋಟ್ರೋಪಿ ಮಿಕ್ಸ್ಚರ್ ಏನ್ ಸೊ ಇಟ್ ವಿಲ್ ಬಿ ಲೋಯರ್ ದಾನ್ ನಂದು ಪ್ಯೂರ್ ಕಾನ್ಸ್ಟಿಟ್ಯೂಯ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂದ್ರೆ ಮ್ಯಾಕ್ಸಿಮಮ್ ಇರುತ್ತೆ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಅಜಿಯೋಟ್ರೋಪಿ ಹೈಯರ್ ದಾನ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಕಾನ್ಸ್ಟಿಟ್ಯೂಯ ಈಗ ಮ್ಯಾಮ್ ಇದು ರಿಲೇಟ್ ಆಗುತ್ತೆ ನಮ್ದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡೇವಿಯೇಷನ್ಗೆ ಇದ್ರದ್ದು ಎಕ್ಸಾಂಪಲ್ ಎಸ್ ಸೊ ನೋಡಿ ಯಾವಾಗ ಯಾವಾಗ ಮಿನಿಮಮ್ ಬಾಯ್ಲಿಂಗ್ ಅಸ್ಯೋ ಟ್ರೋಪ್ ಬರುತ್ತೆ ಇದಕ್ಕೆ ಎಕ್ಸಾಂಪಲ್ ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಯು ಕೆನ್ ಜಸ್ಟ್ ಟೈಟ್ ಪಾಸಿಟಿವ್ ಡಿವಿಯೇಷನ್ ಕೊಡೋರು ಸೊ ಯಾವ್ಯಾವ ಮಿಕ್ಸ್ಚರ್ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಕೊಡ್ತಿದ್ದಾರೆ ಆ ಮಿಕ್ಸರ್ ಮಿನಿಮಮ್ ಬಾಯ್ಲಿಂಗ್ ಅಝ್ಯೋ ಟ್ರೋಪ್ಸ್ ನ ಮಾಡ್ತವೆ ಅಂತ ಅರ್ಥ ಅಂಡ್ ಯಾವ್ಯಾವ ಮಿಕ್ಸರು ಲಾರ್ಜ್ ನೆಗೆಟಿವ್ ಡಿವಿಯೇಷನ್ ಕೊಡುತ್ತೆ ರೌಲ್ಸ್ ಲಾದಿಂದ ದಿಂದ ಆ ಸೊಲ್ಯೂಷನ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಝ್ಯೋ ಟ್ರೋಪಿಗೆ ಎಕ್ಸಾಂಪಲ್ ಆಗಿರ್ತವೆ ಸೊ ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ನೋಡಿ ಸೊ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪಲ್ ನೋಡಿ ಸೊ ಎಥೆನಾಲ್ನ ಮಿಕ್ಸ್ ಮಾಡ್ದೆ ಪ್ಯೂರ್ ಎಥೆನಾಲ್ ದ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಪುಟ್ಟ ಸೆವೆಂಟಿ ಏಟ್ ಪಾಯಿಂಟ್ ಫೋರ್ ಡಿಗ್ರಿ ಸೆಲ್ಶಿಯಸ್ ವಾಟರ್ ಜೊತೆ ಮಿಕ್ಸ್ ಮಾಡ್ದೆ ದಾಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ಮಿಕ್ಸ್ ಮಾಡಾದ್ಮೇಲೆ ಅದರ ಅಸಿಯೋಟ್ರೋಪಿಕ್ ಮಿಕ್ಸ್ ಒಂದು ಪರ್ಟಿಕ್ಯುಲರ್ ಕಂಪೋಸಿಷನಲ್ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಎರಡರದು ಸೆವೆಂಟಿ ಏಟ್ ಪಾಯಿಂಟ್ ಟೂ ಡಿಗ್ರಿ ಸೆಲ್ಶಿಯಸ್ ಸೊ ದಿಸ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಬೋತ್ ದಿಸ್ ವ್ಯಾಲ್ಯೂ ದಾಟ್ಸ್ ವೈ మినిమం బాయిలింగ్ అజియోట్రోప్ అండ్ ఈ హైడ్రోక్లోరిక్ అసిడ్ తే మైనస్ ఎయిటీ ఫోర్ డిగ్రీ సెల్షియస్ వేర్ ఆటర్ తగ్గే హండ్రెడ్ డిగ్రీ సెల్షియస్ అండ్ ఎర్ర అజయోట్రోపిక్ బాయిల్స్ యవత్త తండ్రెడ్ పొయింట్ టూ డిగ్రీ సెల్షియస్ బె ఇట్ ఈస్ గ్రేటర్ దాన్ బోత్ ద వ్యాల్ూస్ సో వాట్ ఇట్ మీన్స్ మ్యాక్సిమమ్ బాయిలింగ్ అజయోట్రోప్ ಸೊ ಇಲ್ಲಿವರೆಗೂ ವೇಪರ್ ಪ್ರೆಷರ್ ಕಾನ್ಸೆಪ್ಟ್ ಅಂತೂ ಅರ್ಥ ಆಗಿದೆ ರೌಲ್ಸ್ ಲೋ ಅರ್ಥ ಆಗಿದೆ ಈಗ ಮೂವ್ ಆಗೋಣ ಥರ್ಡ್ ಕಾಂಪೋನೆಂಟ್ ಆಫ್ ದಿಸ್ ಚಾಪ್ಟರ್ ದಾಟ್ ಈಸ್ ಯುವರ್ ಸಾಲ್ಯುಬಿಲಿಟಿ ಸಾಲಬಿಲಿಟಿ ಅಂದ್ರೆ ಏನು ಸಾಲುಬಿಲಿಟಿ ಅಂತ ಹೇಳಿದ್ರೆ ಒಂದು ಕರ್ಗದು ಅದಷ್ಟೇ ಅಲ್ಲ सो सॉलिबिलिटी बेसिकली या डेफिनेशन नीट अर्थ मार्कोली इट सेज दैट मैक्सिमम अमाउंट ऑफ एस टू अदर ओळगडे नीवु करगसबोदु इवाग सॉल्ट तगोंदिरा सॉल्ट वाटर ओळगडे एस टू मैक्सिमम अमाउंट ऑफ सॉल्ट ना करगसबोदु सो मैक्सिमम अमाउंट एनागिदे सॉलिबिलिटी आगिदे सो सॉलिबिलिटी इज व्हाट इट इज द मैक्सिमम amount that can be dissolved in a specified amount of solvent at specific temperature When ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಲ್ಲಿ ಲೆಟ್ಸ್ ಎ 100 ml ವಾಟರ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಾಲ್ಟ್ ಅನ್ನು ಡಿಸಾಲ್ವ್ ಮಾಡಬಹುದು ಆ ವ್ಯಾಲ್ಯೂ ವಿಲ್ ಬಿ ಯೋರ್ ಸಾಲ್ಯುಬಿಲಿಟಿ ಆಗಿರುತ್ತೆ ಈಗ ಮ್ಯಾಮ್ ಸಾಲ್ಯುಬಲ್ ಯಾವ್ದು ಆಗುತ್ತೆ ಯಾವ್ದು ಅದರ ಬಗ್ಗೆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ಆ ಲೈನ್ ಅಲ್ಲಿ ಮೆನ್ಷನ್ ಮಾಡಿದೀನಿ ಅಷ್ಟೇ ಅವ್ರೇನ್ ಹೇಳಿದರೆ ಲೈಕ್ ಡಿಸಾಲ್ವ್ ಲೈಕ್ ಸೊ ಒಂದು ಪೋಲಾರ್ ಸಾಲ್ಯೂಟ್ ಸಾಲ್ಯೂಟ್ ಪೋಲಾರ್ ಆಗಿದೆ ಸಾಲ್ವೆಂಟ್ ಪೋಲಾರ್ ಆಗಿದೆ ಎರಡು ಡಿಸಾಲ್ವ್ ಮಾಡಿಕೊಡ್ತವೆ ವೆರಾಸ್ ಸಾಲ್ಯೂಬಲ್ ಆಗಿರುತ್ತೆ ಮಿಕ್ಸ್ ಆಗ್ತವೆ ಅರ್ಥ ಆಯ್ತಾ ವೆರಾಸ್ ಒಂದು ನಾನ್ ಪೋಲಾರ್ ಆ್ಯಂಡ್ ಒಂದು ಪೋಲಾರ್ ಆಗಿದ್ರೆ ಇಟ್ ವಿಲ್ ನಾಟ್ ಡಿಸಾಲ್ವ್ ಸೊ ಏನಾಯ್ತು ಹೇಳ್ತೀರಾ ಪೋಲಾರ್ ಸಾಲ್ಯೂಟ್ ಡಿಸಾಲ್ವ್ ಇನ್ ಪೋಲಾರ್ ಸಾಲ್ವೆಂಟ್ ಆ್ಯಂಡ್ ನಾನ್ ಪೋಲಾರ್ ಸಾಲ್ಯೂಟ್ ವಿಲ್ ಡಿಸಾಲ್ವ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ ಅರ್ಥ ಆಯ್ತಾ ಓಕೆ ಸೊ ವಾಟ್ ಇಸ್ ಮೀನ್ಸ್ ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಏನಾಗಿರುತ್ತೆ ಸಿಮಿಲರ್ ಆಗಿರಬೇಕು ಸೊ ಏನು ಹೇಳ್ತೀರಾ ನೀವು ಸಾಲ್ಯೂಟ್ ಡಿಸಾಲ್ವ್ ಇನ್ ಅ ಸಾಲ್ವ ಯಾವ ಕಂಡೀಷನಲ್ಲಿ ಇಫ್ ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಏನಾಗಿರಬೇಕು ಎರಡರ ನಡುವೆ ಸಿಮಿಲರ್ ಆಗಿರಬೇಕು ಅರ್ಥ ಆಯ್ತಾ ಆ್ಯಂಡ್ ಹೆನ್ಸ್ ದ ಲೈನ್ ಇಸ್ ಲೈಕ್ ಡಿಸಾಲ್ವ್ಸ್ ಲೈಕ್ ಅರ್ಥ ಆಯ್ತಾ ಓಕೆ ಇದು ಅರ್ಥ ಆದರೆ ಈಗ ಅರ್ಥ ಮಾಡ್ಕೊಳ್ಳೋಣ ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಅಂಡ್ ಸೂಪರ್ ಸ್ಯಾಚುರೇಟೆಡ್ ಗಳ ಬಗ್ಗೆ ಸೊ ಇಲ್ಲಿ ಬರ್ರಿ ಸೊ ನಾನೇನು ತಗೊಂಡಿದ್ದೀನಿ ಮೂರ್ ಕೋನಿಕಲ್ ಫ್ಲಾಸ್ ತಗೊಂಡಿದ್ದೀನಿ ಒಂದೊಂದು ಲಿಕ್ವಿಡ್ ಹಾಕಿದ್ದೀನಿ ವಾಟರ್ ಹಾಕಿದ್ದೀನಿ ಅಂತ ಅನ್ಕೊಳಣ ಆ್ಯಂಡ್ ನಾನೇನು ತಗೊಂಡಿದ್ದೀನಿ ಸಲ್ಯೂಟ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಮೌಂಟ್ ಸೊ ಈ ಒಂದು ಕಂಪೋಸಿಷನ್ ಬೇರೆ ಬೇರೆದು ಆಗಿದೆ ಅಂತ ಅನ್ಕೊಳಣ ಈಗ ನಾನು ಮಾಡ್ತಿದ್ದೀನಿ ಈ ಒಂದು ಸೊಲ್ಯೂಷನ್ ಒಳಗಡೆ ಈ ಸಾಲ್ವೆಂಟ್ನ ಮಿಕ್ಸ್ ಮಾಡಬೇಕು ಸೊ ಫಸ್ಟ್ ಒಂದು ನಾನು ಮಿಕ್ಸ್ ಮಾಡಿದಾಗ ಅದು ಹೇಳುತ್ತೆ ಓಕೆ ನಾನು ಡಿಸಾಲ್ವ್ ಮಾಡ್ತೀನಿ ನೀನು ಮಿಕ್ಸ್ ಮಾಡ್ಕೋ ಸೊ ಯು ಕ್ಯಾನ್ ಆಡ್ ಮೋರ್ ಸಾಲ್ಯೂಟ್ ನೀನು ಮೋರ್ ಸಾಲ್ಯೂಟ್ ಆ್ಯಡ್ ಮಾಡ್ಬೋದು ಇಟ್ ವಿಲ್ ಡಿಸಾಲ್ವ್ ಆಯಿತಾ ನೀನು ಇನ್ನೂ ಉಪ್ಪು ಹಾಕಿದ್ರೆ ಅದು ಹೋಗುತ್ತೆ ಆ ಥರ ಕಂಡೀಷನಲ್ಲಿ ಯಾವುದೇ ಒಂದು ಸೊಲ್ಯೂಷನ್ ಇದ್ರೆ ದಾಟ್ ವಿಲ್ ಬಿ ಯೋರ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಆ್ಯಂಡ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಲೈಕ್ ಯಾರಾದರೂ ಹಂಗ್ರಿ ಆಗಿದ್ದಾರೆ ಹೊಟ್ಟೆ ಹಸಿತಾ ಇದೆ ಊಟ ಹೋಗುತ್ತೆ ಸೇರತ್ತೆ ಅಲ್ವಾ ಸಿಮಿಲರ್ ಪ್ಯಾಟರ್ನ್ ನೆಕ್ಸ್ಟ್ ಬರೋಣ ಇದೇ ಸಾಲ್ಯೂಟ್ ಮಿಕ್ಸ್ ಮಾಡಿದಾಗ ಅದೇನು ಹೇಳುತ್ತೆ ಇಲ್ಲ ನನ್ನ ಕೈಲಿ ಆಗಲ್ಲ ಇನ್ನ ಇನ್ನ ಸಾಲ್ಯೂಟ್ ನಾನು ತಿನ್ನಕ್ಕೆ ಆಗಲ್ಲ ನೋ ಮೋರ್ ಸಾಲ್ಯೂಟ್ ಐ ಆಮ್ ಫುಲ್ ನನ್ನ ಫುಲ್ ಅಮೌಂಟ್ ಹೋಗಿದೆ ಆಪ್ಟಿಮ್ ಅಮೌಂಟ್ ಆಗೋಗಿದೆ ಈ ತರ ಸೊಲ್ಯೂಷನ್ ಏನ್ ಕರಿತೀರಾ ಸ್ಯಾಚುರೇಟೆಡ್ ಸೊಲ್ಯೂಷನ್ ಕರಿತೀರಾ ಸೊ ದಾಟ್ ಮೀನ್ಸ್ ವಾಟ್ ನೋಡಿ ಒಟ್ಟೆ ಫುಲ್ ಆಗಿದೆ ನನಗೆ ಇನ್ನ ನನಗೆ ಸೊಲ್ಯೂಟ್ ಬೇಡ ನೆಕ್ಸ್ಟ್ ಬರ್ತಾ ಹೋದ್ರೆ ಇದರಲ್ಲಿ ಇದಕ್ಕೆ ಸಾಲ್ಯೂಟ್ ಇದೆ ಹೇಳ್ತಿದೆ ಬೇಡ ಬೇಡ ಅಂತ ಹೇಳ್ತಿದೆ ಬಟ್ ಸ್ಟಿಲ್ ನಾನು ತುರುಕಿಸ್ತಾ ಇದೀನಿ ಇದ್ರೊಳಗಡೆ ಸಾಲ್ಯೂಟ್ನ ಸೊ ಏನ್ ಮಾಡ್ತಿದ್ದೀನಿ ಇಟ್ಸ್ ಬೋ ದ ಬೆಲ್ಟ್ ನನ್ಗಿನ್ನ ತಡ್ಕೊಳಕ್ಕಾಗ್ತಿಲ್ಲ ನಾನೇನು ಮಾಡ್ತೀನಿ ಇವಾಗ ಕ್ರಿಸ್ಟಲ್ಸ್ನ ಗ್ರೋ ಮಾಡ್ಬಿಡ್ತೀನಿ ಸೊ ಇಟ್ ಈಸ್ ಕಾಲ್ಡ್ ಅ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಎಕ್ಸಾಂಪಲ್ ಏನು ಊಟ ಜಾಸ್ತಿ ಮಾಡಿದಾಗ ವಾಮಿಟ್ ಆಗುತ್ತೆ ಇದೇ ರೀತಿ ಇದರಾಗ ಊಟ ಜಾಸ್ತಿ ಸೇರಿಸ್ತಾ ಸೇರಿಸ್ತಾ ಕ್ರಿಸ್ಟಲ್ ಫಾರ್ಮೇಷನ್ ಇದು ಮಾಡ್ಕೊತ ಹೊರಟೋಗುತ್ತೆ ಅರ್ಥ ಆಯ್ತಾ ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಆ್ಯಂಡ್ ಸೂಪರ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಹಂಗ್ರಿ ಸೂಪರ್ ಸ್ಯಾಚುರೇಟೆಡ್ ಫುಲ್ ಸಾರಿ ಸ್ಯಾಚುರೇಟೆಡ್ ಫುಲ್ ಸೂಪರ್ ಸ್ಯಾಚುರೇಟೆಡ್ ವಾಮಿಟ್ ನೆನ್ಪಿಟ್ಕೊಂಡ್ರೆ ಡೆಫಿನೇಷನ್ ನಿಮ್ಗೆ ಅದಾಗದೆ ನೆನಪಾಗೋಗುತ್ತೆ ನೆಕ್ಸ್ಟ್ ಬರೋಣ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲುಬಿಲಿಟಿ ಈ ಸಾಲ್ಯೂಬಿಲಿಟಿಗೆ ಏನೇನು ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ಮಾತಾಡಬೇಕು ಸೊ ಈ ಅಫೆಕ್ಟ್ ಮಾಡೋಕ್ಕಿಂತ ಮುಂಚೆ ಸಾಲ್ಯೂಟ್ ಏನು ಆ್ಯಡ್ ಮಾಡಿದ್ದೀರಾ ಅದನ್ನ ಅರ್ಥ ಮಾಡ್ಕೋಬೇಕು ಸೊ ಒಂದು ಲಿಕ್ವಿಡ್ ಸಾಲ್ವೆಂಟ್ ಇದೆ ವಾಟರ್ ಇದೆ ಈ ವಾಟರ್ ಒಳಗಡೆ ನೀವು ಏನ್ ಡಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಸಾಲಿಡ್ ಲೈಕ್ ಉಪ್ಪನ್ನ ಹಾಕಕ್ಕೆ ಡಿಸಾಲ್ವ್ ಮಾಡಕ್ ಪ್ರಯತ್ನ ಪಡ್ತಿದ್ದೀರಾ ಅಥವಾ ಗ್ಯಾಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ನ ಡಿಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅದ್ರ ಮೇಲ್ಗಡೆ ಏನಾಗುತ್ತೆ ನಿಮ್ಗೆ ಇಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗೋದು ವೇರಿ ಆಗುತ್ತೆ ಸೊ ದ ಫಸ್ಟ್ ಫ್ಯಾಕ್ಟರ್ ವಿಲ್ ಡಿಸ್ಕಸ್ ಇಸ್ ಟೆಂಪರೇಚರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಸೊ ಸಾಲಿಡ್ ಸಾಲ್ಯೂಟ್ ಅಲ್ಲಿ ಬರ್ತಾ ಹೋದ್ರೆ ನೋಡಿ ಏನಾದ್ರೂ ಈ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ನ ಮಿಕ್ಸ್ ಮಾಡಿದಾಗ ನನಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತಿದ್ರೆ ಸೊ ದಾಟ್ ಮೀನ್ಸ್ ಏನಾಗ್ತದೆ ಅಲ್ಲಿ ಹೀಟ್ ಲಿಬರೇಟ್ ಆಗ್ತದೆ ರಿಲೀಸ್ ಆಗ್ತಾ ಇದ್ರೆ ಆವಾಗ ಏನಾಗಿರತ್ತೆ ನಿಮ್ದು ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆಯ್ತಾ ಏನಾಗಿರುತ್ತೆ ಟೆಂಪರೇಚರ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ದಟ್ ಮೀನ್ಸ್ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಸಾಲಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ವೇರ್ ಆಸ್ ಹಿಯರ್ ಎಂಡೋಥರ್ಮಿಕ್ ಆಗಿದ್ರೆ ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡಿದಾಗ ಹೀಟ್ ಅಬ್ಸಾರ್ಬ್ ಆಗ್ತಿರ್ಬೇಕಾದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಆ ಕೇಸಲ್ಲಿ ಆ ಕೇಸಲ್ಲಿ ನೀವೇನಾದ್ರೂ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಇದ್ರೆ ಏನಾಗಿರುತ್ತೆ ಸಾಲಿಬಿಲಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ ಆಯ್ತಾ ಬಿಕಾಸ್ ಆ ಸಿಸ್ಟಮ್ ಗೆ ಏನು ಇಕ್ವಿಲಿಬ್ರಿಯಂ ಮೇಂಟೈನ್ ಮಾಡಬೇಕಾಗಿರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ವಿರಾಸ್ ಗ್ಯಾಸ್ ಸಾಲ್ಯೂಟ್ನ ನೀವು ತಗೊತಾ ಹೋದ್ರೆ ಗ್ಯಾಸ್ ಅಲ್ಲಿ ಯಾವಾಗಲೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ನೀವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗೆಲ್ಲ ಏನಾಗುತ್ತೆ ಇನ್ವರ್ಸ್ಲಿ ಪ್ರಪೋರ್ಷನಲ್ಲಿ ಆಗಿರುತ್ತೆ ಇದಕ್ಕೆ ಎಕ್ಸಾಂಪಲ್ ಏನು ಹೇಳ್ತೀನಿ ನೋಡಿಲಿ ಸೊ ನಿಮಗೆ ಗೊತ್ತಿದೆ ಪಿ ವಿ ಎಸ್ ಈಕ್ವಲ್ ಟು ಎನ್ ಆರ್ ಟಿ ಅಂತ ಗೊತ್ತಿದೆ ಕರೆಕ್ಟ್ ಸೊ ಏನಿದೆ ಇಲ್ಲಿ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆಗಿದೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಷ್ಟು ಮಾಡಿದಷ್ಟು ಗ್ಯಾಸ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಈಗ ಈ ಗ್ಯಾಸ್ ಇದ್ರೊಳಗಡೆ ನುಗ್ಬೋದು ಆಯ್ತಾ ಬಟ್ ಇಫ್ ದ ಗ್ಯಾಸ್ ವಾಲ್ಯೂಮ್ ಇನ್ಕ್ರೀಸಸ್ ನನ್ನ ಕೈಯನ್ನು ಹಿಂಗೆ ಇನ್ಕ್ರೀಸ್ ಮಾಡ್ತಾ ಇರುತ್ತೆ ಎಸ್ಕೇಪ್ ಆಗುತ್ತೆ ಅಲ್ವಾ ಈಗ ಈ ಸಾಲ್ವೆಂಟಿಂದ ಆ ಗ್ಯಾಸ್ ಎಸ್ಕೇಪ್ ಆದ್ರೆ ಏನು ಹೇಳ್ತೀರಾ ಒಬ್ವಿಯಸ್ಲಿ ಈಚೆ ಹೊಲ್ಟೋಯ್ತು ಸಾಲುಬಿಲಿಟಿ ಕಡಿಮೆ ಆಗೋಯ್ತು ರೀಸನ್ ಏನು ಪುಟ ಆ ಗ್ಯಾಸ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದಾಗ ಅಂಡ್ ಅದಕ್ಕೆ ಸ್ಪೇಸ್ ಉಳಿಯಲ್ಲ ಆ ಒಂದು ಸಾಲ್ವೆಂಟ್ ಒಳಗಡೆ ಇರೋದಕ್ಕೆ ಅರ್ಥ ಆಯ್ತಾ ಸೊ ದಟ್ ಈಸ್ ದ ರೀಸನ್ ಇಲ್ಲಿ ಸಾಲ್ಯೂಬಿಲಿಟಿ ಡಿಕ್ರೀಸ್ ಆಗುತ್ತೆ ಬೆಸ್ಟ್ ಎಕ್ಸಾಂಪಲ್ ಏನು ಪುಟಾ ಕೋಕೋಕೋಲಾ ಬಾಟಲ್ ಇದೆ ಪೂರಾ ಶೇಕ್ ಮಾಡಿಬಿಟ್ಟು ನಾವೇನು ಮಾಡ್ತಿದ್ದೀವಿ ಇವಾಗ ತೆಗೀರಿ ಇದನ್ನು ಓಪನ್ ಮಾಡಿರಿ ಏನು ಸಿಗುತ್ತೆ ನಿಮ್ಗೆ ಇಲ್ಲಿ ಈ ಥರ ರೇಸ್ ಆಗಿರುತ್ತೆ ವಾಲ್ಯೂಮ್ ಸೊ ಇವಾಗೆಲ್ಲ ಏನು ಬರ್ತಿದೆ ಇಲ್ಲಿ ಗ್ಯಾಸ್ ಬರುತ್ತೆ ಅರ್ಥ ಆಯಿತಾ ಸೊ ರೀಸನ್ ಏನಿದಾಗಕ್ಕೆ ಸೊ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ರಿಲೀಸ್ ಆಗ್ತಿರೋದಕ್ಕೆ ಈ ಥರ ಆಗ್ತಿರೋದು ಕರೆಕ್ಟ್ ನೆಕ್ಸ್ಟ್ ಬರೋಣ ಫ್ಯಾಕ್ಟರ್ಗೆ ದಟ್ ಈಸ್ ಯೋರ್ ಪ್ರೆಷರ್ ಗೆ ಬರೋಣ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲ್ಯೂಬಿಲಿಟಿ ಸಾಲ್ಯೂಬಿಲಿಟಿ ಮೇಲ್ಗಡೆ ಪ್ರೆಷರ್ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಫಸ್ಟ್ ಒಂದು ನಾನು ಸಾಲಿಡ್ ಸಾಲೂಡಲ್ಲಿ ಸೊ ನಾನು ಒಂದು ಸಾಲಿಡ್ ತೊಗೊಂಡಿದ್ದೀನಿ ಜಸ್ಟ್ ಇಮ್ಯಾಜಿನ್ ಈ ಸಾಲಿಡ್ನ ರುಬಿಕ್ಸ್ ಇದೆ ಅಂತ ಅನ್ಕೊಳ್ಳಿ ರುಬಿಕ್ಸ್ ಕ್ಯೂಬ್ ನಿಮ್ಮ ಮಧ್ಯದಲ್ಲಿ ಆಯ್ತಾ ಕೈ ಮಧ್ಯದಲ್ಲಿ ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದ್ರೆ ಪ್ರೆಸ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿ ರುಬಿಕ್ಸ್ ಕ್ಯೂಬ್ನ ಕಂಪ್ರೆಸ್ ಆಗತ್ತಾ ಆಗಲ್ಲ ಸೊ ಸಾಲಿಡ್ ಏನಾಗ್ತಿದ್ದಾವೆ ಅದು ಇನ್ಕಂಪ್ರೆಸಿಬಲ್ ಆಗ್ತಿರೋದ್ರಿಂದ ಅದ್ರ ಮೇಲ್ಗಡೆ ಪ್ರೆಷರ್ದೇನೂ ಪ್ರಭಾವ ಬೀಳೋದಿಲ್ಲ ವೆರ್ ಗ್ಯಾಸ್ ಏನಾಗ್ತಿದ್ದಾವೆ ದಟ್ ಈಸ್ ಹೈಲಿ ಕಂಪ್ರೆಸಿಬಲ್ ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದಾಗ ವಾಲ್ಯೂಮ್ ಇನ್ಕ್ರೀಸ್ ಆಗಿತ್ತು ಸೈಜ್ ಇನ್ಕ್ರೀಸ್ ಆಗಿತ್ತು ಬಟ್ ಪ್ರೆಷರ್ ಇನ್ಕ್ರೀಸ್ ಮಾಡಿದಾಗ ಆ ವಾಲ್ಯೂಮ್ ಮತ್ತೆ ಕಡಿಮೆ ಆಗ್ಬೋದಾ ಆ್ಯಂಡ್ ವಾಲ್ಯೂಮ್ ಮತ್ತೆ ಕಡಿಮೆ ಆದರೆ ಮತ್ತೆ ಸಾಲ್ಯೂಟ್ ಒಳಗಡೆ ಹೋಗಿ ಕುತ್ಕೊಬೋದಾ ಸೊ ದಾಟ್ಸ್ ವಾಟ್ ಹ್ಯಾಪನ್ ಹಿಯರ್ ಇನ್ ಗ್ಯಾಸ್ ಗ್ಯಾಸಲ್ಲಿ ಏನಾಗಿರುತ್ತೆ ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅದಕ್ಕೆ ನಿಮ್ಮದು ಕೋಕ್ ಕ್ಯಾನ್ಸ್ಗಳು ಏನಾಗಿರಲಿ ಯಾವುದೇ ಕಾರ್ಬೋನೇಟೆಡ್ ಡ್ರಿಂಕ್ ಆಗಿರಲಿ ಅವೆಲ್ಲ ಏನಾಗಿರುತ್ತೆ ಹೈ ಪ್ರೆಷರಲ್ಲಿ ಅದನ್ನು ಕ್ಲೋಸ್ ಮಾಡಿರ್ತೀವಿ ಸೊ ದ್ಯಾಟ್ಸ್ ವೈ ವೆನ್ ಯು ಓಪನ್ ಇಟ್ ಪ್ರೆಷರ್ ರಿಲೀಸ್ ಆಗುತ್ತೆ ಆ್ಯಂಡ್ ದ್ಯಾಟ್ಸ್ ವೈ ಟಕ್ಕ ನಂಗೆ ಸೌಂಡ್ ಬರ್ತಾ ಹೋಗುತ್ತೆ ನಿಮಗೆ ಅರ್ಥ ಆಯ್ತಾ ಸೊ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಸೊ ಇಟ್ ಇಸ್ ಅ ರಿವಿಷನ್ ಕ್ಲಾಸ್ ಇನ್ನ ಡೀಪಾಗಿ ಹೋಗೋದು ಬೇಡ ಸೊ ನೆಕ್ಸ್ಟ್ ಬರೋಣ ಎಫೆಕ್ಟ್ ಆಫ್ ನೇಚರ್ ಆಫ್ ಸಾಲ್ವೆಂಟ್ ಆ ಗ್ಯಾಸ್ ಅಂಡ್ ಸಾಲ್ವೆಂಟು ನೇಚರ್ ಏನಿದೆ ಅದರ ಮೇಲ್ಗಡೆ ಆಗುತ್ತೆ ಸೊ ದ ಫಸ್ಟ್ ಒನ್ ಈಸ್ ಗ್ಯಾಸಸ್ ವಿಚ್ ಆರ್ ಈಸಿಲಿ ಲಿಕ್ವಿಬಲ್ ಆರ್ ಮೋಲ್ ಸಾಲ್ಯೂಬಲ್ ಸೊ ಯಾವ ಗ್ಯಾಸು ಈಸಿಲಿ ಲಿಕ್ವಿಫೈ ಮಾಡ್ಬೋದು ಗೀಶ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಗೆ ತಗೊಂಬರ್ಬೋದು ಆ ಗ್ಯಾಸಸ್ ಏನಾಗ್ತವೆ ಈಸಿಲಿ ನಂದು ಸಾಲ್ಯೂಬಲೈಸ್ ಆಗುತ್ತೆ ಆಯ್ತಾ ఓకే ఈజిలీ లిక్విఫబల్ గ్యాసస్ ఇరవో అంత గొప్పత ఈజిలీ లిక్విఫెబల్ గ్యాసస్కి కండీషన్ యేను పుటా సో క్రిటికల్ టెంపరేచర్ మేలు తగొతీ ఎస్టు హై క్రిటికల్ టెంపరేచర్ ఇస్తే అస్టు లిక్విఫబల్ ఆగితే సో గ్యసస్ విచ్ హాస్ హై క్రిటికల్ టెంపరేచర్ ఇన్నొందు వ్యాల్యూ ఏను పుటా ఏ వ్యాల్యూ ఎస్ జాస్తి ఏ వ్యాల్యూ ఇస్తే సో దాట్ మచ్ వాట్ విల్ బియోర్ సాలిబిలిటీ విల్ బి దేర్ ఆయ వ్యాండర్ వాస్ దాన్స్టెంట్ వ్యాల్యూ ఇదు ఓకే ಕ್ಲಿಯರ್ ಓಕೆ ಸೊ ನೆಕ್ಸ್ಟ್ ಬರೋಣ ಹೆನ್ರೀಸ್ ಲಾ ಈಗ ಬರೋಣ ಸಾಲಿಬಿಲಿಟಿ ಮೇಲ್ಗಡೆ ಆಗಿರೋ ಡಿಪೆಂಡ್ ಆಗಿರೋ ಒಂದು ಲಾ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಈಗ ನಮಗೆ ಫ್ಯಾಕ್ಟರ್ಸ್ ಅಲ್ಲಿ ಏನು ಗೊತ್ತಾಯ್ತು ಪುಟ ಸಾಲ್ಯೂಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಗೊತ್ತಾಯ್ತು ಕರೆಕ್ಟ್ ಅಂಡ್ ಸಾಲಬಿಲಿಟಿನ ಡಿಫೈನ್ ಮಾಡಬೇಕು ನಾನೇನು ಹೇಳಿದೆ ಪುಟ ಎಮೌಂಟ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ವಿಚ್ ಕ್ಯಾನ್ ಬಿ ಡಿಸಾಲ್ವ್ ಇನ್ ಅ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಟ್ ಸಮ್ ಪರ್ಟಿಕ್ಯುಲರ್ ಟೆಂಪರೇಚರ್ ಸೊ ಏನ್ ಹೇಳ್ಬೋದು ಇಟ್ ಇಸ್ ಅಮೌಂಟ್ ಆಗಿರೋದ್ರಿಂದ ನಾನೇನು ಬರೀತೀನಿ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ಯೂಟ್ ದಟ್ ಈಸ್ ಮ್ಯಾಕ್ಸಿಮಮ್ ಸಾಲ್ಯೂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ಯೂಟ್ ನನ್ ಏನು ಬರಿಬೋದಪ್ಪ ಎಕ್ಸ್ ಬರಿಬೋದ ಮೋಲ್ ಫ್ರಾಕ್ಷನ್ ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದಾದ್ಮೇಲೆ ಏನ್ ಬರ್ಬೋದು ಪುಟ ನನಗೆ ಈ ತರ ಈಕ್ವೇಶನ್ ಸಿಗ್ತಾ ಹೋಗುತ್ತೆ ಕರೆಕ್ಟ್ ಸೊ ಇದ್ದು ಉಲ್ಟಾ ಇಕ್ವೇಶನ್ಸ್ ಇರುತ್ತೆ ಲೈಕ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಹೆಚ್ ಪಿ ಇರತ್ತೆ ಸೊ ಅದ್ರ ತುಂಬಾ ನೀವು ನೋಡ್ತಾ ಬರಿಬೇಕು ಹೇಗ್ ಅರ್ಥ ಆಗತ್ತೆ ಮ್ಯಾಮ್ ನಮಗೆ ಈಕ್ವೇಶನ್ ಈ ತರ ಇದೆ ಜಸ್ಟ್ ಅಬ್ಸರ್ವ್ ಏನ್ ಅಬ್ಸರ್ವ್ ಮಾಡ್ತೀರಾ ಈ ಒಂದು ಕೆ ಎಚ್ ಹೆನ್ರೀಸ್ ಕಾನ್ಸ್ಟೆಂಟ್ ಯೂನಿಟ್ ಕೊಟ್ಟಿದ್ದಾರೆ ಅದನ್ನ ನೀವು ನೋಡ್ತಾ ಹೋಗ್ಬೇಕು ಸೊ ಅಟ್ ಅಟ್ಮಾಸ್ಪಿಯರ್ ಬಾರ್ ಬರೀ ಕೊಟ್ಟಿದ್ರೆ ನೀವೇನು ಬರೀತೀರಾ ಪಿ ಇಸ್ ಈಕ್ವಲ್ ಟು ಕೆ ಎಚ್ ಇನ್ ಟು ಎಕ್ಸ್ ಬರೀತೀರ ಪರ್ ಅಟ್ಮಾಸ್ಪಿಯರ್ ಪರ್ ಬಾರ್ ಅಲ್ಲಿ ಏನಾದ್ರೂ ಎಸ್ ಐ ಯೂನಿಟ್ ಕೊಟ್ಟಿದ್ರೆ ಇದ್ರದ್ದು ಉಲ್ಟಾ ಆಗತ್ತೆ ಅಷ್ಟೇ ಆಯ್ತಾ ಸೊ ದಿಸ್ ಇಸ್ ಯುವರ್ ಹೆನ್ರ್ರೀಸ್ ಲಾ ಸೊ ಸ್ಟೇಟ್ಮೆಂಟ್ ಏನು ಹೇಳ್ಬೋದು ಪುಟ ಇದ್ ಹೆನ್ರೀಸ್ ಲಾದಲ್ಲಿ ಸೊ ದ ಪ್ರೆಷರ್ ಆಫ್ ಗ್ಯಾಸ್ ಪ್ರೆಷರ್ ಆಫ್ ಗ್ಯಾಸ್ ಓವರ್ ಅ ಸೊಲ್ಯೂಷನ್ ಒಂದು ಸೊಲ್ಯೂಷನ್ ಮೇಲ್ಗಡೆ ಏನು ಗ್ಯಾಸ್ ಹಾಕಿದ್ದೀರಾ ಯಾವ ಗ್ಯಾಸನ್ನು ಡಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಆ ಗ್ಯಾಸ್ದು ಪ್ರೆಷರ್ ಏನಾಗಿರುತ್ತೆ ದ ಪ್ರೆಷರ್ ಆಫ್ ದ ಗ್ಯಾಸ್ ಓವರ್ ದ ಸೊಲ್ಯೂಷನ್ ಇನ್ ವಿಚ್ ದ ಗ್ಯಾಸ್ ಈಸ್ ಡಿಸಾಲ್ವ್ ಈಸ್ ಪ್ರಪೋರ್ಷನಲ್ ಟು ಏನಾಗಿರುತ್ತೆ ಮೋಲ್ ಫ್ರ್ಯಾಕ್ಷನ್ ಆಫ್ ಗ್ಯಾಸ್ ಇನ್ ದ ಸೊಲ್ಯೂಷನ್ ಸೊ ಈ ಕಂಟೈನರ್ ಒಳಗಡೆ ಏನು ತೊಗೊಂಡಿದ್ದೀನಿ ನಾನು ಗ್ಯಾಸ್ ಹಾಕಿದ್ದೀನಿ ಇನ್ನು ಸೊಲ್ಯೂಷನ್ ಮೇಲ್ಗಡೆ ಇದೆ ಈಗ ಪ್ರೆಷರ್ ಅಪ್ಲೈ ಮಾಡ್ತಾ ಇದ್ದೀನಿ ಆ ಒಂದು ಕಂಟೈನರ್ ಮೇಲ್ಗಡೆ ಸೊ ಆ ಪ್ರೆಷರ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಆ ಗ್ಯಾಸ್ ಪಾರ್ಟಿಕಲ್ಸ್ ವಾಲ್ಯೂಮ್ ಕಡಿಮೆ ಆಗಿರುತ್ತೆ ಆ್ಯಂಡ್ ಅದೊಂದು ಸೊಲ್ಯೂಷನ್ ಒಳಗಡೆ ಎಂಟು ಗ್ರೇಟರ್ ಆಗಿರುತ್ತೆ ಸೊ ಮೋಲ್ ಫ್ರಾಕ್ಷನ್ ಇನ್ ಸೊಲ್ಯೂಷನ್ ಏನಾಗತ್ತೆ ಇನ್ಕ್ರೀಸ್ ಆಗುತ್ತೆ ಆಯ್ತಾ ಅಂಡ್ ಕೆ ಎಚ್ ವ್ಯಾಲ್ಯೂ ಮೇಲೆ ಹೊರತಾ ನೋಡ್ತಾ ಹೋದರೆ ಕೆ ಎಚ್ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗಿರುತ್ತೆ ಸೊಲ್ಯೂಬಿಲಿಟಿ ಅಷ್ಟೇ ಡಿಕ್ರೀಸ್ ಆಗಿರುತ್ತೆ ಅಟ್ ಅ ಗಿವನ್ ಟೆಂಪರೇಚರ್ ಇದೊಂದು ನೆನ್ಪಿಟ್ಕೊಳ್ಳಿ ಸೊ ಕೆ ಹೆಚ್ ವ್ಯಾಲ್ಯೂ ಹೆನ್ರೀಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಸೊಲ್ಯೂಬಿಲಿಟಿ ಏನಾಗಿರುತ್ತೆ ಕಡಿಮೆ ಇರುತ್ತೆ ಅಟ್ ಅ ಗಿವನ್ ಪ್ರೆಷರ್ ಕ್ಲಿಯರ್ ಓಕೆ ಸೊ ನಾವು ಲೆಟಸ್ಟ್ ಟಾಕ್ ಅಬೌಟ್ ಅಪ್ಲಿಕೇಶನ್ಸ್ ಆಫ್ ಎಂಡ್ರೀಸ್ ಲೋ ಅಪ್ಲಿಕೇಶನ್ಸ್ ಕೇಳ್ತಾರೆ ಒಂದೊಂದು ಲೈನಲ್ಲಿ ಬರೆದ್ರೆ ಹಾಗುತ್ತೆ ಅರ್ಥ ಆಯ್ತಾ ಸೊ ಫಸ್ಟ್ ಅಪ್ಲಿಕೇಶನ್ ಯಾವ್ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಗೆ ಕೊಟ್ಟಿರೋದು ಸೊ ದ ಫಸ್ಟ್ ಒಂದು ಈಸ್ ಯೋರ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಬಗ್ಗೆ ಕೊಟ್ಟಿದ್ದಾರೆ ಸೊ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಹೈ ಪ್ರೆಷರ್ನ ಯೂಸ್ ಮಾಡ್ತೀವಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಹೋಗ್ಬಿಟ್ಟಿ ಅಲ್ಲಿ ಏನಾಗಬೇಕು ಡಿಸಾಲ್ವ್ ಆಗಲಿಕ್ಕೆ ಸೊ ದ ಕಾರ್ಬೋನೇಟೆಡ್ ಡ್ರಿಂಕ್ ಇಸ್ ಆಲ್ಮೋಸ್ಟ್ ಪ್ಯೂರ್ ಕಾರ್ಬನ್ ಡೈಆಕ್ಸೈಡ್ ಅಟ್ ಅ ಪ್ರೆಷರ್ ಸ್ಲೈಟ್ಲಿ ಹೈಯರ್ ಅಂದ ಅಟ್ಮಾಸ್ಪಿರಿಕ್ ಪ್ರೆಷರ್ ಅಟ್ಮಾಸ್ಪಿರಿಕ್ ಪ್ರೆಷರ್ ನಾರ್ಮಲ್ ಪ್ರೆಷರ್ ಏನೇ ಆಗಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ನ ವಾಟರ್ ಒಳಗಡೆ ಡಿಸಾಲ್ವ್ ಮಾಡಿರೋದು ದಾಟ್ ಈಸ್ ದಟ್ ಈಸ್ ಆಲ್ ಯೋರ್ ಸೋಡಾ ಅಷ್ಟೇ ಸೆಕೆಂಡ್ ಒಂತ್ ಈಸ್ ಯೋರ್ ಸ್ಕೂಬಾ ಡ್ರೈವರ್ಸ್ ಸೊ ಸ್ಕೂಬಾ ಡೈವರ್ಸಲ್ಲಿ ನಮ್ದು ಈ ಹಿಂದೆಗಡೆ ಏನು ಗ್ಯಾಸ್ ಇದೆ ಇದೆ ಅದರಲ್ಲಿ ಬರೀ ಆಕ್ಸಿಜನ್ ಇರಲ್ಲ ಇರಲ್ಲ ಅವರು ಅವ್ರೇನು ಹಾಕಿರ್ತದ್ರೊಳಗಡೆ ಹೀಲಿಯಮ್ನವರು ಮಿಕ್ಸ್ ಮಾಡಿರ್ತಾರೆ ಆಯಿತಾ ಸೊ ಇಟ್ ಹೆಲ್ಪ್ಸ್ ಕೂಬಾ ಡ್ರೈವರ್ಸ್ ಬ್ರೀತ್ ಇನ್ ಹೈ ಪ್ರೆಷರ್ ಏರಿಯಾಸ್ ವೆನ್ ಏರ್ ಈಸ್ ಡೈಲ್ಯೂಟ್ ಡೈಲ್ಯೂಟ್ ಡೈಲ್ಯೂಟೆಡ್ ವಿತ್ ಹೀಲಿಯಂ ಹೀಲಿಯಂ ಜೊತೆ ಡೈಲ್ಯೂಟ್ ಮಾಡಾದಾಗ ಅವರು ಈಸಿಲಿ ಬ್ರೀತ್ ಮಾಡೋಕ್ಕಾಗತ್ತೆ ಆ್ಯಂಡ್ ಅವ್ರು ಸಡನ್ ಆಗಿ ಮೇಲೆ ಬಂದಾಗ ಅವರಿಗೇನು ಸೈಡ್ ಎಫೆಕ್ಟ್ಸ್ಗಳು ಆಗೋದಿಲ್ಲ ಡ್ಯೂ ಟು ದ ನೈಟ್ರೋಜನ್ ಗ್ಯಾಸ್ ನೆಕ್ಸ್ಟ್ ಬರ್ತಾ ಹೋದರೆ ಹೈಯರ್ ಆಲ್ಟಿಟ್ಯೂಡಲ್ಲಿ ಇರತಕ್ಕಂಥ ಪೀಪಲ್ಸ್ಗಳಿಗೆ ಹೈಯರ್ ಆಲ್ಟಿಟ್ಯೂಡಲ್ಲಿ ಇದ್ದಾಗ ಆಕ್ಸಿಜನ್ ಏನಾಗ್ತಿರತ್ತೆ ನಮ್ಗೆ ಇವಾಗ ಬ್ಲಡಿಂದ ಏನಾಗ್ತಿರತ್ತೆ ಆಕ್ಸಿಜನ್ನ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಿರತ್ತೆ ನಮ್ಮ ಬಾಡಿಯಲ್ಲಿ ಅರ್ಥ ಆಯ್ತಾ ಸೊ ಆ ಕಾರಣದಿಂದ ಹೈಪ್ ಹೈಪಾಕ್ಸಿಯನ್ ಆಕ್ಸಿಯಾ ಅಂತಲೂ ಕರೀತಾರೆ ಅದು ಆಗ್ತಿರತ್ತೆ ಆಯಿತಾ ಸೊ ಏನಾದರೂ ಲೋ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್ ಬ್ಲಡ್ ಆ್ಯಂಡ್ ಟಿಶ್ಯೂಸಿಂದ ಆಕ್ಸಿಜನ್ ವಿತ್ಡ್ರಾ ಮಾಡ್ತಿದ್ರೆ ಅಲ್ಲಿ ಆಬ್ವಿಯಸ್ಲಿ ಆಕ್ಸಿಜನ್ ಕಾನ್ಸನ್ಟ್ರೇಷನ್ ಏನಾಗಬೇಕು ಕಡಿಮೆ ಆಗಿರಬೇಕು ಆಯಿತಾ ಸೊ ದ್ಯಾಟ್ಸ್ ವಾಟ್ ಹಿಯರ್ ಹ್ಯಾಪನ್ಸ್ ಸೊ ಇಲ್ಲೂ ಕೂಡ ಆ ಆಕ್ಸಿಜನ್ ಸಿಲಿಂಡರ್ ಏನಕ್ಕೆ ತಗೊಂಡು ಹೋಗ್ತಾರೆ ರೀಸನ್ ಇಸ್ ಹಿಯರ್ ದಟ್ ಈಸ್ ದ ಅಪ್ಲಿಕೇಶನ್ಸ್ ಆಫ್ ಹೆನರೀಸ್ ಲಾ ಅರ್ಥ ಆಯ್ತಾ ಸೊ ಏನಾಗ್ತದೆ ಪುಟ ಸೊ ಪ್ರೆಷರ್ ಎಷ್ಟು ನಂದು ಇನ್ಕ್ರೀಸ್ ಆಗುತ್ತೆ ಅಷ್ಟು ಏನಾಗುತ್ತೆ ಸಾಲ್ಯೂಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಸೊ ಮೇಲೆ ಹೋಗ್ತಾ ಹೋಗ್ತಾ ಪ್ರೆಷರ್ ಡಿಕ್ರೀಸ್ ಆಗ್ತಾ ಹೋಯಿತು ಸ್ವಲ್ಪ ಅದಕ್ಕೇನಾಯ್ತು ಬ್ಲಡ್ ಆ್ಯಂಡ್ ಆಕ್ಸಿಜನ್ ಇರೋ ಆಕ್ಸಿಜನ್ ಏನಾಯ್ತು ಮತ್ತೆ ಈಚೆ ಬರ್ತಾ ಹೋಯಿತು ದ್ಯಾಟ್ ಸಾಲ್ವ್ ಇಟ್ ಹ್ಯಾಪನ್ಸ್ ನೆಕ್ಸ್ಟ್ ಬರೋಣ ಲಾಸ್ಟ್ ಟಾಪಿಕ್ ದಟ್ ಈಸ್ ಯೋರ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಈಗ ಕಾಲಿಗೇಟಿವ್ ಪ್ರಾಪರ್ಟೀಸ್ನ ನೀಟಾಗಿ ಅರ್ಥ ಮಾಡಿಸ್ತೀನಿ ನೀಟಾಗಿ ನೋಡ್ಕೊಂಡ್ಬಿಡಿ ಆಯ್ತಾ ಎರಡು ಕಂಟೈನರ್ ತಗೊಂಡಿದ್ದೀನಿ ಒಂದು ಕಂಟೈನರಲ್ಲಿ ಅಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ ಆ್ಯಡ್ ಮಾಡ್ತಿದ್ದೀನಿ ಇನ್ನೊಂದು ಅಡಿ ನಾನು ಏನು ಮಾಡ್ತೀನಿ ಇಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ ಆ್ಯಡ್ ಮಾಡ್ತಿದ್ದೀನಿ ಸೊ ಆಬ್ವಿಯಸ್ಲಿ ಇಲ್ಲಿ ಲೋಯರ್ ಅಮೌಂಟ್ ಇದೆ ಇಲ್ಲಿ ಹೈಯರ್ ಅಮೌಂಟ್ ಇದೆ ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿ ಇರೋ ಒಂದು ಪ್ರಾಪರ್ಟೀಸ್ಗಳಲ್ಲಿ ಯಾವುದೋ ಒಂದು ಕ್ವಾಲಿಗೇಟಿವ್ ಪ್ರಾಪರ್ಟಿನ ನಾನು ಮಾಡ್ತೀನಿ ಇವಾಗ ಕ್ಯಾಲ್ಕುಲೇಟ್ ಮಾಡ್ತೀನಿ ಸೊ ಇರೋ ಒಂದು ಯಾವುದೋ ಕ್ವಾಲಿಗೇಟಿವ್ ಪ್ರಾಪರ್ಟಿನ ಕ್ಯಾಲ್ಕುಲೇಟ್ ಮಾಡಿದಾಗ ನಾನು ಏನು ನೋಟಿಸ್ ಮಾಡ್ತೀನಿ ಸೊ ಈ ಒಂದು ಈ ಒಂದು ಕಂಟೈನರ್ದು ಕ್ವಾಲಿಗೇಟಿವ್ ಪ್ರಾಪರ್ಟಿ ಏನಾಗಿರುತ್ತೆ ಜಾಸ್ತಿ ಬಂದಿರುತ್ತೆ ಎನಿ ಕ್ವಾಲಿಗೇಟಿವ್ ಪ್ರಾಪರ್ಟಿ ಸೊ ಎಮೌಂಟ್ ಆಫ್ ಸಾಲ್ವೆಂಟ್ ಮೂರ್ ಆಗಿರೋದ್ರಿಂದ ಎಫೆಕ್ಟು ಇಲ್ಲೇ ಜಾಸ್ತಿ ತೋರಿಸ್ತಾ ಇರುತ್ತೆ ಸೊ ದ್ಯಾಟ್ ಈಸ್ ವಾಟ್ ಯುವರ್ ಕ್ವಾಲಿಗೇಟಿವ್ ಪ್ರಾಪರ್ಟಿ ಇದು ಯಾವ ಥರ ಪ್ರಾಪರ್ಟಿ ಆಗದವೇ ಸೊ ದೀಸ್ ಪ್ರಾಪರ್ಟೀಸ್ ಡಿಪೆಂಡ್ ಓನ್ಲಿ ಆನ್ ಯೋರ್ ಎಮೌಂಟ್ ಆಫ್ ನಾನ್ ವೊಲಟೈಲ್ ಸಾಲ್ಯೂಟ್ ನಾನ್ ವೊಲಟೈಲ್ ಸಾಲ್ಯೂಟ್ ಎಷ್ಟು ಹಾಕಿದ್ದೀರಾ ಅದ್ರ ಮೇಲ್ಗಡೆ ಮಾತ್ರ ಡಿಪೆಂಡ್ ಆಗುತ್ತೆ ಅದರ ನೇಚರ್ ಮೇಲ್ಗಡೆ ಡಿಪೆಂಡ್ ಆಗ್ತಿಲ್ಲ ರೆಡ್ ಕಲರ್ ಸಾಲ್ಯೂಟ್ ಇಲ್ಲಿ ಗ್ರೀನ್ ಕಲರ್ ಸಾಲ್ಯೂಟ್ ಬೇರೆ ಬೇರೆದು ಕೊಟ್ಟಿದೆ ಅಂತಾನೆ ನೇಚರ್ ಬೇರೆದಾಗಿದೆ ಬಟ್ ಸ್ಟಿಲ್ ಯಾರ್ದು ಜಾಸ್ತಿ ಸಾಲ್ಯೂಟ್ ಅಮೌಂಟ್ ಇದೆ ಅದರಲ್ಲಿ ಎಫೆಕ್ಟ್ ಜಾಸ್ತಿ ಇದೆ ಸೊ ಕ್ವಾಲಿಗೇಟಿವ್ ಪ್ರಾಪರ್ಟಿನ ಹೇಗೆ ಡಿಫೈನ್ ಮಾಡ್ಬೋದು ಯು ಕ್ಯಾನ್ ಡಿಫೈನ್ ಲೈಕ್ ದಿಸ್ ದೀಸ್ ಆರ್ ದ ಪ್ರಾಪರ್ಟಿ ವಿಚ್ ಡಿಪೆಂಡ್ ಎಂಟೈರ್ಲಿ ಕಂಪ್ಲೀಟ್ಲಿ ಅಪಾನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ ಸಾಲ್ಯೂಟ್ ಎಷ್ಟು ಸಾಲ್ಯೂಟ್ನ ಡಿಸಾಲ್ವ್ ಮಾಡಿದ್ದೀರಾ ಅದರ ನಂಬರ್ ಮೇಲ್ಗಡೆ ಡಿಪೆಂಡ್ ಆಗುತ್ತೆ ಹೊರತು ಅದರದು ಯಾವುದೇ ನೇಚರ್ ಮೇಲ್ಗಡೆ ಡಿಪೆಂಡ್ ಆಗೋದಿಲ್ಲ ಆ್ಯಂಡ್ ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಏನು ಸಾಲ್ಯೂಟ್ ಆ್ಯಡ್ ಮಾಡಿದ್ದೀರಾ ಇಟ್ ವಿಲ್ ಬಿ ಆಲ್ವೇಸ್ ನಾನ್ ವೋಲಟೈಲ್ ನೆನ್ಪಿಟ್ಕೊಂಬಿಡಿ ಇಲ್ಲಿ ಇಟ್ಕೊಂಬಿಡಿ ನಾನ್ ವೋಲಟೈಲ್ ಸಾಲ್ಯೂಟ್ ನಾನ್ ವೋಲಟೈಲ್ ಸಾಲ್ಯೂಟ್ ಕ್ವಾಲಿಗೇಟಿವ್ ಪ್ರಾಪರ್ಟೀಸ್ ನಾನ್ ವೋಲಟೈಲ್ ಸಾಲ್ಯೂಟ್ ಯಾವ್ದು ಆಪರೇಟ್ ಆಗೋದಿಲ್ಲ ಅರ್ಥ ಆಯಿತಾ ఓకే సో కెన్ స్టార్ట్ విత్ అ ఫస్ట్ కాలిగేట ప్రాపర్టీ దట్ ఈస్ రిలేటివ్ లోయరింగ్ ఆఫ్ పేపర్ ప్రెషర్ రిలేటివ్ ఆలసీ లోయరింగ్ ఆఫ్ ప్రెషర్ నాట్ కాలిగేట ప్రాపర్టీ బట్ రిలేటివ్ లోయరింగ్ ఆఫ్ పేపర్ ప్రెషర్ ఈస్ కాలిగేట ప్రాపర్టీ ఆప్షన్స్ లోయరింగ్ ఆఫ్ పేపర్ ప్రెషర్ క్వాలిగేట ప్రాపర్టీ ఆగయ్యా రిలేటివ్ లోయరింగ్ ఆఫ్ ప్రెషర్ క్వాలిగేట ప్రాపర్టీ ఆగ్గా గ్రేస్ మార్క్స్ ಬರುತ್ತೆ ಅಂತ ಅನ್ಕೊಂಡು ಖುಷಿ ಆಗಬೇಡಿ ಆನ್ಸರ್ ವಿಲ್ ಬಿ ರಿಲೇಟಿವ್ ಲೋಯರಿಂಗ್ ಆಫ್ ಪ್ರೆಶರ್ ಡಿಫ್ರೆನ್ಸ್ ಹೇಳ್ತೀನಿ ಆಯ್ತಾ ನೋಡಿಲಿ ಒಂದು ಕಂಟೀನರ್ ತಗೊಂಡೆ ಸಿಮಿಲರ್ ಪ್ಯಾಟ್ರನ್ ಅಲ್ಲಿ ಅದರೊಳಗೆ ಏನ್ ನಾನು ಒಂದು ಇನ್ನೊಂದು ಸಾಲ್ಯೂಟ್ ಆಡ್ ಮಾಡಿದೆ ನಾನ್ ವೋಲಟೈಲ್ ಸೊಲ್ಯೂಟ್ ಆಡ್ ಮಾಡಿದೆ ಆಮೇಲೆ ಏನು ಮಾಡಿದೆ ಇದರದು ಪ್ರೆಷರ್ನ ನಾನು ಕಂಡು ಹಿಡಿದೆ ಸೊ ಇದ್ರದ್ದು ಪ್ರೆಷರ್ ಏನು ಬಂತು ಪುಟ್ಟ ಪಿ ನಾಟ್ ಬಂತು ಬಿಕಾಸ್ ಇದ್ರಲ್ಲಿ ಸೊಲ್ಯೂಟ್ ಇಲ್ಲ ಪ್ಯೋರ್ ಸಾಲ್ವೆಂಟ್ ಆಗಿದೆ ಇದರ ಒಂದು ಸಲ್ಯೂಷನ್ ಇತ್ತು ಅಲ್ವಾ ಸಲ್ಯೂಷನ್ ಇರೋದ್ರಿಂದ ಇದರ ಪಿ ಪ್ರೆಷರ್ ಏನು ಬಂತು ಪಿ ಬಂತು ಅಂತ ಅನ್ಕೊಳ್ಳೋಣ ಸಲ್ಯೂಷನ್ ಆಫ್ ಪಿ ಎಷ್ಟಿದೆ ಇಲ್ಲಿ ಸಲ್ಯೂಷನ್ ವೇಪರ್ ಪ್ರೆಷರ್ ಪಿ ಇದೆ ಈಗ ಇದರ ಡಿಫ್ರೆನ್ಸ್ ಏನಿದೆ ಈ ಪ್ಯೂರ್ ವೇಪರ್ ಪ್ರೆಷರ್ ಆಗಿರಲಿ ಆ್ಯಂಡ್ ವೇಪರ್ ಪ್ರೆಷರ್ ಆಫ್ ಸಲ್ಯೂಷನ್ ಮಧ್ಯದಲ್ಲಿ ಎಷ್ಟು ಡಿಫರೆನ್ಸ್ ಬರುತ್ತೆ ಅದೇ ನಂದು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿರುತ್ತೆ ಯಾವ್ದ್ರಲ್ಲಿ ಇರತ್ತೆ ಪುಟ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅವರೇ ಕೊಟ್ಟಿದ್ದಾರೆ ಲೋ ಆಗತ್ತೆ ಸೊ ಆಗುತ್ತೆ ಅಮೌಂಟ್ ಎಷ್ಟು ಆ್ಯಡ್ ಆಗ್ತಾ ಇರುತ್ತೆ ಅಷ್ಟೇ ವೇಪರ್ ಪ್ರೆಷರ್ ಏನಾಗಿರುತ್ತೆ ಕಡಿಮೆ ಆಗುತ್ತೆ ಸೊ ಇವೆರಡರಲ್ಲಿ ಯಾರ್ದು ವೇಪರ್ ಪ್ರೆಷರ್ ಹೈ ಇರುತ್ತೆ ಪುಟ ಇದ್ರಿಯೋರ್ ಸಾಲ್ವೆಂಟ್ ಅರ್ಥ ಆಯ್ತಾ ಈಗ ಬರೋಣ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಲೋಯರಿಂಗ್ ಅಂದರೆ ಏನು ಪುಟ ಡಿಫ್ರೆನ್ಸ್ ಅಷ್ಟೇ ಸೊ ಅದನ್ನೇ ಹೇಳ್ತೀರಾ ಡೆಲ್ ಪಿ ಏನು ಕರಿತೀರಾ ಫೈನಲ್ ಮೈನಸ್ ಇನಿಷಿಯಲ್ ಫೈನಲ್ ಆಗೇನಾಗಿತ್ತು ಪುಟ ಸಲ್ಯೂಷನ್ ಕ್ರಿಯೇಟ್ ಆಗಿತ್ತು ಸೊ ಏನು ಬರೀಬಹುದು ನೀವು ಫೈನಲಿ ಪ್ರೆಷರ್ ಆಫ್ ಸಲ್ಯೂಷನ್ ಮೈನಸ್ ಇನಿಷಿಯಲ್ ಏನಾಗಿತ್ತು ಇನಿಷಿಯಲ್ ಪ್ಯೂರ್ ಸಾಲ್ವೆಂಟ್ ಇತ್ತು ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಸೊ ದಾಟ್ ಈಸ್ ಯೋರ್ ಲೋಯರಿಂಗ್ ಆಫ್ ಪೀಪರ್ ಪ್ರೆಷರ್ ಅಂಡ್ ಈಗ ಈಗ ಏನಿದೆ ಇಕ್ವೇಶನ್ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಡೆಲ್ ಪಿ ವ್ಯಾಲ್ಯೂ ಇಟ್ ಈಸ್ ನಾಟ್ ಅ ಕಾಲಿಗೇಟಿವ್ ಪ್ರಾಪರ್ಟಿ ಕ್ವಾಲಿಗೇಟಿವ್ ಪ್ರಾಪರ್ಟಿ ಏನು ನಮ್ಮದು ರಿಲೇಟಿವ್ ಲೋಯರಿಂಗ್ ಆಫ್ ಪೇಪರ್ ಪ್ರೆಷರ್ ರಿಲೇಟಿವ್ ಲೋಯರಿಂಗ್ ಆಫ್ ಪೇಪರ್ ಪ್ರೆಷರ್ ಅಂತ ಈ ಪೇಪರ್ ಪ್ರೆಷರು ಇನ್ ರಿಲೇಟ್ ಟು ಪ್ಯೂರ್ ಪೇಪರ್ ಪ್ರೆಷರ್ ಇನ್ ರಿಲೇಟ್ ಟು ಯಾವ ಥರ ಬರೀತೀರಾ ಸೊ ಲೋಯರಿಂಗ್ ಆಫ್ ಪೇಪರ್ ಪ್ರೆಷರ್ ಡಿವೈಡೆಡ್ ಬೈ ಇನಿಷಿಯಲ್ ವೇಪರ್ ಪ್ರೆಷರ್ ಎಷ್ಟಿತ್ತು ದಾಟ್ ಈಸ್ ಯೋರ್ ರಿಲೇಟಿವ್ ಲೋಯರಿಂಗ್ ಆಫ್ ಪೇಪರ್ ಪ್ರೆಷರ್ ಈಗ ನೀವು ಅಪ್ಲೈ ಮಾಡ್ತಾ ಹೋಗೋಣ ಸೊ ನಮ್ದು ಲೋಯರಿಂಗ್ ಆಫ್ ಪೇಪರ್ ಪ್ರೆಷರ್ ಏನಾಗಿತ್ತು ಪ್ರೆಷರ್ ಆಫ್ ಸೊಲ್ಯೂಟ್ ಸೊಲ್ಯೂಷನ್ ಮೈನಸ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಡಿವೈಡೆಡ್ ಬೈ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಕರೆಕ್ಟ್ ಈಗ ರೌಲ್ಸ್ ಲಾ ಗೆ ಹೋಗೋಣ ರೌಲ್ಸ್ ಲಾ ಸೊಲ್ಯೂಷನ್ ಸಲ್ಯೂಷನ್ ಯಾವ ತರ ಕಣ್ಣು ಪುಟ ನೀವು ಸೊ ಸಲ್ಯೂಷನ್ ನೀವು ಬರೀತೀರಾ ಕಾಂಪೋನೆಂಟ್ ಎಲ್ ಪ್ರೆಷರ್ ಅಂಡ್ ಕಾಂಪೊನೆಂಟ್ ಬಿ ದು ಪಾರ್ಲ್ ಪ್ರೆಷರ್ ರೌಲ್ಡ್ ಸ್ಲಾ ಅಕಾರ್ಡಿಂಗ್ ಈ ಒಂದು ಪಿ ಸೊಲ್ಯೂಷನ್ ದು ಬರೀತಾ ಹೋದೆ ಅಂಡ್ ಪ್ಯೂರ್ ಸಾಲ್ವೆಂಟ್ ಆಗಿರೋದ್ರಿಂದ ಪುಟ ಪ್ಯೋರ್ ಸಾಲ್ವೆಂಟ್ ಏನಾಗಿರುತ್ತೆ ಪ್ಯೂರ್ ವೇಪರ್ ಪ್ರೆಷರ್ ಆಗಿರುತ್ತೆ ಅಷ್ಟೇ ಕರೆಕ್ಟ್ ಸೊ ಇದಕ್ಕೇನು ರೋಲ್ಸ್ ಅಪ್ಲೈ ಮಾಡೋದು ಕೆಲಸ ಇಲ್ಲ ಡಿವೈಡೆಡ್ ಬೈ ಪ್ಯೂರ್ ವೀಪರ್ ಪ್ರೆಷರ್ ಆಫ್ ಬಿ ಬರ್ದೆ ಆಯಿತಾ ಬಿ ಏನ ಅಂದ್ಕೊಡೋಣ ಸಾಲ್ವೆಂಟ್ ಅನ್ಕೊಡೋಣ ಅರ್ಥ ಆಯ್ತಾ ಈಗ ಬರೋಣ ಏನು ಹೇಳಿದೆ ಸಾಲ್ಯೂಟ್ ಈಸ್ ನಾನ್ ವೊಲಟೈಲ್ ನಾನ್ ವೊಲೆಟೈಲ್ ಆಗಿರೋದ್ರಿಂದ ಯು ಜಸ್ಟ್ ಥಿಂಗ್ ನಾನ್ ವೊಲೆಟೈಲ್ ಆಗಿರೋದ್ರಿಂದ ಈ ಒಂದು ಕಾಂಪೊನೆಂಟ್ ಸಾಲ್ಯೂಟ್ದು ಕಾಂಪೊನೆಂಟ್ ಏನಿದೆ ಅದು ಕಾಂಟ್ರಿಬ್ಯೂಟ್ ಮಾಡದ ಪ್ರೆಷರ್ಗೆ

ಓಕೆ ತಗೊಂಡೆ ಪಿ ನಾಟ್ ಆಫ್ ಬಿ ನ ಕಾಮನ್ ಈ ಪಿ ನಾಟ್ ಆಫ್ ಬಿ ಕಾಮನ್ ತಗೊಂಡಾದ್ಮೇಲೆ ಎಕ್ಸ್ ಬಿ ಮೈನಸ್ ಒನ್ ಒಂದು ರೂಲ್ ಗೊತ್ತಿದೆ ನಿಮಗೆ ಸೊ ಆಫ್ ಟೋಟಲ್ ಕಾಂಪೊನೆಂಟ್ ಏನಾಗಿದೆ ಸೊ ಎರಡು ಕಾಂಪೊನೆಂಟ್ ಒಂದು ಮಿಕ್ಸ್ಚರ್ ಅಲ್ಲಿ ಇದೆ ಎಂಡ್ ಮೋಲ್ ಫ್ರಾಕ್ಷನ್ ಆಫ್ ಎ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಬಿ ಏನಾಗಿರುತ್ತೆ ಪುಟ ಸೊ ಇಟ್ ವಿಲ್ ಬಿ ಬಿಸ್ಲಿ ಈಕ್ವಲ್ ಟು ಒನ್ ಆಗಿರುತ್ತೆ ಕರೆಕ್ಟ್ ಸೊ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಈಕ್ವಲ್ ಟು ಒನ್ ಆಗಿದ್ರೆ ಎಕ್ಸ್ ಬಿ ಮೈನಸ್ ಒನ್ ಏನ್ ಬರೀಬಹುದು ಪುಟ ಎಕ್ಸ್ ಎ ಬರೀಬೋದಾ

ಜಸ್ಟ್ ಟ್ರೈ ಟು ಥಿಂಕ್ ಇನ್ ಮೈ ವೇ ಏನಂತ ಹೇಳಿದ್ರೆ ಒಂದೇ ಒಂದು ಕಾಂಪೋನೆಂಟ್ ಒಂದು ಸೊಲ್ಯೂಷನ್ ಮಾಡ್ತಿದ್ದೀರಾ ಸಾಲ್ಯೂಟ್ ಆ್ಯಡ್ ಮಾಡಿದ್ದೀರಾ ಸಾಲ್ವೆಂಟ್ ಆ್ಯಡ್ ಮಾಡಿದ್ದೀರಾ ಆಯ್ತಾ ಸಾಲ್ಯೂಟ್ ಯಾವಾಗಲೂ ಸಾಲ್ವೆಂಟ್ ಕಂಪೇರಿಷನ್ ಅಮೌಂಟ್ ಎಷ್ಟಿರುತ್ತೆ ಕಡಿಮೆ ಇರುತ್ತೆ ಸಾಲ್ಯೂಟ್ದು ಅಲ್ವಾ ಇಟ್ ವಿಲ್ ಬಿ ಇನ್ ಲೆಸ್ ಕ್ವಾಂಟಿಟಿ ಸೊ ಸಾಲ್ಯೂಟ್ ಪ್ಲಸ್ ಸಾಲ್ವೆಂಟ್ದು ಆ್ಯಡ್ ಮಾಡಿದಾಗ ಏನು ವ್ಯಾಲ್ಯೂ ಬರ್ತಿರುತ್ತೆ ದಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಯೋರ್ ಸಾಲ್ವೆಂಟ್ ದ ಸೊ ನೆಗ್ಲಿಜೆಬಲ್ ಆಗಿರುತ್ತೆ ಕರೆಕ್ಟ್ ಸೊ ನೆಗ್ಲಿಜಿಬಲ್ ಆಗಿರೋದ್ರಿಂದ ನಾನೇನು ತಗೊತಾ ಹೋಗ್ತೀನಿ ಇದು ಸಾಲ್ಯೂಟ್ ನಾನು ಕ್ಯಾನ್ಸಲ್ ಔಟ್ ಮಾಡ್ಕೊಡ್ತೀನಿ ಇಟ್ ಈಸ್ ನೆಗ್ಲಿಜಿಬಲ್ ಅಂತ ಸಾಲ್ಯೂಟ್ ಕ್ಯಾನ್ಸಲ್ಔಟ್ ಮಾಡಾದ್ಮೇಲೆ ನಾನು ಯಾವ ತರ ಬರಿಬೋದು ಎನ್ ಡಿವೈಡೆಡ್ ಬೈ ಎನ್ ಬಿ ಬರಿಬೋದಾ ಕರೆಕ್ಟ್ ಓಕೆ ಓಕೆ ಈಗ ಮೋಲ್ಸ್ ಅಂದ್ರೆ ಏನು ಪುಟ ವೇಟ್ ಡಿವೈಡೆಡ್ ಬೈ ಮಾಲಿಕ್ ಮಾಸ್ ಸೊ ಅದನ್ನೇ ಹಾಕ್ತೀನಿ ನೋಡಿಕ್ ಮಾಸ್ ಆಫ್ ಎನ್ ಬಿ ಆ ಥರ ಬರೀತೀನಿ ವೇಟ್ ಆಫ್ ಬಿ ಡಿವೈಡ್ ಬೈ ಮೊಲಿಕ್ಯುಲರ್ ಮಾ ನಾನೇನು ತಗೊಂಡಿದ್ದೀನಿ ಎ ಐ ಹ್ಯಾವ್ ಟೇಕನ್ ಅಲ್ಯೂಟ್ ಅಂಡ್ ಬಿ ಐ ಹ್ ಟೇಕನ್ ಅಲ್ವೆಂಟ್ ನೆನ್ಪಿಟ್ಕೊಂಡ್ಬಿಡಿ ಓಕೆ ಇದೇ ಫೈನಲ್ ಈಕ್ವೇಷನ್ ಅನ್ನುವೇನು ಕರೀತೀರಾ ಪುಟ್ಟ ರಿಲೇಟಿವ್ ಲೋಯಿಂಗ್ ಆಫ್ ಪೇಪರ್ ಪ್ರೆಷರ್ ನೆಕ್ಸ್ಟ್ ಬರೋಣ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಮಾಡಿದೆ ಪುಟ್ಟ ಇದೇ ರೀತಿ ಕಂಟೈನರ್ ತಗೊಂಡೆ ಇದರಲ್ಲಿ ಪ್ಯೂರ್ ಸಾಲ್ವೆಂಟ್ ಹಾಕದೆ ಇನ್ನೊಂದ್ರಲ್ಲಿ

ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಫಸ್ಟ್ ಯಾರು ರೀಚ್ ಆಗ್ತಾರೆ ಯಾರ್ದು ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಕರೆಕ್ಟ್ ಸೊ ಸಲ್ಯೂಟ್ ಆ್ಯಡ್ ಆದಮೇಲೆ ಬಾಯ್ಲಿಂಗ್ ಪಾಯಿಂಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಸೊ ಇವಾಗ ಏನು ಮಾಡಬೇಕಾಗಿದೆ ಇದನ್ನು ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ನಾನು ಹೀಟ್ ಕೊಟ್ಟಾಗಲೇ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಬಟ್ ಇದಕ್ಕೆ ಇಷ್ಟು ಬೇಕಾಗಿಲ್ಲ ಇದರದ್ದು ಬಾಯ್ಲಿಂಗ್ ಪಾಯಿಂಟ್ ಲೆಟ್ ಸೇ ಸುಮ್ಮನೆ ಬರ್ತಿರೋದು ಒನ್ ಟ್ವೆಂಟಿ ಡಿಗ್ರಿ ಸೆಲ್ಶಿಯಸ್ ಇನ್ಕ್ರೀಸ್ ಆಗಿಬಿಡ್ತಿದೆ ಸೊ ದಾಟ್ ಮೀನ್ಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ವೆನ್ ಯು ಆ್ಯಡ್ ನಾನ್ ವೊಲೊಟೈಲ್ ಸೊಲ್ಯೂಟ್ ಅರ್ಥ ಆಯ್ತಾ ಸೊ ಇದನ್ನೇ ಇಕ್ವೇಷನ್ ಯಾವ ಥರ ಬರಿಬೋದು ಸೊ ಫಸ್ಟ್ ವಿ ಕ್ಯಾನ್ ಟೇಕ್ ದಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ತೊಗೊಂಡು ತಗೋಣ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಸಿಮಿಲರ್ ಟು ಲೋಯರಿಂಗ್ ಆಫ್ ಪೀಪರ್ ಪ್ರೆಷರ್ ಯಾವ ಥರ ಬರಿತೀರಾ ಡೆಲ್ ಟಿ ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ತಗೊತಾ ಇದ್ದೀನಿ ಫೈನಲ್ ಮೈನಸ್ ಇನಿಷಿಯಲ್ ಸೊ ಫೈನಲ್ ಏನಾಗಿತ್ತು ಜಾಸ್ತಿ ಇತ್ತು ಇನಿಷಿಯಲ್ ಏನಾಗಿತ್ತು ಕಡಿಮೆ ಆಗಿತ್ತು ಸೊ ನನಗೆ ಇದ್ರದ್ದು ವ್ಯಾಲ್ಯೂ ಏನಾಗಿರಬೇಕು ಪಾಸಿಟಿವ್ ಇರಬೇಕು ಬಂದಿದ್ಯಾ సో యా తర బరిబోదు సో డెల్టీ ఈస్ ఈక్వల్ టు టీ ఆఫ్ సొల్యూషన్ బాయిలింగ్ పాయింట్ ఆఫ్ సొల్యూషన్ మైనస్ బాయిలింగ్ పాయింట్ ఆఫ్ ప్యూర్ సాల్వెంట్ ఓకే ఇక ಇನ್ನೊಂದು ஈကവേഷൻ యా తర బరిబోదు యాస్ ఇట్ ఇస్ అన్ కొలిగేటివ్ ప్రాపర్టీ నివేం ಹೇಳ್ಬಹುದು ఇట్ ఇస్ డిపెండింగ్ अपॉन యువర్ అమౌంట్ ఆఫ్ సాల్యూట్ యు హావ్ అడెడ్ கரెక్ట్ సో అమౌంట్ ఆఫ్ సాల్యూట్ దట్ మీన్స్ కాన్సంట్రేషన్ ఆఫ్ సాల్యూట్ మెల్లగా డిపెండ్ ఆక్తే ಒಂದಾ ಸೊಲ್ಯೂಷನ್ ದ ಕನ್ಸಂಟ್ರೇಷನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀರಾ ಎಷ್ಟು ನೀವು ಅದರಲ್ಲಿ ಸೊಲ್ಯೂಟ್ ಆಡ್ ಮಾಡ್ತೀರಾ ಕರೆಕ್ಟ್ ಎಷ್ಟು ಸೊಲ್ಯೂಟ್ ಆಡ್ ಮಾಡ್ತೀರಾ ಅಷ್ಟು ಕನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿರುತ್ತೆ ಸೋ ಕ್ಯಾನ್ ವಿ ಸೇ ದಟ್ ಎಲಿവേഷನ್ ಇನ್ ಬಾಯಲಿಂಗ್ ಪಾಯಿಂಟ್ ಏನಾಗಿದೆ ಈ ಡಿಫರೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಇಫ್ ಯು ಆಡ್ ಮೋರ್ ಅಂಡ್ ಮೋರ್ ಸೊಲ್ಯೂಟ್ ಕರೆಕ್ಟ್ ಸೋ ಡಿಫರೆನ್ಸ್ ಏನಾಗ್ತಿದೆ ಈಗ ಇಟ್ ವಿಲ್ ಇನ್ಕ್ರೀಸ್ ಆನ್ ಇನ್ಕ್ರೀಸಿಂಗ್

ಸ್ಟಾಲ್ವೆಂಟ್ ವೇಟ್ ಯಾವಾಗ್ಲೂ ಅಲ್ಲಿ ಇರಬೇಕು ಸೊ ಯೂಜಲಿ ಥೌಸಂಡ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ ದ ರೀಸನ್ ಇಸ್ ಇದು ಗ್ರಾಮ್ಸ್ ಅಲ್ಲಿ ಇದ್ದಾಗ ಸೊ ಇಲ್ಲಿ ನಾನು ನಂಬರ್ ಆಫ್ ಮೂಲ್ಸ್ ಯಾವ ತರ ಬರೀತೀನಿ ವೇಟ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ವೇಟ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಅಂಡ್ ದಿಸ್ ವಿಲ್ ಬಿ ಯೋರ್ ಫೈನಲ್ ಇಕ್ವೇಶನ್ ಫಾರ್ ಕ್ಯಾಲ್ಕುಲೇಟಿಂಗ್ ಇದನ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀರಾ ಪುಟ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ನ ಕ್ವಶನ್ ಮಾಡಿದಾಗ ಇದನ್ನ ಆಡ್ ಮಾಡ್ತೀರಾ ಅರ್ಥ ಆಯ್ತಾ ಕ್ಲಿಯರ್ ಓಕೆ ಸೊ ನೆಕ್ಸ್ಟ್ ಬರೋಣ ದಟ್ ಈಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಇದು ಸಿಮಿಲರ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ಯೂರ್ ಸಾಲ್ವೆಂಟ್ ಇದೆ ಪ್ಯೂರ್ ಸಾಲ್ವೆಂಟ್ ಅನ್ಕೊಳ ಮೈನಸ್ ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಾಗ್ತದೆ ಇವಾಗ ಫ್ರೀಸ್ ಆಗ್ತದೆ ಆಯ್ತಾ ಫ್ರೀಸಿಂಗ್ ಪಾಯಿಂಟ್ ಇಷ್ಟಿದೆ ಅದರಲ್ಲಿ ಸೊಲ್ಯೂಟ್ ಹಾಕಿದಾಗ ಏನಾಗುತ್ತೆ ಫ್ರೀಸಿಂಗ್ ಪಾಯಿಂಟ್ ಇನ್ನ ಕಡಿಮೆ ಆಗೋಗುತ್ತೆ ಸೊ ದಟ್ ಈಸ್ ವಾಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಫ್ರೀಸಿಂಗ್ ಪಾಯಿಂಟ್ ವ್ಯಾಲ್ಯೂ ಏನಾಗ್ತಿದೆ ನಿಮ್ಗಿನ್ನ ಕಡಿಮೆ ಆಗತ್ತೆ ಸೊ ದಾಟ್ ಈಸ್ ಡಿಪ್ರೆಷನ್ ಇನ್ ಪಾಯಿಂಟ್ ಸೊ ನೀವು ಏನ್ ಬರಿಬೋದು ಪುಟೈಲಿ ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಡೆಲ್ ಟಿ ಇಸ್ ಈಕ್ವಲ್ ಟು ಡೆಲ್ ಐ ಮೈನಸ್ ಟಿ ಎಫ್ ಏನಕ್ಕೆ ಡಿಫ್ರೆನ್ಸ್ ವ್ಯಾಲ್ಯೂ ನನಗೆ ಏನ್ ಬೇಕು ಇಟ್ ಶುಡ್ ಬಿ ಯೋರ್ ಪಾಸಿಟಿವ್ ವ್ಯಾಲ್ಯೂ ಸೊ ಏನ್ ಬರೀತೀನಿ ಇನಿಷಿಯಲ್ ಫಸ್ಟ್ ಜಾಸ್ತಿ ಇತ್ತು ಸೊಲ್ಯೂಷನ್ ಮೇಲೆ ನಂದು ಕಡಿಮೆ ಆಯಿತು ಸೊ ದಾಟ್ಸ್ ವೈ

ಓಕೆ ನೆಕ್ಸ್ಟ್ ಬರೋಣ ದಟ್ ಈಸ್ ಆಸ್ಮೋಟಿಕ್ ಪ್ರೆಷರ್ ಆಸ್ಮೋಟಿಕ್ ಪ್ರೆಷರ್ ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಸ್ಮೋಸಿಸ್ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ ಸೊ ಎಲ್ಲರೂ ಉಪ್ಪಿನಕಾಯಿ ಅಂತ ನೋಡಿದ್ದೀರಾ ಸೊ ಐ ಹ್ಯಾವ್ ಟೇಕನ್ ಎನ್ ಎಕ್ಸಾಂಪಲ್ ಆಫ್ ಕುಕ್ಕುಂಬರ್ ಯಾವ ರೀತಿ ಮಾಡ್ತಾರೆ ಪುಟ ಸೊ ಇಲ್ಲಿ ಯೂಶಲಿ ಅಷ್ಟೊಂದು ಮಾಡಲ್ಲ ಬಟ್ ಔಟ್ ಕಂ ಕಂ ಬೇರೆ ಕಂಟ್ರೀಸಲ್ಲೆಲ್ಲ ಮಾಡ್ತಾರೆ ಸೊ ಹೌ ದೆ ವಿಲ್ ಡೂ ದೆ ವಿಲ್ ಆ್ಯಡ್ ಸಾಲ್ಟ್ ವಾಟರ್ ಸಾಲ್ಟ್ ವಾಟರ್ ಒಳಗಡೆ ಕುಕ್ಕುಂಬರ್ನ ಹಾಕಿ ಇಟ್ಬಿಡ್ತಾರೆ ಅರ್ಥ ಆಯ್ತಾ ಸೊ ಈ ಕೇಸಲ್ಲಿ ಏನಾಗ್ತಾರೆ ಇವಾಗ ಹಾಕಿದ್ದಾರೆ ಪಿಕ್ಲಿಂಗ್ ಹಾಕಿದ್ದಾರೆ ಆಯ್ತಾ ಸ್ವಲ್ಪ ದಿನ ಆಗಿ ಬಿಟ್ಟಿದ್ದಾರೆ ಬಿಟ್ಟಾದ್ಮೇಲೆ ಯಾವ ತರ ಕಾಣಿಸುತ್ತೆ ಈ ತರ ಒಂದು ಸ್ವಲ್ಪ ಕಾಣಿಸುತ್ತೆ ಏನ್ ಡಿಫ್ರೆನ್ಸ್ ನೋಡ್ತಿದ್ದೀರಾ ಈ ಕುಕುಂಬರದ್ದು ಸೈಜ್ ಏನಾಗ್ತಿದೆ ಪುಟ್ಟ ಕಡಿಮೆ ಆಗಿದೆ ಶ್ರಿಂಕ್ ಆಗಿದೆ ಕಾರಣ ಏನಿರಬಹುದು ಶ್ರಿಂಕ್ ಆಗಕ್ಕೆ ಈ ಕುಕುಂಬರ್ ಒಳಗಡೆ ಏನ್ ನೀರಿತ್ತಲ್ವಾ ಆ ನೀರೇನಾಗಿದೆ ಈಚೆ ಬಂದಿದೆ ಆ ಕಾರಣದಿಂದ ಶ್ರಿಂಕ್ ಆಗಿದೆ ಸೊ ಏನು ಹೇಳ್ತೀರಾ ಇದೇ ಪ್ರೋಸೆಸ್ ಆಸ್ಮೋಸಿಸ್ ಹೀಗಾಗಿದೆ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಇಲ್ಲಿ ಸೊ ಈ ತರ ಒಂದು ಕಂಟೈನರ್ ಬರ್ತಿದ್ದೀನಿ ಆಯ್ತಾ ಈ ಕಂಟೈನರ್ ಒಳಗೆ ಗ್ರೀನ್ ಪಾರ್ಟ್ ಲಿಟ್ಸಿ ಅದು ಕುಕುಂಬರ್ ಪಾಟ್ ಆಗಿದೆ ಈ ಕುಕುಂಬರ್ ಪಾಟ್ ಅಲ್ಲಿ ಏನಾಗಿದೆ ಪುಟ ಇಲ್ಲಿ ವಾಟರ್ ಮಾಾಲಿಕ್ಯೂಲ್ಸ್ ಇದಾವೆ ವಿರಾಸ್ ಆ ಕಂಟೈನರ್ ಒಳಗಡೆ ಏನಾಗಿದೆ ಪುಟ ವಾಟರ್ ಒಳಗಡೆ ವೈಟ್ ಕಲರ್ ಸಾಲ್ಟ್ ಪಾರ್ಟಿಕಲ್ಸ್ ಇದೆ ಕರೆಕ್ಟ್ ಸೊ ಈಗ ಸಾಲ್ಟ್ ಪಾರ್ಟಿಕಲ್ಸ್ ಜಾಸ್ತಿ ಎಲ್ಲಿದೆ

ಟು ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಏನ್ ಆಗ್ತದೆ ಈ ವಾಟರ್ ಮೂವ್ ಆಗ್ದೆ ಅಂಡ್ ಇದೇ ಪ್ರೋಸೆಸ್ನ ನೀವೇನು ಕರಿತೀರಾ ಆಸ್ಮೋಸಿಸ್ ಅಂತ ಕರಿತಾ ಹೋಗ್ತೀರಾ ಸೊ ಐ ಹ್ಯಾವ್ ಡಿಫೈನ್ ಹಿಯರ್ ಸೊ ದ ಫಿನಾಮಿನನ್ ಆಫ್ ಟಾಸ್ಸಿಂಗ್ ಆಫ್

ಆಯ್ತಾ ಈಗ ಈ ಒಂದು ಆಸ್ಮೋಸಿಸ್ ಆಗಕ್ಕೆ ಡ್ರೈವಿಂಗ್ ಫೋರ್ಸ್ ಏನು ಪುಟ ದಟ್ ಈಸ್ ಯುವರ್ ಆಸ್ಮೋಟಿಕ್ ಪ್ರೆಷರ್ ಏನಾದರೂ ಡ್ರೈವಿಂಗ್ ಫೋರ್ಸ್ ಫಾರ್ ಆಸ್ಮೋಸಿಸ್ ಕೇಳಿದ್ರೆ ಏನು ಹೇಳ್ತೀರಾ ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ತೀರಾ ಈ ಆಸ್ಮೋಟಿಕ್ ಪ್ರೆಷರ್ ಏನು ಅದನ್ನ ಅರ್ಥ ಮಾಡಿಸ್ತೀನಿ ನೋಡಿ ಸೊ ಆಸ್ಮೋಟಿಕ್ ಪ್ರೆಷರ್ ಅಂದ್ರೆ ಏನು ಈಗ ಈ ಪ್ರೋಸೆಸ್ ನಡೀತಿದೆ ಆಯ್ತಾ ಈ ಪ್ರೋಸೆಸ್ ಲೋಯರ್ ಇಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಹೋಗ್ತಿದೆ ಈ ನಾನು ಸ್ಟಾಪ್ ಮಾಡಬೇಕು ಅವಾಗ ಮಾಡ್ತೀನಿ ನಾನು ಸೊ ಐ ವಿಲ್ ಅಪ್ಲೈ ಸಮ್ ಪ್ರೆಷರ್ ಇವಾಗ ಏನು ಮಾಡ್ತೀನಿ ಈ ಕಂಟೈನರ್ ಮೇಲ್ಗಡೆ ಎಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಇದೆ ಆ ಹೈಯರ್ ಕಾನ್ಸಂಟ್ರೇಷನ್ ಮೇಲ್ಗಡೆ ಏನು ಮಾಡ್ತಿರ್ತೀನಿ ಪ್ರೆಷರ್ನ ಅಪ್ಲೈ ಮಾಡ್ತಿರ್ತೀನಿ ಆ್ಯಂಡ್ ಒಂದು ಪಾಯಿಂಟಲ್ಲಿ ಏನಾಗುತ್ತೆ ಈ ಒಂದು ಪ್ಯಾಸೇಜ್ ಏನಿತ್ತು ಫ್ರಮ್ ಲೋಯರ್ ಟು ಹೈಯರ್ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಏನಿತ್ತು ಅದು ಸ್ಟಾಪ್ ಆಗುತ್ತೆ ಯಾವ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಮೂವ್ಮೆಂಟ್ ಸ್ಟಾಪ್ ಆಗುತ್ತೆ ಅದನ್ನೇನು ಕರಿತೀರಾ ಆಸ್ಮೋಟಿಕ್ ಪ್ರೆಷರ್ ಅಂತ ಕರೀತಾ ಹೋಗ್ತೀರಾ ಅಷ್ಟೇ ಸೊ ಇಟ್ ಈಸ್ ಎಕ್ಸಸ್ ಪ್ರೆಷರ್ ವಿಚ್ ಮಸ್ಟ್ ವಿ ಅಪ್ಲೈ ಟು ಅ ಸೊಲ್ಯೂಷನ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಫ್ಲೋ ಆಫ್ ಸಾಲ್ವೆಂಟ್ ಇನ್ ಟು ಅ ಸೊಲ್ಯೂಷನ್ ಸೊ ಒಂದು ಸೊಲ್ಯೂಷನ್ ಒಳಗಡೆ ಫ್ಲೂ ಆಗೋದನ್ನ ನಿಲ್ಸೋದಕ್ಕೋಸ್ಕರ ಏನು ಪ್ರೆಷರ್ ನೀವು ಅಪ್ಲೈ ಮಾಡಬೇಕು ಅದೇ ಆಸ್ಮೋಟಿಕ್ ಪ್ರೆಷರ್ ಸೊ ಇದೇ ರೀತಿ ನೋಡಿ ಇಲ್ಲಿ ಸೊ ಇಲ್ಲಿ ಒಂದು ಸೊಲ್ಯೂಷನ್ ತಗೊಂಡಿದ್ದೀನಿ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಪಿಯೋರ್ ಸಾಲ್ವೆಂಟ್ ತಗೊಂಡಿದ್ದೀನಿ ಲೋಯರ್ ಕಾನ್ಸಂಟ್ರೇಷನ್ ರೀಜನ್ ಪ್ರೆಷರ್ ಅಪ್ಲೈ ಮಾಡ್ತಿದ್ದೀನೋ ಪುಟ್ಟ ಪ್ರೆಷರ್ ಅನ್ನು ಅಪ್ಲೈ ಮಾಡ್ತಿದ್ದೀನಿ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಕಡೆಗೆ ಸೊ ದಟ್ ದಿಸ್ ಮೂಮೆಂಟ್ ಕ್ಯಾನ್ ಬಿ ಸ್ಟಾಪ್ಡ್ ಈಗ ಮ್ಯಾಮ್ ಇದರ ಈಕ್ವೇಶನ್ ಹೇಗೆ ನೆನಪಿಟ್ಕೊಳೋದು ಐಡಿಯಲ್ ಗ್ಯಾಸ್ ಇಕ್ವೇಶನ್ ಎಲ್ಲಾರಿಗೂ ಗೊತ್ತಾ ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಸೊ ಆ ಈಕ್ವೇಶನ್ ಗೊತ್ತಿದೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಸೊ ಪ್ರೆಷರ್ ಪ್ಲೇಸ್ ಅಲ್ಲಿ ಜಸ್ಟ್ ಆಸ್ಮೋಟಿಕ್ ಪ್ರೆಷರ್ನ ಹಾಕಿ ದಟ್ ಈಸ್ ಪೈ ಇಂದ ರೆಪ್ರೆಸೆಂಟ್ ಮಾಡ್ತೀರಾ ಸೊ ಪೈ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಇನ್ನೊಂದು ಟರ್ಮಲ್ಲಿ ಕೊಡ್ತಾರೆ ಕಾನ್ಸಂಟ್ರೇಷನ್ ಟರ್ಮಲ್ಲಿ ಅದನ್ನ ಏನ್ ಮಾಡ್ತೀರಾ ಸೊ ಈ ವಾಲ್ಯೂಮ್ನ ಈ ಕಡೆ ತಗೊಂಡ್ಬಿಡಿ ಆರ್ ಎಚ್ ಎಸ್ ಸೈಡಲ್ಲಿ ಅಲ್ಲಿ ಡಿವೈಡೆಡ್ ಎನ್ ಡಿವೈಡ್ ಬೈ ವಿ ಆಯಿತಾ ಎನ್ ಡಿವೈಡ್ ಬೈ ವಿ ಏನು ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ವಾಲ್ಯೂಮ್ ಮುಲ್ಯಾರಿಟಿ ಕಾನ್ಸಂಟ್ರೇಷನ್ ಟರ್ಮ್ ಸೊ ಪೈ ಈಸ್ ಈಕ್ವಲ್ ಟು ಆರ್ ಟಿ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊತ ಹೋಗ್ತೀರಾ ಸೊ ಈಸ್ ಯೋರ್ ಆಸ್ಮೋಟಿಕ್ ಪ್ರೆಷರ್ ಈಗ ನಿಮಗೆ ಇನ್ನೊಂದು ಕೇಳ್ತಾರೆ ದಟ್ ಈಸ್ ರಿವರ್ಸ್ ಆಸ್ಮೋಸಿಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ ರಿವರ್ಸ್ ಆಸ್ಮೋಸಿಸ್ ಅಂದ್ರೇನು ಆಸ್ಮೋಸಿಸ್ ಉಲ್ಟಾ ಆಸ್ಮೋಸಿಸ್ ಏನಾಯ್ತು ಲೋಯರ್ ಕಾನ್ಸಂಟ್ರೇಷನ್ ರೀಜನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಯ್ತು ವಿರ್ ಆಸ್ ಹಿಯರ್ ಏನಾಗುತ್ತೆ ಉಲ್ಟಾ ಆಗುತ್ತೆ ಲೋಯರ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ಸಾರಿ ಹೈಯರ್ ಇಂದ ಲೋಯರ್ ಕಾನ್ಸನ್ಟ್ರೇಷನ್ಗೆ ಹೋಗುತ್ತೆ ಯಾವಾಗ ಹೋಗುತ್ತೆ ಏನಾದರೂ ಪ್ರೆಷರ್ ಏನ್ ಅಪ್ಲೈ ಮಾಡ್ತಿದ್ದೀರಲ್ವ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಒಳಗಡೆ ಈ ಪ್ರೆಷರ್ ಏನಾದರೂ ಆಸ್ಮೋಟಿಕ್ ಪ್ರೆಷರ್ಗಿಂತ ಜಾಸ್ತಿ ಇದ್ದಾಗ ಆಸ್ಮೋಟಿಕ್ ಪ್ರೆಷರ್ ಅಂದ್ರೇನು ಆಸ್ಮೋಸಿಸ್ನ ಸ್ಟಾಪ್ ಮಾಡೋದು ಕರೆಕ್ಟ್ ಸೊ ಇದ್ರಕ್ಕಿಂತ ಜಾಸ್ತಿ ಪ್ರೆಷರ್ ಅಪ್ಲೈ ಆಬ್ವಿಯಸ್ಲಿ ಮೂಮೆಂಟ್ ಆಪೋಸಿಟ್ ಸೈಡ್ ಅಲ್ಲಿ ಆಗ್ತಾ ಹೋಗುತ್ತೆ ಅಂಡ್ ದ್ಯಾಟ್ ಈಸ್ ಯೋರ್ ರಿವರ್ಸ್ ಆಸ್ಮೋಸಿಸ್ ಅಂಡ್ ಇದೇ ನಿಂದು ಸಿ ವಾಟರ್ ಸಾಲ್ಟ್ ಸಾಲ್ಟ್ ಇರುತ್ತಲ್ವಾ ಸಿ ಸೊ ಆ ಸಾಲ್ಟ್ ರಿಮೂವ್ ಮಾಡೋದಕ್ಕೋಸ್ಕರ ಪ್ಯೂರ್ ವಾಟರ್ನ ತೆಗೆಯೋದಕ್ಕೋಸ್ಕರ ಈ ಒಂದು ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ನ ನಾವು ಫಾಲೋ ಮಾಡ್ತೀವಿ ಕ್ಲಿಯರ್ ಓಕೆ ಸೊ ನೆಕ್ಸ್ಟ್ ನೀವು ಕೇಳ್ತೀರಾ ಐಸೋಟಾನಿಕ್ ಹೈಪೋಟಾನಿಕ್ ಅಂಡ್ ಹೈಪೋಟಾನಿಕ್ ಸೊಲ್ಯೂಷನ್ಸ್ ಬಗ್ಗೆ ನೀವು ಮಾತಾಡ್ತಾ ಹೋಗ್ತೀರಾ ಐಸೋಟಾನಿಕ್ ಅಂದ್ರೆ ಸೊ ಎರಡು ಸೊಲ್ಯೂಷನ್ಸ್ ಏನಿದೆ ಎರಡರದು ಆಸ್ಮೋಟಿಕ್ ಪ್ರೆಷರ್ ಏನಾಗಿದೆ ಸೇಮ್ ಆಗಿದೆ ಆಯ್ತಾ ಹೈಪೋಟಾನಿಕ್ ಅಂದ್ರೆ ಇದೆ ಆಯ್ತಾ ದಟ್ ಈಸ್ ಯುರ್ ಹೈಪೋಟಾನಿಕ್ ಹೈಪೋಟಾನಿಕ್ ಅಂದ್ರೆ ಏನ್ಬಿಟ ಯಾವುದ್ರದ್ದು ಜಾಸ್ತಿ ಇದೆ ಅಷ್ಟೇ ಸೊ ಟೂ ಆರ್ ಮೂರ್ ಸೊಲ್ಯೂಷನ್ ಎಕ್ಸಾಕ್ಟ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಹೈಪೋಟಾನಿಕ್ ಅಂದ್ರೆ ಅ ಸೊಲ್ಯೂಷನ್ ಹ್ಯಾವಿಂಗ್ ಆಸ್ಮೋಟಿಕ್ ಪ್ರೆಷರ್ ಲೋಯರ್ ಎರಡು ಕಂಪೇರ್ ಮಾಡಿದಾಗ ಯಾವ್ದ್ರದ್ದು ಕಡಿಮೆ ಇದೆ ದಟ್ ವಿಲ್ ಬಿ ಹೈಪೋಟಾನಿಕ್ ಯಾವ್ದ್ರದ್ದು ಜಾಸ್ತಿ ಇದೆ ದಟ್ ವಿಲ್ ಬಿ ಹೈಪರ್ ಟಾನಿಕ್ ಅಷ್ಟೆ ಆಯ್ತಾ ಎರಡ್ರದ್ದು ಸೇಮ್ ಇದ್ರೆ ಎ ಆ್ಯಂಡ್ ಬಿ ಸೊಲ್ಯೂಷನ್ ತೊಗೊಂಡಿದ್ದೀನಿ ಎರಡದು ಆಸ್ಮೆಟಿಕ್ ಪ್ರೆಷರ್ ಸೇಮ್ ಇದ್ರೆ ಆರ್ ಐಸೋಟಾನಿಕ್ ಸೊಲ್ಯೂಷನ್ ಒಂದ್ರದ್ದು ಜಾಸ್ತಿ ಒಂದ್ರದ್ದು ಕಡಿಮೆದಿದ್ರೆ ಯಾವ್ದ್ರದ್ದು ಜಾಸ್ತಿ ಇದೆ ದಾಟ್ ವಿಲ್ ಬಿ ಹೈಪರ್ಟಾನಿಕ್ ಸೊಲ್ಯೂಷನ್ ಯಾವ್ದ್ರದ್ದು ಕಡಿಮೆ ಇದೆ ದಾಟ್ ವಿಲ್ ಬಿ ಅನ್ ಹೈಪೋಟಾನಿಕ್ ಸೊಲ್ಯೂಷನ್ ಅಷ್ಟೇ ಆ್ಯಂಡ್ ಒಂದು ಎಕ್ಸಾಂಪಲ್ ನಿಮಗೆ ಯೂಶಿಲಿ ಕೊಡ್ತಾ ಹೋಗ್ತಾರೆ ದಟ್ ಈಸ್ ಬ್ಲಡ್ ಇನ್ ಎಕ್ಸಾಂಪಲ್ ನೀವು ನೋಡ್ತಾ ಹೋಗ್ತೀರಾ ಸೊ ಏನು ಹೇಳ್ತಾರೆ ಅಂದರೆ ನಾರ್ಮಲ್ ನಮ್ದು ಬಾಡಿಯಲ್ಲಿ ಬ್ಲಡ್ ಇದ್ದಾಗ ನಮ್ದು ಎಷ್ಟಿರಬೇಕು ಎನ್ ಎಸ್ ಎಲ್ ಪರ್ಸೆಂಟೇಜ್ ಸೊ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಆಫ್ ಎನ್ ಎಸ್ ಎಲ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಇರಬೇಕು ಸೊ ನಾರ್ಮಲ್ ಇದ್ದಾಗ ಏನಾಗಿರುತ್ತೆ ಬ್ಲಡ್ ಸೆಲ್ಸ್ ನಮ್ ನಾರ್ಮಲ್ ಸೈಜ್ ಇರುತ್ತೆ ಅದೇ ಹೈಪೋಟಾನಿಕ್ ಸೊಲ್ಯೂಷನ್ ಅಂತ ಏನ್ ಪುಟ್ಟ ಸೊ ಕಡಿಮೆ ಇದ್ದಾಗ ಸೊ ಇಫ್ ಎನ್ ಎಸ್ ಎಲ್ ಕಾನ್ಸಂಟ್ರೇಷನ್ ನ ನೀವೇನ್ ಮಾಡಿದ್ರಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಕಡಿಮೆ ಮಾಡಿದಾಗ ಏನಾಗುತ್ತೆ ಸೊ ಹೈಪೋಟಾನಿಕ್ ಸೊಲ್ಯೂಷನ್ ಇದ್ದಾಗ ಅದರಲ್ಲಿ ಏನಾಗಿದೆ ಕಾನ್ಸಂಟ್ರೇಷನ್ ಈಚೆಗಡೆ ಏನಾಗಿದೆ ಅದರದ್ದು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಸೊ ವಾಟರ್ ವಿಲ್ ಫ್ಲೋ ಇನ್ ಟು ದ ಸೆಲ್ ಫ್ರಮ್ ದ ಸೊಲ್ಯೂಷನ್ ಸೊ ಈಚೆಗಡೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿರೋದ್ರಿಂದ ಲೋಯರ್ ಟು ಹೈಯರ್ ಆಗುತ್ತೆ ಕರೆಕ್ಟ್ ಸೊ ಲೋ ಎಲ್ಲಾಗಿದೆ ಈಚೆಗಡೆ ಸೊ ಈಚೆಗಡೆಯಿಂದ ಏನಾಗುತ್ತೆ ಇವಾಗ ಒಳಗಡೆ ಆ ಒಂದು ಬ್ಲಡ್ ಸೆಲ್ಸ್ ಒಳಗಡೆ ಏನಾಗುತ್ತೆ ವಾಟರ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹೆನ್ಸ್ ಫೋರ್ ಆ ಬ್ಲಡ್ ಸೆಲ್ಸ್ ನಮ್ಮ ಸ್ವೆಲ್ ಆಗುತ್ತೆ ವಿರಾಸ್ ಹೈಪರ್ ಟಾನಿಕಲಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟೇಜ್ಗಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಎನ್ ಎಸ್ ಎಲ್ ಸೊಲ್ಯೂಷನ್ ಇತ್ತು ವಾಟ್ ವಿಲ್ ಹ್ಯಾಪನ್ ಸೊ ಉಲ್ಟಾ ವಿಲ್ ಹ್ಯಾಪನ್ ಆಯಿತಾ ಹೈಯರ್ ಕಾನ್ಸಂಟ್ರೇಷನ್ ಇದೆ ಸೊ ಲೋಯರ್ ಕಾನ್ಸಂಟ್ರೇಷನ್ ರೀಜನ್ ಟುವರ್ಡ್ಸ್ ಮೂವ್ ಆಗಬೇಕು ಕರೆಕ್ಟ್ ಸೊ ವಾಟರ್ ಏನಾಗಿರುತ್ತೆ ಇವಾಗ ಬ್ಲಡ್ ಇಂದ ಈಚೆ ಹೋಗುತ್ತೆ ಸೊ ಏನಾಗುತ್ತೆ ಶ್ರಿಂಕ್ ಆಗುತ್ತೆ ನಾರ್ಮಲ್ ನಂದು ಪಿಕ್ಲಿಂಗ್ ಆಗೋಕ್ಕೆ ಸರಿ ಸೊ ವಾಟರ್ ವಿಲ್ ಫ್ಲೋ ಔಟ್ ಆಫ್ ದ ಸೆಲ್ ಆ್ಯಂಡ್ ದೇ ವಿಲ್ ಶ್ರಿಂಕ್ ಅಷ್ಟೇ ನೆಕ್ಸ್ಟ್ ಬರೋಣ ವ್ಯಾಂಟ್ ಹಾಫ್ ಫ್ಯಾಕ್ಟರ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಹೇಗೆ ಗೊತ್ತಾಯಿತು ಅವ್ರಿಗೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಈಸ್ ಎಸ್ಪೆಷಲಿ ಇಸ್ ಅನ್ ಎರರ್ ಸೊ ನಾವು ಯೂಶಲಿ ಈ ಕ್ವಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಮಾತಾಡ್ಬೇಕಾದ್ರೆ ನೋಡಿದ್ವಿ ವೊಲಟೈಲ ನಾನ್ ವೋಲೆಟೈಲ್ ಎ ಆಪರೇಟ್ ಆಗತ್ತೋ ಇಲ್ವೋ ಅಷ್ಟೇ ಕನ್ಸಿಡರ್ ಮಾಡಿದ್ವಿ ಬಟ್ ಆ ನಿಚ್ಚೇನ ನಾವು ಫುಲ್ ಇಗ್ನೋರೇ ಮಾಡ್ಬಿಟ್ವಿ ಬಟ್ ಅಮೌಂಟ್ ಮೇಲೆ ಡಿಪೆಂಡ್ ಆಗ್ತಿರೋದು ಕರೆಕ್ಟ್ ನಂಬರ್ ಎಷ್ಟಿದಾವೆ ದಟ್ ಈಸ್ ಮಾಲಿಕ್ಯೂಲ್ಸ್ ಅಥವಾ ಆಟ್ ನಂಬರ್ ಎಷ್ಟಿದೆ ಆ ಒಂದು ಸೊಲ್ಯೂಷನ್ ಒಳಗಡೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಲ್ವಾ ಬಟ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಏನಾಗ್ತಿರ್ತದೆ ಎಲೆಕ್ಟ್ರೋಲೈಟ್ಸ್ಗಳು ಸೊಲ್ಯೂಷನ್ ಒಳಗಡೆ ಹೋಗ್ತಿರೋದಂಗೆ ಡಿಸೋಸಿಯೇಟ್ ಆಗುತ್ತೆ ಸೊ ನಾವು ಹಾಕಿದಾಗ ಅನ್ಕೊಂಡ್ವಿ ಎರಡೇ ಎರಡು ಮಾಲಿಕ್ಯೂಲ್ಸ್ ಹಾಕ್ತಿದ್ದೀನಿ ಬಟ್ ಎಲೆಕ್ಟ್ರೋಲೈಟ್ ಆಗಿರೋದ್ರಿಂದ ಆ ಎರಡು ಮಾಲಿಕ್ಯೂಲ್ಸ್ ಏನಾಯ್ತು ಡಿಸೋಸಿಯೇಟ್ ಆಯಿತು ಡಿಸೋಸಿಯೇಟ್ ಆಗಿ ನಾಲ್ಕು ನಂಬರ್ ಇಂಡಿವಿಜುವಲ್ ಆಟಮ್ಸ್ ಅಥವಾ ಇಂಡಿವಿಜುವಲ್ ಪಾರ್ಟ್ಸ್ ಗಳು ಕ್ರಿಯೇಟ್ ಆಯಿತು ಸೊ ನಂಬರ್ ಎಷ್ಟಾಯಿತು ಅಟ್ ದ ಎಂಡ್ ಫೋರ್ ಆಯ್ತು ಸೊ ನಂಬರ್ ನಾವು ಎಷ್ಟು ಅನ್ಕೊಂಡಿದ್ವಿ ಅಷ್ಟ ಇರಲಿಲ್ಲ ಸೊಲ್ಯೂಷನ್ ಒಳಗಡೆ ಆಯಿತಾ ಸೊ ಇಲ್ಲಿ ಎರರ್ ಬರ್ತಾ ಹೋಗುತ್ತೆ ಫ್ಯಾಕ್ಟರ್ ಬರುತ್ತೆ ಇವ್ರು ಇವಾಗ ಏನು ಮಾಡ್ತಾರೆ ಈ ಒಂದು ಎರರ್ನ ಅವರು ಕರೆಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಈ ಎರರ್ ಕರೆಕ್ಟ್ ಮಾಡಕ್ ಅವ್ರ ಏನ್ ಕಾಂಪೊನೆಂಟ್ ತಗೊಂತಾರೆ ಫಸ್ಟ್ ಒನ್ ಈಸ್ ಅದು ಎಲೆಕ್ಟ್ರೋಲೈಟಾ ನಾನ್ ಎಲೆಕ್ಟ್ರೋಲೈಟಾ ಎಲೆಕ್ಟ್ರೋಲೈಟ್ ಆಗಿದ್ರೆ ಸೊಲ್ಯೂಷನ್ ಒಳಗಡೆ ಹೋಗಿ ಡಿಸೋಸಿಯೇಟ್ ಆಗ್ತಿದೆಯಾ ಅಸೋಸಿಯೇಟ್ ಆಗ್ತಿದ್ಯಾ ಡಿಸೋಸಿಯೇಟ್ ಅಂದ್ರೆ ಎರಡು ಬಾಂಡ್ ಇದ್ದು ಬ್ರೇಕ್ ಆಗಿ ಎರಡು ಕಾಂಪೋನೆಂಟ್ ಆಗ್ತಿದೆಯಾ ಅಥವಾ ಎರಡು ಆಟಮ್ಸ್ಗಳು ಮರ್ಜ್ ಆಗಿ ಒಂದೇ ಒಂದು ಮೊಲಿಕ್ಯೂಲ್ ಆಗ್ತಿದೆಯಾ ಆಯ್ತಾ ಅದನ್ನು ಮಾಡ್ತಾರೆ ರೀಸನ್ ಅಂತ ಹೇಳಿದ್ರೆ ಈ ಕಾಲಿಗೇಟಿವ್ ಪ್ರಾಪರ್ಟೀಸ್ ಇಂದ ನಾವು ಅನ್ನೋನ್ ಸೊಲ್ಯೂಟ್ ಏನಾಗಿತ್ತು ಅದ್ರದ್ದು ಮೊಲಿಕ್ಯುಲರ್ ಮಾಸ್ನ ಕಂಡು ಹಿಡಿತಿದ್ವಿ ಆಯ್ತಾ ಸೊ ಅಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ಏನಾದರೂ ಸೊಲ್ಯೂಷನ್ ಒಳಗಡೆ ಹಾಕಾದ್ಮೇಲೆ ನಂಬರ್ ಅನ್ಕೊಡೋಣ ಟೂ ಟೈಮ್ಸ್ ಇನ್ಕ್ರೀಸ್ ಆಯಿತು ಟೂ ಟೈಮ್ಸ್ ಇನ್ಕ್ರೀಸ್ ಆದಾಗ ಮೊಲಿಕ್ಯುಲಾರ್ ಮಾಸ್ ಎಷ್ಟು ಬಂತು ನನಗೆ ಟೂ ಟೈಮ್ಸ್ ಕಡಿಮೆ ಬಂತು ಆಕ್ಚುಯಲ್ ಮೊಲಿಕ್ಯುಲಾರ್ ಮಾಸ್ಕಿಂತ ಮೊಲಿಕ್ಯುಲಾರ್ ಮಾಸ್ ಅಂತೂ ನಾವು ಹಿಂಗೂ ಕ್ಯಾಲ್ಕುಲೇಟ್ ಮಾಡ್ಬೋದು ಆಟಮ್ನ ನಾವು ಆ್ಯಡ್ ಮಾಡ್ಕೊತ ಬಟ್ ಈ ಆಟಮ್ನ ಆ್ಯಡ್ ಮಾಡ್ಕೊಂತಾನು ನೀವೇನಾದರೂ ಮಾಡಿದಾಗ ಏನು ಮೊಲಿಕ್ಯುಲಾರ್ ಮಾಸ್ ಬರುತ್ತೆ ಅನ್ಕೊಳಣ ಆಕ್ಚುಯಲ್ ಮೊಲಿಕ್ಯುಲಾರ್ ಮಾಸ್ ಎ ಕಾಂಪೊನೆಂಟ್ದು ಹಂಡ್ರೆಡ್ ಆಗಿದೆ ಆಯ್ತಾ ಬಟ್ ಈ ಒಂದು ಸಲ್ಯೂಷನ್ ಒಳಗಡೆ ಡಿಸೋಸಿಯೇಷನ್ ಆಗಿರೋದ್ರಿಂದ ಟೂ ಟೈಮ್ಸ್ ನಂಬರ್ ಇನ್ಕ್ರೀಸ್ ಆಗೋಯ್ತು ಆ್ಯಂಡ್ ಈಗ ನಾನು ಏನು ಫಾರ್ಮುಲಾಸ್ ಕೊಟ್ಟಿದೆ ಈ ಫಾರ್ಮುಲಾದಿಂದ ನಾನು ಏನಾದರೂ ಮಾಸ್ ನಾನು ಆನ್ಸರ್ ತೆಗೆದಾಗ ನನಗೇನು ವ್ಯಾಲ್ಯೂ ಸಿಕ್ಕಿರುತ್ತೆ ಅದೇನಾಗಿರುತ್ತೆ ಡಿಫ್ರೆಂಟ್ ಆಗೋಗುತ್ತೆ ಅರ್ಥ ಆಯಿತಾ ದ್ಯಾಟ್ ವಿಲ್ ಡಿಕ್ರೀಸ್ ಬೈ ಟೂ ಟೈಮ್ಸ್ ಇಫ್ ನಂಬರ್ ಇನ್ಕ್ರೀಸ್ ಬೈ ಟೂ ಟೈಮ್ಸ್ ಮೊಲಿಕ್ಯುಲಾರ್ ಮಾಸ್ ವಿಲ್ ಡಿಕ್ರೀಸ್ ಬೈ

ನೆಕ್ಸ್ಟ್ ಇನ್ನೊಂದು ಟರ್ಮ್ಸ್ ಅಲ್ಲಿ ದಟ್ ಈಸ್ ಟೋಟಲ್ ನಂಬರ್ ಆಫ್ ಮೂಡ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಅಸೋಸಿಯೇಷನ್ ಪಾರ್ಟಿಕಲ್ಸ್ ಮೇಲ್ಗಡೆ ಸೊ ಅಸೋಸಿಯೇಷನ್ ಅಥವಾ ಡಿಸೋಸಿಯೇಷನ್ ಆದ್ಮೇಲೆ ಎಷ್ಟು ಪಾರ್ಟಿಕಲ್ಸ್ ಆಗಿದಾವೆ ಕೆಳಗಡೆ ಎಷ್ಟು ಇನಿಷಿಯಲಿ ನಾವು ಹಾಕಿದ್ವಿ ಅದ್ರಲ್ಲಿ ಆಯ್ತಾ ಈಗ ಸೊಲ್ಯೂಟ್ ಮೇಲ್ಗಡೆ ಸೊ ಸೊಲ್ಯೂಟ್ ಎಷ್ಟು ಟೈಪ್ ಇರಬೇಕು ಪುಟ ಸೊ ದೇರ್ ವಿಲ್ ಬಿ ಟೂ ಟೈಪ್ಸ್ ಎಲೆಕ್ಟ್ರೋಲೈಟ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನು ಪುಟ ಸೊ ಇಟ್ ಕ್ಯಾನ್ ಅಸೋಸಿಯೇಟ್ ಆಗ್ಬೋದು ಡಿಸೋಸಿಯೇಟ್ ಆಗ್ಬೋದು ನಾನ್ ಎಲೆಕ್ಟ್ರೋಲೈಟ್ ಏನು ಪುಟ ನೋ ಅಸೋಸಿಯೇಷನ್ ನೋ ಡಿಸೋಸಿಯೇಷನ್ ಇಟ್ ಈಸ್ ಎಷ್ಟಿದೆ ಅಷ್ಟೇ ಇರುತ್ತೆ ಅಸೋಸಿಯೇಷನಿಗೆ ಬಂದರೆ ಏನಾಯ್ತು ನೋಡಿಲಿ ಸೊ ಎನ್ ನಂಬರ್ ಅನ್ಕೋಣ ಮೂಲ್ಸ್ ಅದು ಆ್ಯಕ್ಚುಲಿ ಎನ್ ಮೋಲ್ಸ್ ಆಫ್ ಎ ಇತ್ತು ಲೆಟ್ ಮಿ ಕನ್ಸಿಡರ್ ಎನ್ ನಂಬರ್ಸ್ ಆಫ್ ಎ ಸೊ ಎಷ್ಟು ಆಟಮ್ಸ್ ಇದಾವೆ ನಾನೇನು ಅಂದ್ಕೊಂಡೆ ಎನ್ ಆಟಮ್ಸನ್ನ ನಾನು ಹಾಕಿದ್ದೀನಿ ಪುಟ್ಟ ಸೊಲ್ಯೂಷನ್ ಒಳಗಡೆ ಸೊ ಎನ್ ಆಟಮ್ಸ್ ಅಕಾರ್ಡಿಂಗ್ ನನ್ನ ನಂಬರ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಅನ್ಕೊಂಡೆ ಬಟ್ ಇದೇನು ಮಾಡ್ತು ನನಗೆ ಬಿಟ್ರೇ ಮಾಡ್ಬಿಡ್ತು ಸೊಲ್ಯೂಷನ್ ಒಳಗಡೆ ಹೋಗಿದ ತಕ್ಷಣ ಅಸೋಸಿಯೇಟ್ ಆಗ್ಬಿಡ್ತಿದ್ದು ಏನಾಯ್ತು ಮರ್ಜ್ ಆಗೋಯ್ತು ಸೊ ನಾನು ಏನು ಎನ್ ಇಂಡಿವಿಜುವಲ್ ಆಟಮ್ ಅಂದ್ಕೊಂಡಿದೆ ಎಲ್ಲರೂ ಸೇರ್ಕೊಂಡು ಒಂದೇ ಒಂದು ಮಾಲಿಕ್ಯೂಲ್ ಮಾಡ್ಬಿಡ್ತು ಆಯ್ತಾ ಸೊ ಹಿಯರ್ ವಾಟ್ ಹ್ಯಾಪನ್ ನಂಬರ್ ಡಿಕ್ರೀಸ್ ಆಯಿತು

ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ಏನಾಗಿರುತ್ತೆ ಗ್ರೇಟರ್ ದ್ಯಾನ್ ದನ್ ಆಗಿರುತ್ತೆ ಅಸೋಸಿಯೇಷನ್ ಆಗಿಲ್ಲ ಡಿಸೋಸಿಯೇಷನ್ ಆಗಿಲ್ಲ ಮೀನ್ಸ್ ಸಲ್ಯೂ ಈಚೆ ಕಡೆ ಎಷ್ಟಿತ್ತು ನಂಬರ್ ಒಳಗಡೆ ಹೋಗೋದಾಗ್ಲೂ ಅಷ್ಟೇ ಇತ್ತು ಸೊ ದಟ್ ಈಸ್ ನಂದು ನ್ಯೂಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ಸೇಮ್ ಆಗಿರೋದ್ರಿಂದ ವ್ಯಾಂಟ್ ಆಫ್ ವಿಲ್ ಬಿ ಈಕ್ವಲ್ ಟು ಒನ್ ಅಷ್ಟೇ ಅರ್ಥ ಕ್ಲಿಯರ್ ಓಕೆ ಸೊ ಈಗ ಪರಿಣಾಮ ಈ ಅಸೋಸಿಯೇಷನಲ್ಲಿ ಅಲ್ಲಿ ನಿಮಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಟ್ಕೊಂಡು ನಿಮಗೆ ಪ್ರಾಬ್ಲಮ್ ಕೊಡ್ತಾರೆ ಸೊ ಅದಕ್ಕೆ ಒಂದು ಫಾರ್ಮುಲಾ ಇಲ್ಲೇ ಹೇಳ್ಬಿಡ್ತೀನಿ ನೋಡಿ ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಬಗ್ಗೆ ಇಟ್ಕೊಂಡು ಪ್ರಾಬ್ಲಮ್ ಕೊಟ್ಟಾಗ ನೀವೇನು ಮಾಡ್ತೀರಾ ಅಸೋಸಿಯೇಷನ್ ಅಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಸ್ ಇಕ್ವಲ್ ಟು ಐ ಮೈನಸ್ ಒನ್ ಡಿವೈಡೆಡ್ ಬೈ ಎನ್ ಮೈನಸ್ ಒನ್ ತಗೊಂತೀರಾ ಆಯ್ತಾ ಡಿಸೋಸಿಯೇಷನ್ ಅಲ್ಲಿ ಏನ್ ತಗೊಂತ ಹೋಗ್ತೀರಾ ಸೊ ಅಲ್ಫಾ ಇಸ್ ಈಕಲ್ ಟು ಐ ಮೈನಸ್ ಒನ್ ಡಿವೈಡ್ ಬೈ ಒನ್ ಡಿವೈಡ್ ಬೈ ಎನ್ ಮೈನಸ್ ಒನ್ ಸಾರಿ ಉಲ್ಟಾ ಆಗಿರತ್ತಿದ್ರೋದು ಸೊ ವೇಟ್ ಬರೆದ್ಬಿಡ್ತೀನಿ ಇಲ್ಲಿ ಸೊ ಇಟ್ ವಿಲ್ ಬಿ ಆಕ್ಚುಲಿ ಒನ್ ಡಿವೈಡೆಡ್ ಬೈ ಎನ್ ಅಂಡ್ ಇಟ್ ವಿಲ್ ಬಿ ಯೋರ್ ಎನ್ ಆಯ್ತಾ ಸೊ ಯಾವಾಗ ನೀವು ಡಿಸೋಸಿಯೇಟ್ ಮಾಡ್ತೀರಾ ಇದು ಹೊಲ್ಟೋಗುತ್ತೆ ಆಯ್ತಾ ಸೊ ಅಸೋಸಿಯೇಟ್ ಆದಾಗ ಏನಾಗಿರುತ್ತೆ ಪುಟ್ಟ ಸೊ ಅಸೋಸಿಯೇಟ್ ಆದಾಗ ನಿಮಗೆ ಒನ್ ಡಿವೈಡೆಡ್ ಬೈ ಎನ್ ತಗೊಳ್ತಾ ಹೋಗ್ತೀರಾ ಸೊ ಇಲ್ಲಿ ಏನು ನಂಬರ್ ಇರುತ್ತಲ್ವ ಅದನ್ನ ಡಿವೈಡ್ ಮಾಡ್ತೀರಾ ಡಿಸೋಸಿಯೇಷನ್ ಅಲ್ಲಿ ಏನು ಮಾಡ್ತೀರಾ ಅದನ್ನೇ ಎನ್ ಮೈನಸ್ ಒನ್ ಡೈರೆಕ್ಟ್ಲಿ ಬರಿತಾ ಹೋಗ್ತೀರಾ ಅಷ್ಟೇ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಟ್ಕೊಂಡು ಈ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಕ್ಕೆ ಬೇಕಾಗಿರುತ್ತೆ ಸೊ ನಿಮ್ಮ ಕ್ವೆಶನ್ ಅಲ್ಲಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಬರೀ ಡಿಗ್ರಿ ಆಫ್ ಡಿಸೋಸಿಯೇಷನ್ ವ್ಯಾಲ್ಯೂ ಕೊಟ್ಬಿಡ್ತಾರೆ ವ್ಯಾಂಟ್ ಆಫ್ ವ್ಯಾಲ್ಯೂ ಕೊಡಲ್ಲ ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ವ್ಯಾಲ್ಯೂ ಕೊಡೋದೇ ಇಲ್ಲ

क्लियर सो यारू प्रिपेर बनी लाइफ सैशनल इंटराक्टिव एंड यू हैव टू ट्राई द क्वेश्चन क्लियर ओके सो विल गो डेफिनेटली स्लो अ लिटल स्लो इन लाइव सेशन सो दट नहीं न जो स्पीड कॉपअपो फस्ट इनिशियल क्वेश्चनसन स्वल स्लो आगे एंड दे विपीड क्लियर ओके सो आल देस्ट थैंक यू वन एंड आल ह गुडे